ನಮಸ್ಕಾರ, ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ. ಕನ್ನಡದಲ್ಲಷ್ಟೇ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹೀಗೆ ಅನೇಕ ಚಿತ್ರಲೋಕಗಳಿಗೆ ಚಿರಪರಿಚಿತವಾದಂಥ ಹೆಸರು ಪ್ರಕಾಶ್ ಬೆಳವಾಡಿಯವ್ರದ್ದು. ಇವರ ತಂದೆ ಕನ್ನಡ ಚಲನಚಿತ್ರಲೋಕದಲ್ಲಿ ಮೇಕಪ್ ನಾಣಿ ಎಂದೇ ಪ್ರಸಿದ್ಧರಾದಂತಹ ಬೆಳವಾಡಿ ನಂಜುಂಡಯ್ಯನವರು. ತಾಯಿ ರಂಗಭೂಮಿ, ಹಿರಿ ಕಿರುತೆರೆಗಳಲ್ಲಿ ಹೆಸರುವಾಸಿಯಾದಂತಹ ನಟಿ ಭಾರ್ಗವಿ ನಾರಾಯಣವರು. ಕಿರುತೆರೆಯಾಗಲಿ, ಚಲನಚಿತ್ರವಾಗಲಿ, ರಂಗಭೂಮಿಯಾಗಲಿ, ಇವರ ಪಾತ್ರ ಆಯಾ ಕಥೆಗೆ ವಿಶಿಷ್ಟವಾದಂತಹ ತಿರುವನ್ನು ನೀಡುವಂಥದ್ದಾಗಿರುತ್ತೆ. ಪ್ರೇಕ್ಷಕರಿಗೆ ನೆನಪಿನಲ್ಲಿ ಉಳಿಯುವಂಥದ್ದಾಗಿರುತ್ತೆ. ನಟನೆ ಮಾತ್ರವಲ್ಲ, ನಿರ್ದೇಶನ ಹಾಗೂ ರಂಗಭೂಮಿಯಲ್ಲಿ ಪ್ರಕಾಶ್ ಬೆಳವಾಡಿಯವರು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ರಂಗಭೂಮಿ ಹಾಗೂ ಚಲನಚಿತ್ರಗಳ ಬೆಳವಣಿಗೆಗೆ ಪೂರಕವಾಗುವಂಥ ಅನೇಕ ಸಂಸ್ಥೆಗಳನ್ನು ಕಟ್ಟಿ ಪೋಷಿಸ್ತಾ ಇದ್ದಾರೆ. ಕೇವಲ ಸಿನಿಮಾ ರಂಗಭೂಮಿಗಳಷ್ಟೇ ಇವರ ಕಾಳಜಿ ಅಲ್ಲ, ಪರಿಸರ ಸಂರಕ್ಷಣೆಯೂ ಕೂಡ ಇವರ ಮುಖ್ಯ ಕಾಳಜಿಯಾಗಿದೆ. ನೇರ ಮಾತಿನ ಸಾಮಾಜಿಕ ಕಳಕಳಿಯುಳ್ಳಂತಹ ನಟ, ನಿರ್ದೇಶಕ ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು ನಮ್ಮ ಇಂದಿನ ಮಾಧ್ಯಮ ಅನೇಕ ಬಿಚ್ಚಿಟ್ಟ ಬುತ್ತಿಯ ಅತಿಥಿ. ಇವರೊಂದಿಗಿನ ಈ ಮಾತುಕತೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಿಮ್ಮ ಚಟುವಟಿಕೆಯ ವ್ಯಾಪ್ತಿ ತುಂಬ ವಿಸ್ತಾರವಾದದ್ದು. ನಿಮ್ಮ ವೃತ್ತಿ ಪ್ರವೃತ್ತಿಗಳ ಬಗ್ಗೆ ಒಂದಷ್ಟು ಮಾತಾಡೋಣ ಸರ್. ಮೊದಲಿಗೆ ನಾನು ನಿಮ್ಗೆ ಒಂದು ಕರೆಕ್ಷನ್ ಹೇಳ್ತೀನಿ, ಕರೆಕ್ಷನ್ ಅನ್ನೋದಕ್ಕಿಂತ ಸ್ಪಷ್ಟೀಕರಣ. ನಮ್ಮ ತಂದೆ ಹೆಸರು ಮೇಕಪ್ ನಾಣಿ ಅಂತ, ಆದರೆ ಅವರು ರಂಗಭೂಮಿಯಲ್ಲಿ ಮೇಕಪ್ ನಾಣಿ. ಪ್ರಭಾತ್ ಕಲಾವಿದರಿಂದ ಮೊದಲಿದ್ದ ಇನ್ನೊಬ್ಬರು ಮೇಕಪ್ ಆರ್ಟಿಸ್ಟ್ ಮೇಕಪ್ ನಾಣಿ ಅಂತ ಸಿನಿಮಾದಲ್ಲಿ ಭಾಳ ಪ್ರಸಿದ್ಧಿ ಪಡೆದಿದ್ದರು ಅವರು. ಅದಕ್ಕೆ ಎರಡು ಮೇಕಪ್ ನಾಣಿ ಇದ್ದಾರೆ, ಒಂದು ಸಿನಿಮಾದ ಮೇಕಪ್ ನಾಣಿ. ನಮ್ಮ ತಂದೆ ಸಿನಿಮಾಗೂ ಮಾಡಿದ್ದಾರೆ ಒಂದಷ್ಟು ಸಿನಿಮಾಗೆ, ಆದರೆ ತುಂಬ ಕಮ್ಮಿ. ಆದರೆ ಸಿನಿಮಾದ ಮೇಕಪ್ ನಾಣಿ ಬೇರೆ, ರಂಗಭೂಮಿಯ ಮೇಕಪ್ ನಾಣಿ ನಮ್ಮ ತಂದೆ ಬೆಳವಾಡಿ ನಂಜುಂಡಯ್ಯ ನಾರಾಯಣ ಅವರು. ಸರ್, ಈಗ ನೀವು ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ಹಾಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಕಲೆ, ರಂಗಭೂಮಿ, ಕಿರುತೆರೆ, ಹೀಗೆ ಈ ಎಲ್ಲದರ ಹಿನ್ನೆಲೆ ಇರೋವಂಥ ಫ್ಯಾಮಿಲಿ ನಿಮ್ಮದು. ತಂದೆ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರಿ, ತಾಯಿ ನಟಿಯಾಗಿ ಹೆಸರು ಮಾಡಿದಂಥವ್ರು. ಈ ಹಿನ್ನೆಲೆಯಿಂದ ಬಂದಂತಹ ನಿಮ್ಮ ಬಾಲ್ಯ ಹೇಗಿತ್ತು, ಮತ್ತು ಬಾಲ್ಯನ ನೆನಪಿಸ್ಕೋಬೇಕಂದ್ರೆ ನಿಮಗೆ ನೆನಪಲ್ಲಿ ಉಳಿಯುವಂಥ ವಿಷಯಗಳು ಯಾವ್ಯಾವು? ಹಲವು ಬಗೆಯ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ಬೋದು. ನಮ್ಮ ತಾಯಿ ಅವರು ವಿದ್ಯಾ ಕಾಲೇಜಲ್ಲಿ ಓದಿದ್ದವರು. ಆ ಕಾಲದಲ್ಲೆಲ್ಲ ನಾಟಕ ಮಾಡಬೇಕಂದ್ರೆ ತುಂಬ, ಬಸನಗುಡಿ ನ್ಯಾಷನಲ್ ಕಾಲೇಜು ನಾಟಕದ ಕಾಲೇಜ್ ಅಂತಲೇ ಕರೆಯೋರು, ಅದನ್ನ ತುಂಬ ನಾಟಕಗಳನ್ನ ಮಾಡಿಸೋರು. ಅವರು ವಿದ್ಯಾ ಕಾಲೇಜಲ್ಲೂ ನಾಟಕಗಳನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅನಿಸುತ್ತೆ. ನಮ್ಮ ತಾಯಿ ಒಂದು ಕೈಲಾಸಂ ನಾಟಕದಲ್ಲಿ ಯಾವುದೋ ಗಂಡಸ್ ಕತ್ರಿನೋ ಅಥವಾ ಬಂಡವಾಳದ ಬಡ ಏನೋ ಯಾವುದೋ ಯಾವ ಥರ ಇದ್ದದ್ದು ಕೈಲಾಸಮ್ಮ ನಾಟಕ, ಅವರು ಲಾಯರ್ ಪಾತ್ರ ಮಾಡೋದಿತ್ತದು. ಆಗೆಲ್ಲ ಹುಡುಗರನ್ನ ಹುಡುಗಿಯರ ಜೊತೆ ಇದು ರಂಗದ ಮೇಲೆ ಒಟ್ಟಿಗೆ ಸೇರಿ ಅಭಿನಯ ಮಾಡೋದಕ್ಕೆ ಬಿಡ್ತಿರಲಿಲ್ಲ. ಆವಾಗ ಅವರು ಗಂಡಸು ಪಾತ್ರ ಮಾಡ್ತಾಯಿದ್ರು. ಏನು ಅವರು ಕಾಲೇಜಲ್ಲಿ ಫಸ್ಟ್ ಇಯರ್ ಇದ್ದರು ಏನೋ ಗೊತ್ತಿಲ್ಲ. ಅವರು ಆ ಕಾಲದಲ್ಲಿ ನಮ್ಮ ತಂದೆ ಮೇಕಪ್ ಮಾಡೋರು, ಸೈಕಲಲ್ಲಿ ಅಲ್ಲಿ ಅಲ್ಲಿ ಹೋಗಿ ಮೇಕಪ್ ಮಾಡೋರು. ಇವರು ಕರೆಸ್ಕೊಂಡಿದ್ದಾರೆ ಅವ್ರನ್ನ ಕಾಲೇಜಲ್ಲಿ ಮೇಕಪ್ ಮಾಡೋದಕ್ಕೆ. ಅವ್ರು ಬಂದವ್ರನ್ನ ಕೇಳಿದ್ದಾರೆ, ನೀ ಮೀಸೆನ ಇದು ಪೆನ್ಸಿಲಲ್ಲಿ ಬಳಿತಾ ಇದ್ದಾಗ ಇದನ್ನೆಲ್ಲ ಬಳಿ ಬಳಿ, ನನಗೆ ಅಸಹ್ಯ ಇದು, ನನಗೆ ಸೆರೆಗಿರೋ ಹೇರ್ ಹಾಕಿ ನನಗೆ ರಿಯಲಿಸ್ಟಿಕ್ ಆಗಿರಬೇಕು ಅಂದ್ರಂತೆ ನಮ್ಮ ತಾಯಿ. ಅವರು ಅದಕ್ಕೆ ಅವ್ರಿಗೂ ವಯಸ್ಸದು, ಅವರು ಗೇಲಿ ಮಾಡೋ ಥರ ಅದು ಪ್ರಾಬ್ಲಮ್ ಇದೆ, ಅದು ಕೆಲವರಿಗೆ ಬೆಳೆಯೋಕ್ಕೆ ಶುರು ಆಗಿಬಿಡುತ್ತೆ ಅಂತ ಅಂದಿದ್ದಾರೆ ಅವರು. ಇವರು ಅದಕ್ಕೆ ಯೋಚನೆ ಮಾಡಿ, ನಾನು ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ, ಪರವಾಗಿಲ್ಲ ನೀವು ಅಂಟಿಸಿ ಅಂತ ಹೇಳಿದ್ರು. ಅವರು ಹೀ ಈಸ್ ಬಿಕಮ್ ವೆರಿ ಅಟ್ರ್ಯಾಕ್ಟೆಡ್ ಅವರು, ಅದು ಅವ್ರು ಹಂಗೆ ಹಂಗೆ ಹೇಳಿದ್ದಕ್ಕೆ. ಆಮೇಲೆ ಒಂದು 2-3 ವರ್ಷ ಪರ್ಸ್ಯೂ ಮಾಡಿದ್ದಾರೆ. ಅತ್ಯಂತ ಬಡತನದಲ್ಲಿ ನಮ್ಮ ತಂದೆಯವ್ರ ಫ್ಯಾಮಿಲಿಯವರಿದ್ದರು. ನಮ್ಮ ತಾಯಿಯವರು ಅವರು 6 ವರ್ಷ ಇದ್ದಾಗೆ ಅವ್ರ ತಂದೆ ತೀರ್ಕೊಂಬಿಟ್ಟಿದ್ರು. ಅವ್ರ ಮನೆ ಹಿಂದ್ಗಡೆ ಒಂದು ಚಿಕ್ಕ ಮನೆ ಬಾಡಿಗೆಗೆ ಕೊಟ್ಟು 40 ರೂಪಾಯಿ ತಿಂಗಳಿಗೆ ಬಾಡಿಗೆ, ಆ ಆದಾಯದಲ್ಲಿ ಇವರು ಫ್ರೀಶಿಪ್ ಸ್ಟೂಡೆಂಟು ಇವರು ಓದ್ತಾ ಇದ್ದಿದ್ದು, ಮನೆ ಸಂಸಾರ ನಡೀತಾ ಇದ್ದಿದ್ದು. ಅವರು ಇದ್ದಿದ್ದ ಭಾಗದವನು ಅರ್ಧ ಒಂದು ಗೋಡೆ ಹಾಕಿ, ನನಗೆ ಈಗಲೂ ನೆನಪಿದೆ ಅದು, ಅದಿತ್ತು ಅವ್ರ ಮದುವೆ ಆದಮೇಲೂ ಇತ್ತದು, ಒಂದು ಅರ್ಧ ಈ ಥರದ ಗೋಡೆ ಆ ಕಡೆ ಮನೆಯದು ಮಾತೆಲ್ಲ ಕೇಳಿಸೋದು ಆ ಥರ ಗೋಡೆ ಹಾಕಿ ಅದನ್ನು ಬಡಗೆ ಕೊಟ್ಟಿದ್ರು. ಅಷ್ಟು ಕಷ್ಟದಲ್ಲಿದ್ದರು ಅವರು. ನಮ್ಮ ತಂದೆಯವರು ಎಷ್ಟು ಕಷ್ಟದಲ್ಲಿದ್ದರು ಅಂದರೆ ಈ ಮನೆಗೆ ಅವ್ರು ಬಡಗೆಗೆ ಬಂದರು ಅವರು. ಅಂದರೆ ಇದು ಒಂದು ಆ್ಯಂಗಲ್ ಇರ್ಬೋದು, ನನಗೆ ಗೊತ್ತಿಲ್ಲ, ಇವ್ರ ಮನೆಯಲ್ಲಿ ಇದೆ ಅಂತ ಇರ್ಬೋದು. ಅಲ್ಲಿ ಬಂದರು, ಅಲ್ಲಿದ್ದು ತುಂಬ ನಾಟಕದಲ್ಲೆಲ್ಲ ಮಾಡೋರಲ್ಲ ನಮ್ಮ ತಾಯಿನ ಪರಿಸಿ ಮಾಡಿ
ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡಿ ಅವರು ಅವರು ಮದುವೆ ಆದರು. ಈಗ ಜೂನ್ 6ನೇ ತಾರೀಕು ಮೊನ್ನೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ತಂದೆ ತೀರ್ಕೊಂಬಿಟ್ಟಿದ್ದಾರೆ. ಅಂದರೆ ನಮ್ಮ ತಾಯಿ ಯಾವಾಗೂ ಹೇಳಿದ್ರೆ ನಾನು ಒಪ್ಕೊಂಡೇ ಇರಲಿಲ್ಲ, ಆದರೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಬಿಟ್ರು ಅವರು ಅಂತ ಹೇಳ್ತಾರೆ. ಅದಕ್ಕೆ ನಾವು ಈಗಲೂ ರೇಗಿಸ್ತಾ ಇರ್ತೀವಿ, ಬಂತಲ್ಲ ಅಕೇಶನ್ ಅಟ್ಲೀಸ್ಟ್ ಇವಾಗಾದ್ರೂ ಒಪ್ಕೋಬೇಕು ಅಂತ. ಅದಕ್ಕೆ ನಮ್ಮ ಮನೆ, ನಾವು ಬೆಳೆದಿದ್ದ ಮನೇನ ಗ್ರೀನ್ ರೂಮ್ ಅಂತ ಹೆಸರಿಟ್ಟಿದ್ದು. ಆ್ಯಕ್ಚುಲಿ ಜಯನಗರದಲ್ಲಿ ನಮ್ಮ ತಾಯಿ ತಂದೆ 60ರ ದಶಕದಲ್ಲಿ ಒಂದು ಮನೆ ಕಟ್ಟಿಸಿದ್ರು, ನಾವು ಅಲ್ಲೇ ಬೆಳೆದಿದ್ದು. ಅದಕ್ಕೆ ಮುಂಚೆ ಅಲ್ಲಿ ಬಸವನಗುಡಿ ಮನೇಲಿದ್ವಿ, ನೆಟ್ಕಲಪ್ಪ ಸರ್ಕಲ್ ಹತ್ರ. ಈಗ ಇಲ್ಲಿ ಜಯನಗರ 8ನೇ ಬ್ಲಾಕಲ್ಲಿ ಮನೆ ಇದೆ, ನನ್ನ ತಮ್ಮ ಇದ್ದಾನೆ, ನಮ್ಮ ತಾಯಿ ಅಲ್ಲೇ ಇದ್ದಾರೆ ಈಗಲೂ. ಅದನ್ನು ಗ್ರೀನ್ ರೂಮ್ ಅಂತ ಮನೆಗೆ ಹೆಸರಿಟ್ರು. ಸೊ ಅಂಥ ಮನೇಲಿ ಬೆಳೆದಿದ್ದು, ಯಾವಾಗೂ ಮನೇಲಿ ರಿಹರ್ಸಲು, ಯಾವಾಗೂ ನಾಟಕದ ರಿಹರ್ಸಲ್ಗೆ ಹೋಗಿ ಎಲ್ಲರೂ ಮಲಗಿಸೋರು, ಯಾರ್ಯಾರೋ ಎತ್ಕೊಂಡು ಓಡಾಡೋರು ನಾಟಕದಲ್ಲಿ ಆ್ಯಕ್ಟ್ ಮಾಡೋರು. ಸೊ ಹಾಗೆ ಬೆಳೆದಿದ್ದು ನಾವು. ಸೊ ವಿಶೇಷ ಅಂದರೆ ಈ ಬ್ಯಾಕ್ಗ್ರೌಂಡು, ಒಂದು ಒಂದು ಅಂತಲ್ಲ ಒಂದು ಎಷ್ಟು. ನಾವು ಚಿಕ್ಕ ವಯಸ್ಸಲ್ಲೇ ನಾವು ಗಿರೀಶ್ ಕಾರ್ನಾಡ್ನ, ಬಿ ವಿ ಕಾನಂತನ, ಲಂಕೇಶ್ ಅವ್ರನ್ನ ಎಲ್ಲರನ್ನು ನಮ್ಮ ಮನೆಗೆ ಬರೋರು, ಜಿ ವಿ ಅಯ್ಯರ್ ಬರೋರು ಮನೆಗೆ. ನಮಗೆ ಪ್ರಸನ್ನ ಚಿಕ್ಕ ವಯಸ್ಸಿಂದ ಗೊತ್ತಿತ್ತು. ನನಗೆ ನನ್ನ ಗುರುಗಳೆಲ್ಲ ಆ್ಯಕ್ಚುಲಿ ಪ್ರಸನ್ನ ನನಗೆ ಡೈರೆಕ್ಟ್ ಟ್ರೈನಿಂಗ್ ಮಾಡಿದ್ದು ಅಂದರೆ ಯಾವುದೋ ಒಂದು ವರ್ಕ್ಶಾಪು, ಒಂದು 70 ಜನ ಇದ್ದ ವರ್ಕ್ಶಾಪಲ್ಲಿ ನಾನು ಅಟೆಂಡ್ ಮಾಡಿದ್ದೆ ಅವ್ರ ವರ್ಕ್ಶಾಪ್ನ. ನೇರ ನನಗೇನು ಟ್ರೈನಿಂಗ್ ಮಾಡಿಲ್ಲ ಅಂದರೆ ಅವ್ರು ರಿಹರ್ಸಲ್ಗೆ ಹೋಗಿ ನೋಡ್ತಾ ಇದ್ದೆ, ಅವ್ರು ಮಾಡ್ತಾ ಇದ್ದಿದ್ದನ್ನು. ನಾನು ಪ್ರಸನ್ನ ನನ್ನ ನಾಟಕದ ಗುರು ಅಂತ ಯಾವಾಗೂ ಹೇಳ್ತೀನಿ. ಲಂಕೇಶ್ ನಮ್ಮ ಮನೆಗೆ ಯಾವಾಗೂ ಬರೋರು, ನನ್ನ ಮೊದಲ ಗುರುಗಳವರು ಲಂಕೇಶು. ನನಗೆ ಕೆ ವಿ ಸುಬ್ಬಣ್ಣ ಅವರು ನನ್ನ ಗುರುಗಳು. ಅನಂತಮೂರ್ತಿ ಲೇಟರ್ ಇನ್ ಲೈಫ್. ನಮಗೆ ಗಿರೀಶ್ ಕಾರ್ನಾಡ್ ತುಂಬ ಫ್ರೆಂಡ್ ಆಗಿದ್ದರು ನಮಗೆ. ಇವರೆಲ್ಲ ಬರೋರು, ನಮ್ಮ ಮನೆ ಹಂಗಿತ್ತು ನಮಗೆ. ನಮಗೆಲ್ಲರೂ ಗೊತ್ತಿತ್ತು. ನಮ್ಮ ಬೆಂಗಳೂರು ಲಿಟಲ್ ಥಿಯೇಟರ್ ಇತ್ತು, ಅದಕ್ಕೆ ನಮ್ಮ ತಂದೆ ಫೌಂಡರ್ ಆಗಿದ್ದರು. ಅವರು ಬೆಂಗಳೂರು ಲಿಟಲ್ ಥಿಯೇಟರವರೆಲ್ಲ ಬರೋರು ಮನೆಗೆ. ನನಗೆ ಅದರಲ್ಲಿ ಒಬ್ಬರು ಗುರುಗಳು ಅದರಲ್ಲಿದ್ದರು, ಶ್ರೀನಿವಾಸ ಗೌಡ, ಡಾಕ್ಟರ್ ಕೆ ಎಂ ಶ್ರೀನಿವಾಸ ಗೌಡ ಅಂತ. ಅವ್ರ ನಾಟಕಗಳೆಲ್ಲ ನಿರ್ದೇಶನ ಮಾಡೋರು. ಬರೀ ನಾಟಕದ್ದು ಅಂತಲ್ಲ, ಬೇರೆ ಬೇರೆ ರೀತಿಯಲ್ಲೂ ನನಗೆ ಓದೋಕ್ಕೆಲ್ಲ ಅವರೇ ನನಗೆ ಹೇಳಿಕೊಟ್ಟಿದ್ದು, ಹೆಚ್ಚು ಲಂಕೇಶ್ ಮತ್ತು ಇವರು. ಸೊ ನಮ್ಮ ಮನೆ ಹಂಗಿತ್ತು. ನಮಗೆ ಏನು, ನಾವೇನಾದ್ರು ಮಾಡಿದರೆ ಅದೇನು ದೊಡ್ಡ ಸಾಧನೆಯೇ ಅಲ್ಲ ನಮಗೆ. ಆ ಥರದ್ದು ಅದೇ ಯೂನಿವರ್ಸಿಟಿ ಆಗಿತ್ತು ನಮಗೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿ ಮತ್ತು ಸಾಹಿತ್ಯದ ದಿಗ್ಗಜರ ಸಂಪರ್ಕ ಸಿಕ್ಕಿತ್ತು ನಿಮಗೆ. ನೀವು ಕಾಲೇಜ್ ವಿದ್ಯಾಭ್ಯಾಸ ಮಾಡಿದ್ದೆಲ್ಲಿ ಮತ್ತು ಮೊದಲು ಬಣ್ಣ ಹಚ್ಚಿದ್ದೆ ಯಾವಾಗ? ಬಣ್ಣ ಒಂದು 5 ವರ್ಷ 4 ವರ್ಷ ಆ ಟೈಮಿಂದನೇ ಹಚ್ಚಿದ್ದು ಉಂಟು. ಯಾಕೆಂದರೆ ನಮ್ಮ ತಂದೆ ನಾಟಕ ಮಾಡ, ಒಂದು ದಾಶರಥಿ ದೀಕ್ಷಿತದ್ದು ಒಂದು ನಾಟಕ ಇದೆ ಅಳಿಯ ದೇವರು ಅಂತ. ಅದರಲ್ಲಿ 3 ಜನ ದಂಡಪಿಂಡ ಅಳಿಯರಂದ್ರಿರ್ತಾರೆ, ಅವ್ರನ್ನ ಮನೆ ಅಳಿಯಂದ್ರಾಗ್ಬಿಟ್ಟಿರ್ತಾರೆ. ಅವ್ರು ಆಚೆ ಹೋಗಿ ಏ ಕೆಲಸ ಮಾಡೋದು ಏನಿರಲ್ಲ, ಒಬ್ಬ ನಾಟಕ ಮಾಡೋ ಆಸಕ್ತಿ ಇಟ್ಕೊಳ್ಸ್ಕೊಂಡಿರ್ತಾನೆ. ಅದನ್ನು ಆ ಪಾತ್ರ ನಮ್ಮ ತಂದೆ ಮಾಡೋರು. ಎರಡನೇವನು ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ, ಅದನ್ನು ಜೈರಾಮ್ ಮಾಡೋರು ಆ ಪಾತ್ರನ, ತುಂಬ ಫನ್ನಾಗಿ ಮಾಡೋರು ಅವರು. ಮೂರನೇವನು ಏನು ಮಾಡ್ತಿದ್ದೆ ನನಗೆ ನೆನಪು, 3 ಅಳಿಯಂದ್ರೆ ಇರ್ತಾರೆ ಅದರಲ್ಲಿ, ದೊಡ್ಡ ಅಳಿಯ ಈ ನಾಟಕ ಮಾಡ್ತಾಯಿರ್ತಾನೆ. ನಾಟಕ ಪ್ರಾರಂಭ ಆದಾಗ ಹಿರಣ್ಯಕಶ್ಯಪು ಮತ್ತು ಪ್ರಹ್ಲಾದಂದು ಇದರಿಂದ ಸೀನಿಂದ ಶುರು ಆಗುತ್ತೆ. ಮನೆಯಲ್ಲೇ ನಾಟಕದ ರಿಹರ್ಸಲ್ ಮಾಡ್ತಾಯಿರ್ತಾನೆ ಅವನು. ಅದು ಅವ್ರ ಗದೆಗೆ ಇದೆಲ್ಲ ಇಟ್ಕೊಂಡು ಹಾಕೊಂಡು ಮಾಡ್ತಾರೆ ನಮ್ಮ ತಂದೆ ಮಾಡೋರು. ನನಗೆ ಅವ್ರು ಕಂಡ್ರೆ ಅಷ್ಟು ಭಯ, ಸ್ಟೇಜ್ ಮೇಲೆ ನಾನು ಪ್ರಹ್ಲಾದನ ಪಾತ್ರ ಮಾಡಿದೆ, ಸ್ಟೇಜ್ ಮೇಲೆ ಭಯ ಅವರು ನನಗೆ, ಇಲ್ಲಿ ಬಂದು ನಿಂತ್ಕೋ ಅಂತೆಲ್ಲ ಹೇಳೋರು. ಅದು ಅಲ್ಲಿ ನಾಟಕದ ಲೈನ್ ಅಲ್ಲ, ಅದು ನನಗೆ ಹೇಳ್ತಾ ಇರೋದು ಹೆಂಗೆ ತಿರುಗಬೇಕು ಅಂತ. ರಿಹರ್ಸಲ್ ತುಂಬ ಕಮ್ಮಿ, ಅಮೆಚೂರ್ ನಾಟಕ ಅಲ್ಲ. ಅದೇ ಮೊದಲನೇ ಸಲ ಅನಿಸುತ್ತೆ ಬಣ್ಣ ಹಚ್ಕೊಂಡಿದ್ದೆ ನಾನು. ಆಮೇಲೆ ಆಗಾಗ ಮಾಡ್ತಾ ಇದ್ದಿದ್ದು. ನನಗೆ ನಟನೆಯಲ್ಲಿ ಏನು ಅಷ್ಟು ಆಸಕ್ತಿ ಇರಲಿಲ್ಲ. ನನಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಲೈಟಿಂಗ್. ನಂಗೆ ತುಂಬ ಇಂಟ್ರೆಸ್ಟ್ ಲೈಟಿಂಗ್. ತುಂಬ ವರ್ಷ ಲೈಟಿಂಗ್ ಮಾಡಿದೆ ನಾನು. ಪಿ ಯು ಸಿಲಿ ಇದ್ದಾಗೆ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಮಾಡಿದ್ದೀನಿ ಲೈಟಿಂಗ್ ನಾನು. ಈಗ ನನ್ನ ತಮ್ಮ ತುಂಬ ಮಾಡ್ತಾನೆ. ಲೈಟಿಂಗ್ ಬಿಟ್ಬಿಟ್ಟು ಆಮೇಲೆ ಡೈರೆಕ್ಷನ್ ಶುರು ಮಾಡಿದೆ. ಡೈರೆಕ್ಷನ್ ಆದಮೇಲೆ ರೈಟಿಂಗ್ ಶುರು ಮಾಡಿದೆ, ಅಂದರೆ ನಾವೆಲ್ಸ್ನ ಅಡಾಪ್ಟ್ ಮಾಡೋದು ನಾಟಕಕ್ಕೆ. ಅದನ್ನು ತುಂಬ ಮಾಡ್ತಿದ್ದೀನಿ, ಈಗಲೂ ಮಾಡ್ತೀನಿ ತುಂಬ. ಈಗ ನನಗೆ ಇದು ನನಗೆ ಭೈರಪ್ಪ ಅವ್ರದ್ದೊಂದು ಕೃತಿಯನ್ನು ಈಗ ಹೇಳಲ್ಲ, ಅವರು ಬೇಜಾರು ಮಾಡ್ಕೊಳ್ತಾರೆ, ಯಾಕೆಂದರೆ ಅವ್ರ ಪರ್ಮಿಷನ್ ಇನ್ನೂ ಕೇಳಿಲ್ಲ ಅವರು. ಅವ್ರದ್ದೊಂದು ಕೃತಿಯನ್ನು ಒಂದು ಮಾಡಬೇಕು ಅಂತ ನನಗೆ ಆಸೆ ಇದೆ, ಹೇಳ್ತೀನಿ ನೋಡಿ. ಸಾರ್ಥ ನಾನು ಅದನ್ನು ಅಡಾಪ್ಟ್ ಮಾಡಿ ನಾಟಕ ಮಾಡಬೇಕು ರಂಗಾಯಣಗೆ ಅಂತ ನನಗೆ
ರಂಗಾಯಣನನ್ನು ಮಾಡೋಕ್ಕೆ ಕೇಳಿದ್ದಾರೆ ಏನಾರು. ಈ ಮೂರನೇ ನಾಟಕನ ಅವ್ರಿಗೆ ಮಾಡ್ತಾ ಇರೋದು. ಮೊದಲು ಟಗೋರ್ದು ಘೋರ ಕಾದಂಬರಿಯನ್ನು ಅಡಾಪ್ಟ್ ಮಾಡಿ ಮಾಡಿಸ್ದೆ. ಆಮೇಲೆ ಯಶವಂತ್ ಚಿತ್ತಾಲರದ್ದು ಶಿಕಾರಿಯನ್ನು ಮಾಡಿಸ್ದೆ. ಈಗ ಭೈರಪ್ಪವ್ರದ್ದು ಸಾರ್ಥ ಮಾಡಿಸೋಣ ಅಂತಂದರೆ ತುಂಬ ಚಾಲೆಂಜಿಂಗ್ ವರ್ಕ್ ಅಲ್ಲ ಅದು. ಅದನ್ನು ರಂಗಭೂಮಿಗೆ ತರೋದು ಮಾಡೋಕ್ಕೆ ಆಸೆ ಇದೆ. ಸೊ ಅದನ್ನು ಆ ಕಡೆ ಇದ್ದಿದ್ದು ನನ್ನ ಆಸಕ್ತಿ. ಅದೇನೋ ಮಧ್ಯ ಮಧ್ಯ ಯಾರೊಬ್ಬ ನಟ ಬರಲಿಲ್ಲ ಅಂದರೆ ನನ್ನ ಸೊ ಸ್ಟ್ಯಾಂಡ್ ಬೈ ಆಗಿ ಹೋಗಿ ಆ್ಯಕ್ಟ್ ಮಾಡ್ತಿದ್ದೀನಿ. ನನಗೆ ಆ್ಯಕ್ಟಿಂಗ್ ಏನಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ 2011-12 ನನಗೊಂದು ಫೋನ್ ಕಾಲ್ ಬಂತು. ನನ್ನ ಶಿಷ್ಯ ಒಬ್ಬ ಬಾಂಬೆಲ್ಲಿದ್ದಾನೆ, ಈಗ ನನ್ನ ಮ್ಯಾನೇಜರ್ ಅವನು ಬಾಂಬೆಲಿ, ಅಂದರೆ ಅವರೇ ಅವ್ರ ಏಜೆನ್ಸಿನೇ ನನ್ನ ಮ್ಯಾನೇಜ್ ಮಾಡೋದು, ಅವ್ರದ್ದೊಂದು ಕಂಪ್ನಿ ಇದಲ್ಲಿ. ಅವನು ನನಗೆ ಫೋನ್ ಮಾಡಿ ಯಾವಾಗ ಕೇಳೋ ನಾನು ಅಡ್ವರ್ಟೈಸ್ಮೆಂಟಲ್ಲಿ ಮಾಡ್ತೀನಿ, ಅಡ್ವರ್ಟೈಸ್ಮೆಂಟಲ್ಲಿ ಮಾಡಲ್ಲ ಅಂತಿದ್ದೆ ನಾನು. ಯಾಕೆಂದರೆ ಏನೇನು ಮಾರಬೇಕು ಅಂತ ನಾವು ಜನ ಕೇಳಿ ಮೋಸ ಮಾಡೋದು ನಾನು ಮಾಡಲ್ಲ ಅಂತಿದ್ದೆ ನಾನು. ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿದೆ. ಏ ನಾನು ಆ್ಯಕ್ಟೆಲ್ಲ ಮಾಡಲ್ಲ ಅಂತ. ಇಲ್ಲ ಸರ್, ನಾನು ನಿಮಗೆ ಸ್ಕ್ರಿಪ್ಟ್ ಕಳಿಸ್ತೀನಿ, ಎರಡು ಸೀನು ಅದ್ರದ್ದು ಜಿಸ್ಟ್ ಕಳಿಸ್ತೀನಿ ನಿಮ್ಗೆ ನೋಡಿ ಓದ್ದೆ. ಅದು ಇಟ್ ವಾಸ್ ಟೆರಿಫಿಕ್. ಅಂದರೆ ನಾನು ಸಿನಿಮಾಲ ಅದನ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಕ್ವಾಲಿಟಿ ಇತ್ತು. ನನಗೆ ಆ ಸಬ್ಜೆಕ್ಟು ಸ್ವಲ್ಪ ಗೊತ್ತಿತ್ತು, ನಾನು ತುಂಬ ವರ್ಷ ಜರ್ನಲಿಸ್ಟ್ ಆಗಿದ್ದೆನಲ್ಲ, ನನಗೆ ಆ ಸಬ್ಜೆಕ್ಟಿಗೆ ಸ್ವಲ್ಪ ಗೊತ್ತಿತ್ತು. ನನಗೆ ಅದು ಶ್ರೀಲಂಕನ್ ಇದು IPKF ಅದು ಆ ಕತೆ, ಅದು ರಾಜೀವ್ ಗಾಂಧಿ ಅಸಾಸಿನೇಷನ್. ಅದು ನಾನು ಮಾಡ್ತೀನಿ ಇದರಲ್ಲಿ. ಅಲ್ಲಲ್ಲಿ ನೀವೇ ಆಡಿಷನ್ ಮಾಡಿ ಕಳಿಸಿ, ನಾವೇನು ನಿಮ್ಮನ್ನ ಯಾರಿಗೂ ಯಾರನ್ನೂ ಕಳಿಸಲ್ಲ ನಿಮ್ಮ ಹತ್ರ. ನನ್ನ ಸ್ಟೂಡೆಂಟ್ಸ್ ಕೈಲೆ ನಾನು ಬಾಲಾಜಿ ಮನೋಹರ್, ನಮ್ಮ ಗ್ರೂಪಲ್ಲಿದ್ದವರು, ಅವನ ಸ್ಟೂಡೆಂಟ್ ಅಂತ ಹೇಳೋಕ್ಕಲ್ಲ, ನಮ್ಮ ತಂಡದಲ್ಲಿದ್ದ ಅವನು ಬಾಲಾಜಿ, ಮತ್ತು ನಮ್ಮ ವೈಫ್ ದಿವ್ಯಾ, ರಘುರಾಮು, ಅಜಿತ್ ಹಂದೆ ಅವರೆಲ್ಲ ಇದ್ದರು. ಅವ್ರ ಕೈಲೆ ನಾನು ಸಹಪಾತ್ರಗಳನ್ನು ಮಾಡಿಸ್ತಾರೆ. ಅದು ಮಾಡಿ ನನ್ನ ಬಿಟ್ಟಿನ ಶೂಟ್ ಆಡಿಷನ್ನ ನಾನು ಕಳಿಸ್ದೆ. ಅವ್ರಿಗೆ ತುಂಬ ಇಷ್ಟ ಆಗೋಯ್ತಂತೆ ಶಿವಿತ್ ಸರ್ಕಾರ, ನನಗೆ ಇವನೇ ಬೇಕು, ನಂಗೆ ಇನ್ನು ಯಾರು ರೋಲ್ ಮಾಡಲ್ಲ. ಇವನಿಗಿಂತ 50 ಜನ ಇದು ಆಡಿಷನ್ಸ್ ಇತ್ತಂತೆ, ಇವನಿಗಿಂತ ಚೆನ್ನಾಗಿ ಯಾರಾದ್ರೂ ಇದ್ರೆ ಕೇಳಿದ್ರೆ ನಂಗೆ ಬೇಡ, ಬೇರೆ ಇವನೇ ಬೇಕು ಅಂತ. ಅದು ಮಾಡಿದೆ. ಆ್ಯಕ್ಚುಲಿ ನನಗೆ ಏನು ದುಡ್ಡು ಇಂಟ್ರೆಸ್ಟ್ ಇರಲಿಲ್ಲ ಆಗ. ಅದು ಅವ ನನ್ನ ಅದು ಆ ಶೋ ಆದಾಗ, ರಿಲೀಸ್ ಆದಾಗ ಎಲ್ಲ ಒಂದು 100-150 ಜನ ನನ್ನ ಜೊತೆ ಬಂದರು ಫ್ರೆಂಡ್ಸ್ ನೋಡೋದಕ್ಕೆ. ಯಾಕೆಂದರೆ ಇಟ್ ವಾಸ್ ಸಚ್ ಎ ಬಿಗ್ ಥಿಂಗ್. ಈಗ 55 ಪಿಕ್ಚರ್ ಮಾಡಿದ್ದೀನಿ, ಯಾವ ರಿಲೀಸ್ ಆದರೆ ನೋಡೋದಿಲ್ಲ ಯಾರು ಅಂದರೆ ಆವಾಗ ಎಲ್ಲ ಬಂದಿದ್ದರು. ಅದು ಅದಾಗಿದ್ದೇ ನನ್ನ ಲೈಫ್ ಚೇಂಜ್ ಆಗೋಯಿತು. ಒಂದು 2-3 ವರ್ಷ ಇಂಟ್ರೆಸ್ಟ್ ತೊಗೊಳ್ಳಿಲ್ಲ ನಾನು. 5 ಫಿಲ್ಮ್ 10 ಫಿಲ್ಮ್ ಆಯಿತಲ್ಲ ಆವಾಗ, ಏರ್ಲಿಫ್ಟ್ ಆದಾಗ ಏರ್ಲಿಫ್ಟ್ ಡೈರೆಕ್ಟರ್ ರಾಜಕೃಷ್ಣ ಮೆನನ್ನ, ಏನೇ ನೀವು ಆ್ಯಕ್ಚುಲಿ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ, ನೀವು ಏಜೆನ್ಸಿನ ಇಟ್ಕೋಬೇಕು, ಯು ಶುಡ್ ಚಾರ್ಜ್ ಕರೆಕ್ಟ್ಲಿ, ನಿಮಗೆ ಐಡಿಯಾನೇ ಇಲ್ಲ ಈ ಪ್ರೊಫೆಷನ್ ಅಂತ ಹೇಳೋದು. ಆಮೇಲೆ ಚೇಂಜ್ ಆಯಿತು. ಆಮೇಲೆ ತುಂಬ ಫಿಲ್ಮ್ಸ್ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ಒಂದು 55 ಫಿಲ್ಮ್ಸಲ್ಲಿ ಒಂದು 20 ನೋಡಿದ್ದೀನಿ ಅಷ್ಟೇ, ಇನ್ನು ಮಿಕ್ಕಿದ್ದು ಯಾವುದು ನೋಡೋಕ್ಕೂ ಹೋಗಲ್ಲ. ನೀವು ನೋಡಿಲ್ವಾ? ನೋಡಿಲ್ಲ. ನನಗೆ ಐ ಫೀಲ್ ಆಕ್ವರ್ಡ್. ಈಗ ಶೂಟಿಂಗ್ ಆದಮೇಲೆ ನನಗೆ ಬಂದು ಇದು ಮಾನಿಟ್ರಲ್ಲಿ ನೋಡೋಕ್ಕೆ ಹೇಳ್ತಾರಲ್ಲ, ನಾನು ಮಾಡಲ್ಲ. ನಾನು ಆ್ಯಕ್ಚುಲಿ ಐ ಫೀಲ್ ರಿಯಲಿ ಆಕ್ವರ್ಡ್, ಫಿಸಿಕಲಿ ಐ ಫೀಲ್ ಆಕ್ವರ್ಡ್. ನಾನು ಮತ್ತೆ ಹಿಂದಕ್ಕೆ ಬರೋಣ ಸರ್, ಕಾಲೇಜ್ ವಿದ್ಯಾಭ್ಯಾಸ ಹೇಗಿತ್ತು, ಎಲ್ಲಿ ಓದಿದ್ದು ನೀವು? ನಾನು ಅಲ್ಲ, ನೀವು ಅದ್ರಲ್ಲಿ ಮಧ್ಯದಲ್ಲಿ ಒಂದು ಪ್ರಶ್ನೆ ಹೇಳಿದ್ರಿ, ಯಾವಾಗ ನಟನೆ ಬಣ್ಣ ಹಚ್ಚಿದ್ದು, ಅದು ದೊಡ್ಡ ಕಥೆ ಆಗುತ್ತೆ. ಅದಕ್ಕೆ ಅದು ಕಾಲೇಜು, ನಾನು ಹೇಳಿದ್ನಲ್ಲ ತುಂಬ ಬಡತನದಲ್ಲಿದ್ವಿ ನಾವು. ನಮ್ಮ ತಂದೆ ತಾಯಿ ಒಂದೇ ಮನೆಯಲ್ಲಿ, ನಮ್ಮ ತಾಯಿ ಮನೆಯಲ್ಲಿದ್ದರಲ್ಲ, ಅಂದರೆ ಮದುವೆ ಆದಮೇಲೆ ನಮ್ಮ ತಂದೆ ಅಲ್ಲೇ ಇದ್ದರು, ಬಾಡಿಗೆಗಲ್ಲ ಅಲ್ಲೇ ಇದ್ರು. ಅಂದರೆ ಆವಾಗ ನಾನು ಅಲ್ಲಿ ಪಕ್ಕದಲ್ಲಿ ಪುಟ್ಟಣ್ಣ ರೋಡಲ್ಲಿ ಒಂದು ಓಣಿ ಇತ್ತು. ಅಲ್ಲಿ ಆ ಓಣಿಲಿ ಓಡೋದ್ರ ಮೇಲೆ ಪ್ರತಿಭಾ ಬಾಲಮಂದಿರ ಅಂತ ಒಂದು ಸ್ಕೂಲ್ ಇತ್ತು. ಈಗ ಸ್ವಲ್ಪ ದೊಡ್ಡ ಸ್ಕೂಲಾಗಿದೆ, ಸೆಕೆಂಡ್ ಸ್ಟೇಜಲ್ಲಿದೆ ಅದು ಇವಾಗ. ಆ ಪ್ರತಿಭಾ ಬಾಲಮಂದಿರದಲ್ಲಿ ನಾನು ಮೊದಲು ಸೇರಿಕೊಂಡಿದ್ದೆ. ಅದಾದಮೇಲೆ ಜಯನಗರಲ್ಲಿ ಮನೆ ಕಟ್ಟಿದ್ರು, 66 ಅಲ್ಲಿ ಶಿಫ್ಟ್ ಆದ್ವಿ ನಾನು 1966. ಆಗ ಜಯನಗರಲ್ಲಿ ಶೆಡ್ ಹಾಕಿರೋದು ಒಂದು ಹತ್ತಿರದಲ್ಲಿ 5ನೇ ಬ್ಲಾಕಲ್ಲಿ ಹೋಲಿ ಕ್ರೈಸ್ ಸ್ಕೂಲ್ ಅಂತಿತ್ತು. ಅಲ್ಲಿ 3ನೇ ಕ್ಲಾಸ್ವರೆಗೂ ಓದಿದೆ. ಅದಾದಮೇಲೆ ಅದಕ್ಕೆ ಅದರಲ್ಲಿ ಕನ್ನಡ ವಾತಾವರಣ ತುಂಬ ಕಮ್ಮಿ ಇತ್ತು. ನಮ್ಮ ಮನೇಲಿ ಸ್ವಲ್ಪ ಕನ್ನಡ ಇರಬೇಕು ಅಂತ ಇತ್ತು ಮನಸ್ಸಲ್ಲಿ. ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸಿದ್ದವರು ಅಂದರೆ ಸ್ವಲ್ಪ ಕನ್ನಡದ ಟಚ್ ಇರಲಿ ಅಂತ ಹೇಳಿ ಅನಿಸುತ್ತೆ. ನಾನು ಅವ್ರು ನಮಗೆ ವಿವರಣೆಯನ್ನು ಕೊಡಲಿಲ್ಲ. ಅವರು ಮಹಿಳಾ ಸೇವಾ ಸಮಾಜಕ್ಕೆ ಸೇರಿಸಿದ್ರು. 4ನೇ ಕ್ಲಾಸ್ನಿಂದ ನಾನು ಮಹಿಳಾ ಸೇವಾ ಸಮಾಜದಲ್ಲಿದ್ದೆ. ಅಂದರೆ ಒಂದು ಸ್ಕೂಲ್ ಅಂದರೆ ಒಂದು ಕನಸಿನ
ಮಾದರಿ ಸ್ಕೂಲ್ ಅದು, ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಸ್ಕೂಲು, ಅಲ್ಲಿ ಆ ಟೀಚರ್ಸು, ಅಲ್ಲಿ ಕ್ವಾಲಿಟಿ ಉಷಾ ನವರತ್ನ ನಾಮ್ ನಮ್ಮ ಟೀಚರ್ ಆಗಿದ್ದರು. ನಮಗೆ ಎವ್ರಿ ವೀಕ್ ಮ್ಯೂಸಿಕ್ ಕ್ಲಾಸ್ ಇರೋದು, ಕ್ಲಾಸಲ್ಲಿ ಬಂದು ಮ್ಯೂಸಿಕ್ ಹೇಳ್ಕೊಳ್ಳೋದು. ಕ್ರಿಕೆಟ್ ಟೆಸ್ಟ್ ಮ್ಯಾಚು ಅಥವಾ ಗ್ಲೋಬಲ್ ಇವೆಂಟ್ ಆದರೆ ಕ್ಲಾಸಲ್ಲಿ ತಂದು ರೇಡಿಯೋ ಹಾಕಿ ನಮಗೆ ಕ್ಲಾಸ್ ಪೂರ್ತಿ ರೇಡಿಯೋನ ಕೇಳೋದಕ್ಕೆ ಉಷಾ ನವರತ್ನ ಹೇಳ್ಕೊಳ್ಳೋರು. ಅದೇ ಫ್ಯಾಂಟಾಸ್ಟಿಕ್ ಸ್ಕೂಲ್ ಅದು. ಅಲ್ಲಿ ಸೆವೆಂತ್ವರೆಗೂ ಇದ್ದೆ. ನನಗೆ ಅಲ್ಲೇ ಬಿಟ್ಟಿದ್ರೆ ಕಂಟಿನ್ಯೂ ಮಾಡ್ತಾಯಿದ್ದೆ, ಅಂದರೆ ಆವಾಗ 8th ಹುಡುಗರಿಗೆ ಬಿಡ್ತಿರಲಿಲ್ಲ. ಆಮೇಲೆ ಇನ್ನೂ ತುಂಬ ಒಳ್ಳೆಯ ಸ್ಕೂಲು, ಅದೂ ತುಂಬ ಒಳ್ಳೆಯ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ಗೆ ಹೋದೆ. ನ್ಯಾಷನಲ್ ಹೈಸ್ಕೂಲ್ ಆದಮೇಲೆ ನ್ಯಾಷನಲ್ ಕಾಲೇಜ್ ಪಿ ಯು ಸಿ ಮಾಡಿದೆ. ಆಮೇಲೆ ಒಂದು ವರ್ಷ ಮಂಡ್ಯದಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಯಾಕೆ ನನಗೆ ಇಲ್ಲಿ ಮೆಕ್ಯಾನಿಕಲ್ ಬೆಂಗಳೂರಲ್ಲಿ ಸಿಗಲಿಲ್ಲ. ಸೊ ನಾನು ಮಂಡ್ಯ ಆಪ್ ಮಾಡಿಕೊಂಡೆ, ಅಲ್ಲಿ ಹೋದೆ. ಒಂದು ವರ್ಷ ಆದಮೇಲೆ ಟ್ರಾನ್ಸ್ಫರ್ ಕೇಳಿದೆ, ಯು ವಿ ಸಿ ಇಲ್ಲಿ ಬಂದು ನೆಕ್ಸ್ಟ್ 4 ಇಯರ್ಸ್ ಇದ್ದೆ. ಸೊ ದಟ್ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಗ್ರೌಂಡ್, ಸ್ಕೂಲ್ ಬ್ಯಾಗ್ರೌಂಡ್. ಕಾನೂರು ಹೆಗ್ಗಡತಿ 1999 ಬಂತು, ಆಮೇಲೆ ಮತದಾನ 2001 ಬಂತು, ಇವೆರಡರಲ್ಲೂ ನೀವು ನಟಿಸಿದ್ದೀರಾ. ಕಾನೂರು ಹೆಗ್ಗಡತಿ ಕುವೆಂಪು ಅವರ ಬೃಹತ್ ಕಾದಂಬರಿ, ಇದನ್ನು ಗಿರೀಶ್ ಕಾರ್ನಾಡ್ರು ನಿರ್ದೇಶನ ಮಾಡಿದ್ರು. ಹಾಗೆ ಮತದಾನ ಎಸ್ ಎಲ್ ಭೈರಪ್ಪ ಅವರ ಒಂದು ಉತ್ತಮ ಕಾದಂಬರಿ, ಅದನ್ನು ಟಿ ಎನ್ ಸೀತಾರಾಮ್ ಅವರು ನಿರ್ದೇಶನ ಮಾಡಿದರು. ಈ ಎರಡೂ ಸಿನಿಮಾಗಳಲ್ಲಿ ನಟಿಸಿದಂತಹ ಅನುಭವ ನೆನಪಿಸ್ಕೊಳ್ಳಿ ಸರ್. ಅದು ವಿಚಿತ್ರ ಸಂದರ್ಭ. ಅದೇನಾಗಿತ್ತು, ಗಿರೀಶ್ ಕಾರ್ನಾಡ್ಗೆ ನಾನು ಫಸ್ಟ್ ಕ್ರೆಡಿಟ್ ಕೊಡಬೇಕು ಸಿನಿಮಾದ. ಆ್ಯಕ್ಚುಲಿ ಆ ರೀತಿ ನೋಡಿದ್ರೆ ನಾನು ಎನ್ ಲಕ್ಷ್ಮೀನಾರಾಯಣ ಅಂತಿದ್ರು ಡೈರೆಕ್ಟರ್ ಗೊತ್ತಾ, ಹಿಂದೆ ಉಯ್ಯಾಲೆ ಎಲ್ಲ ಅವರೇ ಮಾಡಿ, ಅಬಚೂರಿನ ಪೋಸ್ಟ್ ಆಫೀಸ್ ಎಲ್ಲ ಅವರೇ ಮಾಡಿದ್ದು. ನಾನು ನಮ್ಮ ತಂದೆ ಅಬಚೂರಿನ ಪೋಸ್ಟ್ ಆಫೀಸಲ್ಲಿ ಅಭಿನಯಿಸಿದರು. ಅದರಲ್ಲಿ ನಾನು ಹುಡುಗನ ಪಾತ್ರ ಮಾಡಿದ್ದೀನಿ, ನಂದು 8 ಹಳ್ಳಿ ಹುಡುಗನ ಪಾತ್ರ ಮಾಡಿದ್ದೀನಿ, ಚಿಕ್ಕದು ಬಸ್ಸಿಂದ ಓಡೋದು ಆ ಥರದ ಪಾತ್ರ ಅಷ್ಟೇ ಅದು. ಆಮೇಲೆ ಮುಯಿ ಅಂತ ಒಂದು ತೇಜಸ್ವಿ ಅವ್ರದ್ದು ಇನ್ನೊಂದು ಕತೆ, ಅದನ್ನು ಸಿನಿಮಾ ಮಾಡಿದರು ಲಕ್ಷ್ಮೀನಾರಾಯಣ. ಆ ಸಿನಿಮಾದಲ್ಲಿ ನಾನು ಆವಾಗ ಟೀನೇಜರ್ ಆಗಿದ್ದೆ, ನಾನು ಪಿ ಯು ಸಿ ಮುಗಿಸಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ ಅಥವಾ ಪಿ ಯು ಸಿ ಆಗ್ತಾನೆ ಮುಗಿಸಿದ್ದೆ. ಆ ಪಿಕ್ಚರಲ್ಲಿ ಹಾಲಿಡೇಸಲ್ಲಿ ಹೋಗಿ ಮಾಡಿದ್ದೀನಿ ನಾನು, ಅದರಲ್ಲಿ ಮುಗಿಲಿ ಮಾಡಿದ್ದೀನಿ ನಾನು. ಬಟ್ ನಟನಾಗಿ ಎಲ್ಲ ಥಿಯೇಟ್ರಲ್ಲೇ ಸೇರ್ಕೊಂಡು ಮಾಡೋರು. ಸೊ ನಾನು ಆ ಗುಂಪಲ್ಲಿದ್ದೆ, ನನಗೊಂದು ಚಿಕ್ಕ ರೋಲ್ ಕೊಟ್ಟಿದ್ದರು. ಬಟ್ ನಾನು ನಿಜ ಫಾರ್ಮಲಾಗಿ ಆ್ಯಕ್ಟ್ ಮಾಡಿದ್ದು ಗಿರೀಶ್ ಕನ್ನಡಿಂದ. ನಾನು ನಮ್ಮ ಎಡಿಟರ್ ಜೊತೆ ಜಗಳ ಆಡಿ ಕೆಲಸ ಬಿಟ್ಟಿದ್ದೆ. ಡೆಲ್ಲಿಲಿದ್ದೆ ನಾನು, ಅವಾಗ ಚೀಫ್ ಆಫ್ ನ್ಯೂಸ್ ಸರ್ವಿಸ್ ಆಗಿದ್ದೆ ಒಂದು ಪತ್ರಿಕೆಗೆ. ಅದು ಯಾವುದೋ ಒಂದು ಸುಷ್ಮಾ ಸರ್ವಾಜಿ ಇಂಟರ್ವ್ಯೂನ ಅವರು ನಾನು ಕೇಳಿದ್ದ ಟೈಮಿಗೆ ಪಬ್ಲಿಷ್ ಮಾಡಲಿಲ್ಲ ಅಂತ ನಮಗೂ ಅವ್ರಿಗೂ ಪ್ರಾಬ್ಲಮ್ ಆಗಿ ನಾನೊಂಥರ ರೆಬೆಲ್ ಆಗಿ ಅವ್ರಿಗೂ ಇರಿಟೇಟ್ ಮಾಡಿ ಬಿಟ್ಬಿಟ್ಟಿದ್ದೆ. ನಾನು ಬಿಟ್ಟಾಗ ಅವ್ರು ನನಗೆ ಬರೆದ್ರು, ನೀನು ನನಗೆ ಇನ್ನು ಬಿಟ್ಟಿದ್ದು ಒಳ್ಳೇದಾಯ್ತು, ನಿನ್ನ ಕಳಿಸೋದಿದ್ವಿ ನಾವು ಅಂತ ಅವರು ಬರೆದ್ರು. ಆ ಥರದ್ದು ಬಿಟ್ಟು ನಾವು ಆಮೇಲೆ ಇಲ್ಲಿ ಬಂದೆ. ನನಗೆ ಕೆಲಸನೇ ಇರಲಿಲ್ಲ ಆವಾಗ ಡೆಲ್ಲಿಲಿ, ಆಗಲಿಲ್ಲ ಆ ಥರ ಇದ್ದವ್ನು ಯಾರು ಕೆಲಸ ಕೊಡ್ತಾರೆ, ಯಾರು ಎಷ್ಟು ಕಡೆ ಅಪ್ಲೈ ಮಾಡಿದೆ. ನಾನು ತುಂಬ ಬುದ್ಧಿವಂತ ಅಂತ ನನ್ನ ಮನಸ್ಸಲ್ಲಿ ಅಂದರೆ ಎಲ್ಲ ಯಾರು ಎಲ್ಲ ಕಡೆ ಬಾಯ್ಕಾಟ್ ಯಾರು ಇಲ್ಲಲ್ಗೆ ಇದು. ಸೊ ಬಂದೆ ಇಲ್ಲಿ, ನಮ್ಮ ಮನೇಲೂ ತುಂಬ ಮುನ್ಸ್ಕೊಂಡಿದ್ರು. ನಂಗೆ ಮದುವೆ ಆಗಿತ್ತು, ನನಗೆ ಮಕ್ಕಳಿದ್ರು, ಒಂದು ಮಗಳಿದ್ಲು, ಮೊದಲನೇ ಮಗಳು ಆಗಲೇ ಇರಲಿಲ್ಲ, ಎರಡನೇವಳು, ಇಬ್ಬರು ಮಕ್ಕಳಿದ್ರು. ಆ್ಯಕ್ಚುಲಿ ನನಗೆ ನನ್ನ ಹೆಂಡತಿ ಗಾಬರಿ, ನಮ್ಮ ಮನೆಯವರೆಲ್ಲ ಮುನಿಸ್ಕೊಂಡಿದ್ರು, ಏನು ಸಂಪಾದನೆ ಮಾಡ್ತೀಯ ಅಂತೆಲ್ಲ ತುಂಬ ಒತ್ತಡ, ನನ್ನ ಮೇಲೆ ತುಂಬ ಪ್ರೆಷರ್ ಹಾಕಿದ್ರು ಅವರು. ಆವಾಗ ನಾನೇನು ಮಾಡೋದು ಅಂತ ಗೊತ್ತಿಲ್ಲದೆ ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡಿದೆ. ಯಾಕೆಂದರೆ ನನ್ನ ಆ ಪಾತ್ರ ಗಿರೀಶ್ದು ಅಗ್ನಿಮತ್ನು ಮಳೆಯನ್ನು ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ರು ಅರ್ಜುನ್ ಸಜ್ಜನಾನಿ. ಇನ್ನೇನು ಶೋಗೆ 10 ಇದೆ ಅಂದಾಗ ಆ ನನ್ನ ಪಾತ್ರ ಮಾಡ್ತಾ ಇದ್ದವನು ಯಾರೇ ಸರಿಗಾಗಲಿಲ್ಲ ಅವ್ರಿಗೆ, ಅವ್ರ ಜೊತೆ ಇರಿಟೇಷನ್ ಆಗಿ ನನ್ನ ಕರೆಸಿದ್ರು, ನೀನು ಮಾಡ್ತೀಯ ಅಂತ ಕೇಳಿದ್ರು. ನಾನು ನನಗೆ ಆ್ಯಕ್ಟಿಂಗ್ ಬರಲ್ಲ, ನಾನು ಯು ಆರ್ ಫ್ರಮ್ ದ, ಅವನು ಅರ್ಜುನ್ ಹೇಳ್ದ, ಯು ಆರ್ ಫ್ರಮ್ ದ ಥಿಯೇಟರ್, ಹೌ ಕೆನ್ ಯು ಸೇ ಯು ಡೋಂಟ್ ನೋ ಆ್ಯಕ್ಟಿಂಗ್, ಹೌ ಮೆನಿ ಡಿ ಪ್ಲೇಸ್ ಯು ಡಿರೆಕ್ಟೆಡ್ ಟಿಲ್ ನಾವು, ಒಂದು 40-50 ನಾಟಕ ಮಾಡಿದ್ದಾಗಲೇ ನಾನು, ಯು ವಿಲ್ ನೋ ಆ್ಯಕ್ಟಿಂಗ್, ಕಮ್ ಆನ್ ಅಂತಂದರು. ರಿಹರ್ಸಲ್ ಮಾಡಿದೆ, ಒಂದು 2 ಆದಮೇಲೆ ನೀನು ಇಂಗ್ಲೀಷ್ ಆ್ಯಕ್ಸೆಂಟ ಸರಿಗಿಲ್ಲ ನಿಂದು ಅಂತಂದರು. ನಾನು ಏನಾದರೂ ವಿಚಿತ್ರ ಇಂಗ್ಲೀಷ್ನಲ್ಲಿ ನಾನು ಮಾತಾಡಲ್ಲ ಇಲ್ಲಿ, ಇದು ಇಂಗ್ಲೀಷ್ನಲ್ಲಿ ಮಾಡೋದೇ ಒಂಥರದ್ದು, ಬೆಂಗಳೂರಿನಲ್ಲಿ ಕನ್ನಡ ನಾಟಕನ ಇಂಗ್ಲೀಷ್ನಲ್ಲಿ ಮಾಡೋದೇ ಒಂಥರ, ನೀವು ಅದರಲ್ಲಿ ನಾನು ಇಂಗ್ಲೀಷ್ ಹೆಂಗೆ ಮಾತಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ನೀವೆಲ್ಲ ನನ್ನ ಥರ ಮಾತಾಡಬೇಕಾದ್ರೆ ನಾನು ನಿಮ್ಮ ಥರ ಮಾತಾಡೋದಿಲ್ಲ ನಾನು ಅಂತಂದೆ. ಆಮೇಲೆ ಬಿಟ್ಬಿಡ್ತೀನಿ ಹಿಂದೆ ನಾನು. ಅವರು
ಇಲ್ಲ ಇಲ್ಲ ನಾವು ಹೆಂಗೋ ಮ್ಯಾನೇಜ್ ಮಾಡೋಣ ಮಾಡು ಅಂತಂದರು. ಆಮೇಲೆ ನಾ ಇನ್ನೊಂದು ಪಾತ್ರ ಪರವಸು ಪಾತ್ರ ಮಾಡ್ತಾಯಿದ್ರಲ್ಲ, ಪರವಸ್ ದೊಡ್ಡವನು ಯಾರು ಅರವಸನು ಪರವಸು ಪಾತ್ರ ಮಾಡ್ತಿದ್ದ ಅಶೋಕ್ ಮಂದಣ್ಣ ನಂಗೆ ಹೇಳಿದ್ರು, ಆ್ಯಕ್ಚುಲಿ ಆ್ಯಕ್ಸೆಂಟ್ ಅಂತಲ್ಲ, ನೀನು ಮಾತಾಡೋ ಸ್ಪೀಡ್ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಅದು ಅರ್ಥ ಆಗಲ್ಲ ಯಾರಿಗೂ, ಅದು ಹತ ಮಾತಾಡೋದಕ್ಕೆ ನಡೆಯುತ್ತೆ. ಇಂಗ್ಲೀಷ್ನಲ್ಲಿ ಏನಂದರೆ ಒಂದು ಪದ ಬಿಡಿಸಿ ಇನ್ನೊಂದು ಪದ ಬಿಡಿಸಿ ಇನ್ನೊಂದು ಪದ ಬಿಡಿಸಿ ಮಾತಾಡಬೇಕು, ಅದರಲ್ಲಿ ಸ್ಟ್ರೆಸ್ಸಸ್ ಇರುತ್ತೆ, ಅದನ್ನು ಹೇಳಿದ್ರೇ ಕ್ಲಾರಿಟಿ ಇರೋದು, ಇಲ್ಲದೇ ಇರೋದಿರೋದು. ಏನೋ ಕಷ್ಟಪಟ್ಟು ಮಾಡಿದೆ, ಅದು ಮಾಡಿದ್ದು ನಂದು ನನ್ನ ಪಾತ್ರನೇ ತುಂಬ ಶೈನ್ ಆಗೋಗ್ಬಿಡ್ತು ಅದರಲ್ಲಿ. ಎಲ್ಲ ಎಲ್ಲ ತುಂಬ ಮೆಚ್ಚು ಬರೆದಿದ್ದು ನಂದು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತೆಲ್ಲ ಹೇಳಿದರು ಎಲ್ಲರೂ. ಗಿರೀಶ್ ಕಾರ್ನಾಡ್ ಕೂಡ ಯು ಕಾಟ್ ಇಟ್ ಕರೆಕ್ಟ್ಲಿ ಆಲ್ ದ್ಯಾಟ್ ಕ್ರ್ಯಾಪ್ ಇರುತ್ತೆ, ಏನೇನೋ ಹೇಳಿದ್ರು ನನಗೆ ಅವರು. ಅದಾದಮೇಲೆ ಅವ್ರು ನನ್ನ ಸಿನಿಮಾ ಮಾಡ್ತಾಯಿದ್ದೀನಿ ನೀನು ಅಭಿನಯಿಸಿ ಅಂತ ಹೇಳಿದ್ರು ಅವರು. ಅವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ, ಆಯಿತಾ, ಮನೆಯಲ್ಲಿ ಏನಾರು ಏನು ನಮ್ಮ ಮನೆಯಲ್ಲಿ ಕಿರುಕುಳ ಆಗೋದು ಬೇಡ ಅಂದ್ಬಿಟ್ಟು 40 ದಿನ ಹೋಗಿ ಅಲ್ಲೇ ಅಲ್ಲಿ ಲೊಕೇಶನಲ್ಲೇ ಇದ್ಬಿಟ್ಟೆ ನಾನು. ಅಲ್ಲೇ ತೀರ್ಥಹಳ್ಳಿಯಲ್ಲಿ ಶೂಟ್ ಮಾಡ್ತಾಯಿದ್ರು, ಆರಾಮಾಗಿ ತೀರ್ಥಹಳ್ಳಿಯಲ್ಲಿ ಇದ್ಬಿಟ್ಟೆ ನಾನು. ಒಳ್ಳೆ ಕಂಪನಿಯಲ್ಲಿ ಎಸ್ ರಾಮಚಂದ್ರ ಕ್ಯಾಮ್ರಾ, ಗಿರೀಶ್ ಕಾರ್ನಾಡು ಅಲ್ಲೇ ಇದ್ದರು. ಶೂಟಿಂಗ್ ಆದಮೇಲೆ ಅವ್ರ ಜೊತೆನೇ ಹರಟೆ ಹೊಡೆಯೋದು, ಆ ಥರ ಪಾರ್ಟಿ ಮಾಡೋದು, ಈ ಥರದ್ದಿತ್ತು. 40 ದಿನ ಅಲ್ಲೇ ಇದ್ದೆ, ಒಂಚೂರು ದುಡ್ಡಿಲ್ಲ. ನನಗೆ ಈಗಲೂ ನೆನಪಿದೆ, ಆವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅದಕ್ಕೆ ಚೈತನ್ಯ, ಕೆ ಎಂ ಚೈತನ್ಯ, ನಾನು ಚೈತನ್ಯ ಅಂತ ಕೇಳಿ 300 ರೂಪಾಯಿ 400 ರೂಪಾಯಿ ಬಾರೋ ಮಾಡ್ಕೊಂಡಿದ್ದೆ. ಆ ಥರ ಸ್ಥಿತಿಲಿದ್ದೆ ನಾನು. ಬಟ್ ಅಲ್ಲಿ ತುಂಬ ಫ್ರೆಂಡ್ಸ್ ಆಗಿಬಿಟ್ರು ನನಗೆ. ಅವರು ರಾಮಚಂದ್ರ ನನಗೆ ಹೇಳಿದ್ರು, ನೋಡಿ ನಿಮಗೆ ಸ್ಟಫ್ ಇದೆ ರೀ, ನೀವು ಹೋಗಿ ಏನಾದ್ರು ಮಾಡಿರಿ, ನೀವು ಯಾರ್ಯಾರು ಏನೇನೋ ಮಾಡ್ತಾರಲ್ಲ ನೀವು ಮಾಡಿ ಅಂದರು. ಇಲ್ಲಿ ಬಂದೆ, ಇಲ್ಲಿ ಬಂದು ಫಸ್ಟ್ ಏನು ಮಾಡಿದೆ ಅಂದರೆ ಒಂದು ಮನೆ ತೊಗೊಂಡೆ. 900,000 ಒಂದು ಫ್ಲ್ಯಾಟ್ ಸಿಕ್ತು ಆವಾಗ, 99 ಹೆಂಗೋ ಮಾಡಿ ನನ್ನ ರೆಪ್ಯುಟೇಷನ್ ಮೇಲೆ ಒಂದು ಲೋನ್ ಕೊಟ್ಟರು ನನಗೆ. ಅದನ್ನು 10% ಮಾತ್ರ ನಾನು ಒದಗಿಸ್ಬೇಕಾಗಿತ್ತು, ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಯಾರೋ ಯಾವುದೋ ಬ್ಯಾಂಕ್ ಕೊಟ್ಟರು, ನಮ್ಮ ವೈಸ್ ಮ್ಯಾನ್ನ ಯಾರೋ ಒಂದು ಬ್ಯಾಂಕ್ ಕೊಟ್ಟರು ನನಗೆ. ಕೊಟ್ಬಿಟ್ಟು ಆ ಮನೆಯನ್ನು ತೊಗೊಂಬಿಟ್ಟೆ. ಫಸ್ಟ್ ಅದನ್ನದು ಮನೆ ತೊಗೊಂಡಿದ್ದೀನಿ ಅಂತ ಅನೌನ್ಸ್ ಮಾಡಿದೆ, ಸ್ವಲ್ಪ ನನಗೊಂದು ಪ್ರೆಸ್ಟೀಜ್ ಬರಬೇಕಲ್ಲ, ಮಾಡಿ ನಾನು ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಕಂಪನಿನ ಸ್ಟಾರ್ಟ್ ಮಾಡಿದೆ, ಸ್ಟಾರ್ಟ್ ಟೂ ಸ್ಟ್ರೀಮ್ಸ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಎಲ್ಲ ಟೆಕ್ನಾಲಜಿ ಇದೆಲ್ಲ ಮಾಡಿ. ನಾನು ಇಂಜಿನಿಯರ್ ಅಲ್ಲ, ಎಲ್ಲರಿಗೂ ಅದು ಆ್ಯಕ್ಚುಲಿ ನನಗೆ ಅದು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಸಾಫ್ಟ್ವೇರ್ ಎಲ್ಲ ಗೊತ್ತಿತ್ತು ನನಗೆ. ನಾನು ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. ಅದು ಆ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದರಿಂದ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು. ಯಾಕೆಂದರೆ ಫಸ್ಟು ಟೆಕ್ನಾಲಜಿ ಇದು ಮಾಡೋಕ್ಕೆ ಹೋಗ್ತಾಯಿದ್ವಿ, ಬಟ್ ಅದರಲ್ಲಿ ದುಡ್ಡು ತುಂಬ ಕಮ್ಮಿ ಬರ್ತಾಯಿತ್ತು. ಅದಕ್ಕೆ ಮೀಡಿಯಾ ಏನಾದ್ರು ಮಾಡೋಣ ಅಂತ ಹೇಳಿ ನಾನೇ ಒಂದು ಮತದಾನ ಆಯಿತು ನೆಕ್ಸ್ಟ್ ಇಯರ್. ಇದಾದಮೇಲೆ ಕಾನೂರು ಹೆಗ್ಗಡತಿ ಆದಮೇಲೆ ಮತದಾನ ಆಯಿತು. ಅದನ್ನ ನೋಡೂ ನಾನು ಮತದಾನನ, ಕಾನೂರು ಹೆಗ್ಗಡತಿಯಾರು ನೋಡಿದ್ದೀನಿ, ಮತದಾನ ಪಿಕ್ಚರೇ ನೋಡಿಲ್ಲ ನಾನು. ಅದರಲ್ಲೂ ಅಷ್ಟೇ, ಇದು ಏನಿದೆ ಕಷ್ಟದಲ್ಲಿದೆ ಅಲ್ಲದ್ರಲ್ಲಿ ಅನಂತನಾಗ್ ಫ್ರೆಂಡ್ ಆದರು, ಹಿಂದೇನೂ ಪರಿಚಯ ಇದ್ದರು ಬಟ್ ಅದು ಆ ಟೈಮಲ್ಲಿ ತುಂಬ ಫ್ರೆಂಡ್ ಆದರು. ನಾನೊಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದೆ, ನಾನೊಂದು ಸೀರಿಯಲ್ ಮಾಡ್ತೀನಿ. ಹೌದು ಹೌದಾ, ಮಾಡಿ ನನಗೆ ಹೇಳಿ ಅಂತ ಹೋಗಿ ಒಂದು ಸೀರಿಯಲ್ದು ಒಂದು ಕತೆ ಬರ್ಕೊಂಡು ಅವ್ರಿಗೋಗಿ ಹೇಳಿದೆ, ತುಂಬ ಚೆನ್ನಾಗಿದೆ, ಯಾರು ಬರೆದಿದ್ದು, ನಾನೇ ಬರೆದಿದ್ದು ಅಂದೆ. ನಾನು ಲೆಟ್ಸ್ ಡೂ ಇಟ್ ಅಂದರು ಅನಂತ್. ಅನಂತ್ ನಾಕೊಂಡು ಗರ್ವ ಅಂತ ಒಂದು ಸೀರಿಯಲ್ ಮಾಡಿದೆ. ಫಾರ್ ಎ ವುಮನ್ ಟು ಕಮ್ ಟು ಎ ಪೊಸಿಷನ್ ಟು ಡೂ ಎನಿಥಿಂಗ್ ದಟ್ ಎ ಮ್ಯಾನ್ ಯೂಸ್ ಟು ಡೂ ಬಿಫೋರ್, ಇಟ್ ಈಸ್ ಫಾರ್ ಮೋರ್ ಚಾಲೆಂಜಿಂಗ್. ಅವ್ರಿಗೆ ಆಟೋಮೆಟಿಕ್ಕಾಗಿ ಬರೋಕ್ಕಾಗಲ್ಲ ಅಲ್ಲಿ. ಈಗ ಈ ಆ್ಯಂಕರ್ ಕೆಲಸಕ್ಕೆ ಎಲ್ಲ ಏನು ಬರ್ತಾರೋ ಅದನ್ನು ನಾನು ಹೇಳಲ್ಲ, ಯಾಕೆಂದರೆ ಅದರ ಕ್ವಾಲಿಟಿ ತುಂಬ ಇಂಡಿಫ್ರೆಂಟಾಗಿರುತ್ತೆ ಫಾರ್ಮಲ್ ಮೀಡಿಯಾದಲ್ಲಿ. ಆಯಿತಾ, ನಾನು ಅದಕ್ಕೆ ನಾನು ಟೆಲಿವಿಷನ್ನು ಮೀಡಿಯಾದ ಅದು ಹೇಳಲ್ಲ ನಾನು. ಬಟ್ ಬೇರೆ ಏನೇ ಪ್ರೊಫೆಷನಲ್ಲಿ ನೀವೊಂದು ಈಗ ನೀವು PhD ಮಾಡಬೇಕು ಅಂತ ಹೇಳ್ತಿದ್ದೀರಲ್ಲ, ದ ಚಾಲೆಂಜ್ ಫಾರ್ ಯು ವಿಲ್ ಬಿ ಮಚ್ ಗ್ರೇಟರ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ರೆಸಿಸ್ಟೆನ್ಸ್ ಇಸ್ ಮಚ್ ಗ್ರೇಟರ್ ದ್ಯಾನ್ ಇಟ್ ಈಸ್ ಫಾರ್ ಎ ಮ್ಯಾನ್. ಆ ರಿಯಾಲಿಟಿಗೆ ನಾನೇನು ರೆವಲ್ಯೂಷನರಿ ಇಲ್ಲ, ನಾನು ವಿಮೆನ್ ಕ್ಯಾರೆಕ್ಟರ್ಸ್ನ ಸ್ಟ್ರಾಂಗ್ ಆಗಿ ಬರಿತೀನಿ ಯಾವಾಗೂ ಬೈ ನೇಚರ್. ನಾನು ಏನೇ ಮಾಡಿದ್ರಪ್ಪ, ನಾಟಕ ಗೀಟಕ ಏನೇ ಮಾಡಿದ್ರು ಐ ವಿಲ್ ನಾಟ್ ಚೂಸ್ ವೀಕ್ ವಿಮೆನ್ ಕ್ಯಾರೆಕ್ಟರ್ಸ್, ಯಾವಾಗೂ ಸ್ಟ್ರಾಂಗ್ ಆಗಿರ್ಬೇಕು, ಆ ಥರದ್ದು ಮಾಡ್ತೀನಿ ನಾನು, ಬಿಕಾಸ್ ಐ ಥಿಂಕ್ ಇಟ್ಸ್ ರಿಯಾಲಿಟಿ. ಅವರು ನಾ ತುಂಬ ಇಂಟರ್ಫಿಯರ್ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರಿಗೆ ಬೇಜಾರಾಗತ್ತೆ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ಇದು ಸತ್ಯ. ಅದಕ್ಕೆ ನಾವು ಅಬ್ರಪ್ಟಾಗಿ ನಿಲ್ಲಿಸ್ಬಿಟ್ಟಿದೆ ಅಂತ. 22 ಜನ ಎಂಪ್ಲಾಯೀಸ್ ಇದ್ದಾರೆ, ಮುಂದೆ ಏನು ಮಾಡೋದು ನಾನು? ಅದಕ್ಕೆ ಅಲ್ಲಿ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದಿನ ಏನು ಮಾಡೋಣ, ಆವಾಗ ಪಿಕ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ಅದೇ
ನಾನೇ ಬರೆದು ಪಲ್ಲವಿ ಮತ್ತು ಇವಳು ವೀಣಾ ಅಪ್ಪಯ್ಯ ಅಂತ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಇದರಲ್ಲಿ ಗರ್ವದಲ್ಲಿ ಅವರು ಏಡಿಸೂ ಆಗಿದ್ದರು ಗರ್ವದಲ್ಲಿ ಒಂದೇ ಆ ಕಂಪ್ನೀಲಿ ಎಂಪ್ಲಾಯೀಸ್ ಆಗಿದ್ದರು ಅವರಿಬ್ಬರು ಏಡಿಸ್ ಆದರು ಇಬ್ಬರು ಆ್ಯಕ್ಟ್ ಮಾಡಿದ್ರು ಫಿಲ್ಮಲ್ಲಿ ಬಾಲಾಜಿ ಏಡಿ ಆಗಿದ್ದ ಗರ್ವದಲ್ಲಿ ಬಾಲಾಜಿ ಆ್ಯಕ್ಟ್ ಮಾಡ್ದ ಆಯಿತಾ ಆಮೇಲೆ ನಮ್ಮ ಅಕೌಂಟೆಂಟು ಸುಬ್ಬು ಅಂತಿದ್ದ ಮತ್ತು ಅಮಾನ್ ಅಂತ ನಮ್ಮಲ್ಲಿ ಇದು ಕೆಲಸ ಮಾಡ್ತಿದ್ದ ಅವರೆಲ್ಲ ನಮ್ಮ ಕಂಪ್ನೀಲೇ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ಓಕೆ ಆಮೇಲೆ ನಮ್ಮ ನಮ್ಮದು ಎಡಿಟಿಂಗ್ ಸೆಟಪ್ ಅವರು ಮಾಡಿಕೊಟ್ಟಿದ್ದರು ಕ್ಲೇ ಕೆಲ್ಟನ್ ಅಂತ ಅಮೇರಿಕನ್ನ ಅವ್ರು ಫಿಲ್ಮ್ ಮಾಡೋ ಸಿನಿಮಾನೇ ಮಾಡಿರಲಿಲ್ಲ ಅವ್ರ ಕೇಳಿ ಸಿನಿಮಾಟೋಗ್ರಫಿ ಮಾಡಿಸ್ಕೊಂಡೆ ಮತ್ತು ಜೇಸು ಡೊಮಿನಿಕ್ ಮತ್ತು ನಂಜುಂಡಯ್ಯ ಅಂತ ಒಬ್ಬ ನಮ್ಮ ಇದರಲ್ಲಿ ಅವ್ರ ಕೇಳಿ ಎಡಿಟಿಂಗ್ ಮಾಡಿಸ್ಕೊಂಡೆ ಯಾರೂ ಫಿಲ್ಮ್ ಮಾಡಿರಲಿಲ್ಲ ಆಯಿತಾ ಅನಂತು ಆ್ಯಕ್ಟ್ ಮಾಡಿದ್ರು ಸುಹಾಸಿನಿನ ಕೇಳಿದೆ ಅವರು ಬಂದು ಮಾಡಿದ್ರು ಇನ್ನು ಮಿಕ್ಕಿದವರೆಲ್ಲ ನಮ್ಮ ಕಂಪ್ನಿ ಎಂಪ್ಲಾಯೀಸೇ ನಾವು ಆ ಫಿಲ್ಮ್ ಮಾಡಿದ್ವಿ ನಾವೇ ಶೂಟು ನಾವೇ ಎಡಿಟು ನಾವೇ ಸೌಂಡ್ ಎಲ್ಲ ನಾವೇ ಮಾಡಿದ್ವಿ ಅದನ್ನ ಅದನ್ನ ತೊಗೊಂಡೋಗಿ ಸನ್ನಿ ಸೂಪರ್ ಸೌಂಡ್ ಬಾಂಬೆಲಿ ಮತ್ತು ಆ್ಯಡ್ ಲ್ಯಾಬ್ಸ್ ಬಾಂಬೆಲಿ ಡಾಲ್ಬಿ ಮಾಡಿಸ್ದೆ ನಾನು ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಅವಾಗ ನಮ್ಮ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದೆ ನೀವು ಕೇಳಿದ್ರೆ ಅದು ಹೇಳ್ತೀನಿ ಏನೇನು ಡೀಟೇಲ್ಸ್ ಮಾಡಿದೆ ನಾನು ಅಂದರೆ ಎಷ್ಟು ಕಮ್ಮಿ ಖರ್ಚಲ್ಲಿ ಹೆಂಗೆ ಮಾಡೋದು ಅಂತ ನಾನು ನಾಗರ ತರಿಸ್ಲಿಲ್ಲ ಫಾರ್ ಇನ್ಸ್ಟೆನ್ಸ್ ನಾನೇನು ಮಾಡಿದೆ ವಿಡಿಯೋ ಕ್ಯಾಮ್ರಾ ಯೂಸ್ ಮಾಡಿ ಪೈಲಟ್ ಟ್ರ್ಯಾಕ್ ರೆಕಾರ್ಡ್ ಮಾಡಿಕೊಂಡೆ ಡಬ್ಬಿಂಗಿಗೆ ಅದನ್ನೇ ಯೂಸ್ ಮಾಡಿದೆ ಇದು ಪ್ಯಾಲ್ ಸಿಸ್ಟಮಲ್ಲಿ 25 ಫ್ರೇಮ್ಸ್ಗೆ ಒಂದು ಸೆಕೆಂಡ್ ಆಗುತ್ತೆ ಅದು ಫಿಲ್ಮ್ಗೆ 24 ಫ್ರೇಮ್ಸ್ ಆಗುತ್ತೆ ನಾಗರ 24 ಫ್ರೇಮ್ಸ್ ಕೊಡುತ್ತೆ ಸೌಂಡ್ ನಾನೇನು ಮಾಡಿದೆ ಇದರಲ್ಲಿ ಮಾಡಿಬಿಟ್ಟು ಅದನ್ನು ಡಿವೈಡ್ ಮಾಡಿ 1/24 1/25 ರೇಷ್ಯೋದು ಡಿವೈಡ್ ಮಾಡಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಫಿಟ್ ಮಾಡಿದೆ ನಾನು ಸೌಂಡ್ ಡಿಸ್ಟಾರ್ಟ್ ಆಗುತ್ತೆ ಅಂದರು ಆ ರೇಷನಲ್ಲಿ ಡಿಸ್ಟಾರ್ಟ್ ಆಗೋದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಅದನ್ನ ಮಾಡಿದೆ ಆ ಕಾಸ್ಟ್ ಸೇವ್ ಮಾಡಿದೆ ಎರಡನೇ ಕಾಸ್ಟ್ ಸೇವ್ ಮಾಡಿದ್ದು ಎರಡು ನಿಲ್ಲಿಸ್ತೀನಿ ಎಡಿಟಿಂಗ್ ಇರುತ್ತಲ್ಲ ನಂದು ಬೇಸಿಕ್ ಎಡಿಟಿಂಗ್ ಸಿಸ್ಟಮ್ ಇತ್ತು ಅದರಲ್ಲಿ ಸ್ಲಿಂಗ್ ಶಾಟ್ ಅಂತ ಬರೋದು ಆ ಕಾಲದಲ್ಲಿ ಅಂದರೆ ಎಜ್ ಕೋಡ್ ನಂಬರ್ಸು ಆಟೋಮೆಟಿಕ್ಕಾಗಿ ನೀವು ಎಡಿಟಿಂಗ್ ಸ್ಟುಡಿಯೋಗೆ ಕಳಿಸಿ ರಾ ಸ್ಟಾಕ್ ಇದು ನೀವು ಶೂಟ್ ಮಾಡೋದು ಕಳಿಸಿದ್ರೆ ಅವರು ಡೆವಲಪ್ ಮಾಡಿ ಎಜ್ ಕೋಡ್ ನಂಬರ್ಸ್ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡಿ ಎಡಿಟ್ ಮಾಡ್ತಾರೆ ಅವರು ಫಿಸಿಕಲಿ ಅದು ನಮ್ಮ ಹತ್ರ ಇರಲಿಲ್ಲ ನಾನು ಹೇಳಿದೆ ನೋ ಪ್ರಾಬ್ಲಮ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಕೂಡಿಸ್ಬಿಟ್ಟು 3 ಡೇಸ್ ನಮ್ಮ ಎಂಪ್ಲಾಯೀಸ್ ಕೇಳಿ ಎಜ್ ಕೋಡ್ ನಂಬರ್ಸ್ ಬರೆಸಿದೆ ನಾನು ಓಕೆ ಫುಲ್ ಫಿಲ್ಮ್ದು ಎಜ್ ಕೋಡ್ ನಂಬರ್ಸ್ ಫಿಸಿಕಲಾಗಿ ಬರೆದ್ರು ಅವರು ಬರೆದು ಕಳಿಸಿ ಅದನ್ನ ಎಡಿಟ್ ಮಾಡಿದೆ ಒಂದು ಎಜ್ ಕೋಡ್ ರಿವರ್ಸಲ್ ಬರೆದಿದ್ದರಿಂದ ಒಂದು ಫ್ರೇಮ್ ನಮ್ಮ ಸೌಂಡ್ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಬಂದಿತ್ತು ಆ್ಯಕ್ಚುಲಿ ಉಲ್ಟಾಗಿತ್ತು ಅವ್ರು ಹೇಳಿದ್ರು ಸಿ ಒಂದು ಬಿಟ್ ಫುಟೇಜ್ ಅವರು ಸನ್ನಿ ಸೂಪರ್ ಸೌಂಡಲ್ಲಿ ಸುರೇಶ್ ಕಟೂರಿ ಅಂತ ಸೌಂಡ್ ಇಂಜಿನಿಯರ್ ಇದ್ದರು ಗಂಧದ ಗುಡಿ ಅವರೇ ಮಾಡಿದ್ದು ಸೌಂಡು ಅವ್ರು ಹೇಳಿದ್ರು ಏನೋ ಪ್ರಕಾಶ್ ಯು ಶುಡ್ ರೈಟ್ ಎ ಬುಕ್ ಆನ್ ಮೂವಿ ಮೇಕಿಂಗ್ ಅಂತಂದರು ನಾನು ನನಗೆ ಎಲ್ಲ ಹೊಗಳ್ತಾ ಇದ್ದಾರೆ ಹೇಳ್ಕೊಂಡು ಸರ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಸರ್ ವಯಸ್ಸು ನೋ ಐ ಬೀನ್ ವಾಚಿಂಗ್ ವಾಟ್ ಆಲ್ ಯು ಹವ್ ಡನ್ ಎವ್ರಿಥಿಂಗ್ ಯು ಹವ್ ಲರ್ನ್ಡ್ ಇನ್ ದಿಸ್ ಫಿಲ್ಮ್ ಎವ್ರಿ ಪಾಸಿಬಲ್ ಮಿಸ್ಟೇಕ್ ಇನ್ ಫಿಲ್ಮ್ ಮೇಕಿಂಗ್ ಯು ಹವ್ ಮೇಡ್ ಆ್ಯಂಡ್ ಕರೆಕ್ಟೆಡ್ ಇಟ್ ಸೊ ಯು ಕ್ಯಾನ್ ಟೀಚ್ ಅದರ್ಸ್ ನೌ ಯು ರೈಟ್ ಅ ಬುಕ್ ಅಂತ ಅವ್ರು ಹೇಳಿದರು ಆ ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡ್ ಬಂತು ಅದು ಫಿಲ್ಮ್ ಕೆರಿಯರು ಆದರೆ ಎಲ್ಲ ಆಕಸ್ಮಿಕ ಕಷ್ಟದಿಂದ ಆಗಿದ್ದು ಯಾವುದೂ ಉದ್ದೇಶಪೂರ್ವಕವಾಗಿ ಅದಕ್ಕೆ ಅದ್ರ ಹಿಂದೆ ಬಿದ್ದಿದ್ದಲ್ಲ ನಾನು ಎಲ್ಲನೂ ಹಿಂಗೆ ಆಕಸ್ಮಿಕಗಳು ಸರ್ ಇವಾಗ ಅದೇ ಸ್ಟಂಬಲ್ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ರಿ ರಾಷ್ಟ್ರಪತಿ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು ನಿಮ್ಗದು ಅದೊಂಥರ ಡಿಫ್ರೆಂಟ್ ಆಗಿರೋ ಸಿನಿಮಾ ನೀವು ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಹೇಳಿದ್ರಿ ಮತ್ತು .com ಬಸ್ಟು ಶೇರ್ ಮಾರ್ಕೆಟು ವಾಲಂಟರಿ ರಿಟೈರ್ಮೆಂಟ್ ಹೀಗೆ ಬೇರೆ ಬೇರೆ ವಿಷಯಗಳೆಲ್ಲ ಬರುತ್ತೆ ಈ ಥರದ ವಿಷಯ ಇರುವಂಥ ಒಂದು ಸ್ಕ್ರಿಪ್ಟನ್ನು ಸಿನಿಮಾ ಮಾಡಬೇಕು ಅಂತ ತೊಗೊಂಡಿದ್ದು ಯಾಕೆ ನನಗೆ ಯಾವಾಗಲೂ ಇಕನಾಮಿಕ್ಸು ಮತ್ತು ಇಕಾಲಜಿಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಪಂಚಭೂತಗಳ ಎಕನಾಮಿಕ್ಸ್ ಮಾತಾಡೋಣ ನಾವೆಲ್ಲರೂ ಅದರಿಂದನೇ ಆಗಿರೋದು ನಾವೆಲ್ಲರೂ ಅದಕ್ಕೆ ಸಲ್ಲೋದು ನೀವು ಮಣ್ಣು ಮಾಡಿ ನೀವು ಇದು ಬೆಂಕಿಗೆ ಕೊಡಿ ನೀವು ಇದು ಮೇಲೆ ರೂಫ್ ಟಾಪ್ ಮೇಲೆ ಹೋಗಿ ಪಕ್ಷಿ ತಿನ್ನೋಕ್ಕೆ ಬಿಡಿ ಆಯಿತಾ ಸಮುದ್ರಕ್ಕೆ ಹಾಕಿ ಕಡೆಗೆ ಪಂಚಭೂತಗಳಿಗೆ ಹೋಗುತ್ತದು ಕರೆಕ್ಟಾದು ನಮ್ಮ ಆಹಾರ ಎಲ್ಲ ಅದರಿಂದನೇ ಬರಬೇಕು ಎಲ್ಲ ಅದೇ ಅದು ಸರಿಗಿದ್ರೆ ನಾವು ಸರಿಗಿರ್ತೀವಿ ಮೇನ್ ನನ್ನ ಮೇನ್ ಎಕನಾಮಿಕ್ ಥಿಯರಿ ಇದೆ ನಲ್ಲಿಯಲ್ಲಿ ಒಳ್ಳೆ ಕುಡಿಯುವ ನೀರು ಬಂದರೆ ಎಲ್ಲರಿಗೂ ಒಳ್ಳೆಯದು ನಿಜವಾಗಲೂ ಅತ್ಯಂತ ಬಡತನ ಯಾರಿರುತ್ತೋ ಅವ್ರಿಗೆ ಇನ್ನೂ ಒಳ್ಳೆಯದು ಯಾಕೆಂದರೆ ಶ್ರೀಮಂತರಿಗೆ
ಅದೇನೋ ಇದು ಬಾಟಲ್ಡ್ ವಾಟರು ಮಿನರಲ್ ವಾಟರ್ ಏನೋ ಸಿಗುತ್ತೆ, ಅಟ್ಲೀಸ್ಟ್ ಟ್ಯಾಂಕರಿಂದ ತರಿಸ್ಕೊಂಡು ಫಿಲ್ಟರ್ ಹಾಕ್ಕೊಂಡು ಏನೋ ಮಾಡ್ಕೋಬೋದು. ಆದರೆ ಬಡವ್ರಿಗಂತೂ ತುಂಬ ಅನುಕೂಲ ಆಗುತ್ತೆ, ಶುದ್ಧ ಕುಡಿಯೋ ನೀರು ನಲ್ಲಿಯಿಂದ ಬಂದರೆ. ನೀವೆಲ್ಲ ಚಿಕ್ಕವರು, ನಾವೆಲ್ಲ ರೋಡಲ್ಲಿ ಕ್ರಿಕೆಟ್ ಆಡಿದ್ರೆ, ಫುಟ್ಬಾಲ್ ಆಡಿದ್ರೆ, ರೋಡ್ ಮೂಲೆಯಲ್ಲಿ ಯಾರದೋ ಮನೆಯಲ್ಲಿ ಕೆಲವ್ರ ಮನೆಯಲ್ಲಿ ನಲ್ಲಿ ಆಚೆ ಇಟ್ಟಿರೋರು ಆ ಥರ ಇತ್ತು ರೀ ಬೆಂಗಳೂರು. ಇದಕ್ಕಾಗೆ ಆಟ ಆಡ್ತಾ ಇದ್ರೆ ಆಚೆ ಬಂದು ನಲ್ಲಿ ತೆಗೆದು ಡೈರೆಕ್ಟ್ ನೀರು ಕುಡಿತಿದ್ವಿ ನಾವು. ಡೆವಲಪ್ಡ್ ಸಿಟಿ ಇಟ್ ವಾಸ್ ಮೊದಲು, ಇವರೆಲ್ಲ ಬರೋಕ್ಕೆ ಮುಂಚೆ ಡೆವಲಪ್ಡ್ ಸಿಟಿ ಇತ್ತು. ಈಗ ಈಗ ಮಿನರಲ್ ವಾಟರ್ ಸಿಟಿ ಆಗಿದೆ, ಡೆವಲಪ್ಡ್ ಸಿಟಿ ಇತ್ತು ಅದು ಮೊದಲು. ಹಂಗಿತ್ತು, ಹಂಗಿದ್ರೆ ಎಲ್ರಿಗೂ ಅನುಕೂಲ ಅಲ್ವೇನ್ರಿ. ನನ್ನ ಎಕನಾಮಿಕ್ ಥಿಯರಿ ಇದು, ಶುದ್ಧ ಗಾಳಿ, ಶುದ್ಧ ನೀರು. ನಿಮ್ಮ ಭೂಮಿಯಲ್ಲಿ ನೀವು ಮಿಕ್ಸ್ಡ್ ಕ್ರಾಪಿಂಗ್ ಮಾಡಬೇಕು, ಇಕನಾಮಿಕ್ ಕ್ರಾಪಿಂಗ್ ಮಾಡಬಾರ್ದು. ಇದ್ರೆ ನೀವು ಇದು ಏನಂತ ಮಾನೋಕಲ್ಚರ್ ಒಂದೇ ಥರದ ಮರಗಳು ಅವೆಲ್ಲ ಬೆಳಿಬಾರ್ದು ನೀವು, ಯಾಕೆಂದರೆ ಅದಕ್ಕೆ ಇಕನಾಮಿಕ್ ವ್ಯಾಲ್ಯೂ ಇದೆ ಅಂತ. ಇಕನಾಮಿಕ್ ವ್ಯಾಲ್ಯೂ ನೀವು ಮೂರ್ಖ, ನಿನಗೆ ಗೊತ್ತಾಗಲ್ಲ, ನೀನು ಇಕಾನಮಿಸ್ಟ್ ಅದಕ್ಕೆ ನಿನಗೆ ಗೊತ್ತಲ್ಲ. ಇಲ್ಲಿ ಭಾರತದ ಮರಗಳ ಗಿಡಗಳ ಹೆಸರು ನಿನಗೆ ಗೊತ್ತಿಲ್ಲ, ಆಯಿತಾ? ನೀನು ನಿನಗೆ ಏನು ಗೊತ್ತಿಲ್ಲ, ನೀನು ಮಾತಾಡೋಂಗಿಲ್ಲ. ನೀನು ಅಲ್ಲಿ ಹಳ್ಳಿಲಿ ರೈತ ಇರ್ತಾನೆ ಅವನ್ನ ಕೇಳು ನೀನು, ಅವನಿಂದ ಕಲ್ತ್ಕೊ ನೀನು. ಆ್ಯಕ್ಚುಲಿ ನಾನು ರೊಮ್ಯಾಂಟಿಕ್ಕಾಗಿ ಹೇಳ್ತಿಲ್ಲ, ಇದು ನಿಜ. ಇದು ರೈತನಿಗೆ ಸಿಗೋ ಶುದ್ಧ ತರಕಾರಿ ನಿಮಗೆ ಸಿಗಲ್ಲ, ನೆನಪಿಟ್ಕೊಳ್ಳಿ. ನೀವು ಹಳ್ಳಿಲಿ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೆ ಶುದ್ಧ ತರಕಾರಿ ಸಿಗ್ತದೆ. ನಿಮ್ಮ ಮೆಡಿಕಲ್ ಕಾಸ್ಟ್ ಏನು, ಒಂದು ಸ್ಟೆಂಟ್ ನೀವು ಹಾಕ್ಕೊಳ್ತಿರಲ್ಲ, ಸ್ಟೆಂಟ್ ಹಾಕ್ಕೊಳ್ದಿರೋದ್ರಿಂದ ಎಷ್ಟು ಸೇವಿಂಗ್ ಇದೆ ಯೋಚನೆ ಮಾಡಬೇಕು ನೀವು. ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಳೋದು, ಡಯಾಲಿಸಿಸ್ ತೊಗೊಳ್ಳೋದು, ಅದನ್ನ ಅವಾಯ್ಡ್ ಮಾಡೋದು ಬೆಟರ್ ಅಲ್ವಾ? ಆ ಎಕನಾಮಿಕ್ಸ್ ಇರಬೇಕಾಗಿತ್ತು. ಅದಕ್ಕೆ ನೀವು ಇದನ್ನು ಸೆಕ್ಯೂರ್ ಮಾಡಬೇಕಾಯಿತು. ಕರೆಕ್ಟಾಗಿರೋ ಆಹಾರ, ಮಿಕ್ಸ್ಡ್ ಕ್ರಾಪಿಂಗು, ಎಲ್ಲಿ ಲೋಕಲಿ ಗ್ರೋನ್ ಫುಡ್ ತಿನ್ನಬೇಕು, ಫುಡ್ ಮೈಲ್ಸ್ನ ನೀವು ಕೌಂಟ್ ಮಾಡಬೇಕು, ಆ ಥರ ಎಕನಾಮಿಕ್ಸ್ ಇರಬೇಕಾಗಿತ್ತು. ಅದಿಲ್ಲ. ಅದರಿಂದ ವಿಪರ್ಯಾಸ ಏನಾಗಿದೆ ಹೇಳ್ತೀನಿ ಕೇಳಿ. ನಾನು ಈ ವಾದವನ್ನು ನಮ್ಮ ಟೀಮಲ್ಲಿ ಮಾಡಿ ಸಿನಿಮಾ ಮಾಡಿದ್ದು. ನಾನು ಏನಾಗಿದೆ ಈಗ ಅಂದರೆ, ಈ ಒಂದು ಮಾದರಿ ನಿಮಗೆ ಹೇಳ್ತೀನಿ ನೀನು ಕೇಳಿ. ನಾನು ನನ್ನ ಫೇವ್ರೆಟ್ ಕ್ಲಬ್ಗೆ ಹೋಗ್ತೀನಿ. ಬೆಂಗಳೂರಿನಲ್ಲಿದ್ದರೆ ಇವಾಗ ಈಗ ಕೋವಿಡ್ ಇರೋದ್ರಿಂದ ಯಾವಾಗೂ ಇದ್ದೀನಿ ಅಂದರೆ ಕ್ಲಬ್ ಇಲ್ಲ, ಇಲ್ಲದ್ರೆ ಯಾವಾಗಲೂ ಕ್ಲಬ್ಗೆ ಹೋಗ್ತೀನಿ ನಾನು. ಈವ್ನಿಂಗ್ ಫ್ರೆಂಡ್ಸ್ನ ಅಲ್ಲೇ ಮೀಟ್ ಮಾಡೋದು. ನಮ್ಮ ಮನೇಲಿ ನಾಯಿ ಇದೆ, ಮನೇಲಿ ಗಲಾಟೆ ಆಗುತ್ತೆ, ಅದಕ್ಕೆ ಕ್ಲಬ್ಗೆ ಹೊರಟೋಗ್ತೀನಿ. ಎಲ್ಲ ಅಲ್ಲಿ ಪಟಾಳಂ ಕಟ್ಕೊಂಡು ಏನೇನೋ ಜಗತ್ತನ್ನು ಬದಲಾಯಿಸು. ನೀವು ಹಳ್ಳಿಗೆಲ್ಲ ಹೋದರೆ ನೋಡಿ, ಹೈವೇಲಿ ಹೋಗ್ತಾ ಇದ್ರೆ ನೋಡಿ, ಗಂಡಸರೆಲ್ಲ ಕೂತಿರ್ತಾರೆ, ಹೆಂಗಸರು ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ನೋಡಿ. ಯಾರು ಕೂತಿರ ಟೀ ಅಂಗಡಿ ಮುಂದೆ ಹೆಂಗಸರೆಲ್ಲ ಕೂತ್ಕೊಂಡು ಮಾಡ್ತಾಯಿರಲ್ಲ, ಗಂಡಸರು ಮಾತ್ರ ಕೂತಿರ್ತಾರೆ. ಏನು ಮಾಡ್ತಾಯಿದ್ದಾರೆ ಅವರು? ಜಗತ್ತು ಬಗ್ಗೆ ಚಿಂತೆ ಮಾಡ್ತಾಯಿದ್ದಾರೆ ಅನ್ಕೋಬೇಕು. ಇನ್ನೇನು ಆಯಿತಾ? ನಮಗೆ ಹೆಂಗೆ ಬೇಜಾರಾದರೂ ಹೋಗೋದು ಕ್ಲಬ್ಗೆ, ಖುಷಿಯಾದರೂ ಹೋಗೋದು ಕ್ಲಬ್ಗೆ. ಅದಕ್ಕೆ ನಮಗೆ ಎಲ್ಲ ಎರಡು ಥರ ಕಾರಣವೂ ಇದೆ. ಏನು ಮಾಡೋಕ್ಕಿಲ್ಲ ಅಂದ್ರೆ ಕ್ಲಬ್ಗೆ ಹೋಗೋದು ಅಲ್ವಾ? ಅಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ. ಈಗ ಈ ಕೋವಿಡ್ ಬಂದು 3 ತಿಂಗಳು ಕ್ಲಬ್ಬು ಮುಚ್ಚಿದೆ, ಒಂದು 2 ತಿಂಗಳು ಕ್ಲಬ್ಬು ಮುಚ್ಚಿದೆ. ನಾವಲ್ಲಿ ಹೋದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಕ್ಲಬ್ಗೆ ನಾವು ಸ್ಕಾಚ್ ಗೀಚ್ ಎಲ್ಲ ತೊಗೊಂಡ್ರೆ ಏನಂದರೆ, ಒಂದು ಕ್ಲಬ್ಗೆ ನಮ್ಮಿಂದ ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ ಆದಾಯ ಇರೋದು, ದೊಡ್ಡ ಗುಂಪು ನಮ್ಮದಿದೆ ಆಯಿತಾ? ಈಗ ಕ್ಲಬ್ಬಿಗೆ ನಾವು ಹೋಗ್ತಾ ಇಲ್ಲ, ಕ್ಲಬ್ಬಿಗೆ ಈಗ ಕಷ್ಟ ಆಗಿದೆ. ಆದರೆ ನಮ್ಮ ಮನೇಲಿ ಸ್ವಲ್ಪ ಅನುಕೂಲ ಆಗಿದೆ, ಕರೆಕ್ಟ್? ಅದು ನಮ್ಮ ಮನೇಲಿ ಚೆನ್ನಾಗಾಗಿದೆ, ಕ್ಲಬ್ಬಿಗೆ ಸ್ವಲ್ಪ ಕಷ್ಟ ಆಗಿದೆ. ಎರಡು ಎಕನಾಮಿಕ್ ಟ್ರೂತು ಕರೆಕ್ಟು. ಕ್ಲಬ್ಬಲ್ಲಿ ಕನ್ಸಂಪ್ಷನ್ ಆಗ್ತಾ ಇದ್ದರೆ ಕ್ಲಬ್ ಉಳಿಯುತ್ತೆ, ಇಲ್ಲದ್ರೆ ಕ್ಲಬ್ ಹೆಂಗೆ ಹೇಳಿ ಉಳಿಯುತ್ತೆ? ಈಗ ಇಂಡಸ್ಟ್ರಿ ಹೆಂಗ್ರಿ ಉಳಿಯುತ್ತೆ? ಕನ್ಸಂಪ್ಷನ್ ಆಗ್ತಾ ಇರಬೇಕು, ಇಲ್ಲದ್ರೆ ಇಂಡಸ್ಟ್ರಿ ಹೆಂಗೆ ಉಳಿಯುತ್ತೆ? ಆ ವಾದ ಒಂದು ಕಡೆ. ಇನ್ನೊಂದು ಕಡೆ ಅನಗತ್ಯ ಖರ್ಚು ಮಾಡಿದ್ರೆ ಮಾಡಿದ್ರೆ ಕಷ್ಟ ಮನೆಗೆ, ಉಳಿತಾಯ ಆದಷ್ಟು ಒಳ್ಳೆಯದು ಮನೆಗೆ ಅಂತಿದೆ. ಅದು ಸತ್ಯ, ಅದು ಇನ್ನೊಂದು ಇಕಾನಮಿ. ಈ ಬಡತನದ ದೇಶಕ್ಕೆ ಇಷ್ಟೊಂದು ಜನಸಂಖ್ಯೆ ಇದ್ದಾಗ, ಇಷ್ಟೇ ಸಂಪನ್ಮೂಲಗಳಿದ್ದಾಗ ನಮಗೆ ಎಕಾನಮಿ ಯಾವುದಿರಬೇಕು? ಕ್ಲಬ್ದಿರಬೇಕು ಎಕಾನಮಿ, ಹೋಮ್ದಿರಬೇಕು ಎಕಾನಮಿ, ಯೋಚನೆ ಮಾಡಿ. ಎರಡನೇದು ಎಕನಾಮಿಕ್ ವಿಪರ್ಯಾಸ ಹೇಳ್ತೀನಿ ಕೇಳಿ. ಗರ್ವದಲ್ಲಿ ಇದು ತುಂಬ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ಫಾರ್ಮ್ ಎಕಾನಮಿ ಮೇಲೆ, ಕ್ರಾಪ್ ಇನ್ಶೂರೆನ್ಸ್ ಮೇಲೆ ಒಂದು ಟ್ರ್ಯಾಕ್ ಇತ್ತು ಗರ್ವದಲ್ಲಿ. ಒಬ್ಬ ರಿಸರ್ಚರ್ನ ಇಟ್ಕೊಂಡು, ಅವರು ಫುಕುಯೋಕ ಫಾರ್ಮರ್ ನಾರಾಯಣ್ ರೆಡ್ಡಿ ಇದ್ದಾರಲ್ಲ, ಅವರು ನಮ್ಮ ಇದನ್ನು ಶೂಟಿಂಗ್ನ ವಿಸಿಟ್ ಮಾಡಿದ್ದಾರೆ ಅವರು ಒಂದ್ಸಲಿ. ನಾನು ನಿಮ್ಮನ್ನು ನೋಡಬೇಕು ಅಂತ ಬಂದು, ಯಾರು ನೀವೆಲ್ಲ, ಹೆಂಗೆ ಮಾಡ್ತಿದ್ದೀರಾ ಇದು, ನಿಮ್ಗೆ ಎಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ನಾನು ಹೇಳಿದ್ರು. ನಂಜುಂಡ ಸ್ವಾಮಿ ಚುಕ್ಕಿ, ಇನ್ನು ಚುಕ್ಕಿನ ಕೇಳಿ, ನಂಜುಂಡ ಸ್ವಾಮಿಯವರು ಕೂತ್ಕೊಂಡು ದಿನ ನೋಡೋರಂತೆ. ಆಮೇಲೆ ಹೇಳಿದ್ರಂತೆ, ಈ ಹುಡುಗನ ನಾನು ನೋಡಿದ್ದೀನಿ, ಜರ್ನಲಿಸ್ಟ್ ಆಗಿದ್ದ ಇವನು,
ನೋಡು ಅವನೊಬ್ಬನೇ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳೋರು ನಮ್ಮ ಅಪ್ಪ ಅಂತ ಚುಕ್ಕಿ ನಂಜುಂಡಸ್ವಾಮಿ ನನಗೆ ಫೋನ್ ಮಾಡಿ ಹೇಳಿದರು. ಅವ್ರು ನಂಜುಂಡಸ್ವಾಮಿ ತೀರ್ಕೊಂಡಾಗ ನಾನು ಅದಕ್ಕೆ ಹೋಗಿ ನೋಡೋಕೆ ಹೋಗಿದ್ದೆ ಅವ್ರನ್ನ. ನಮ್ದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ನನ್ನ ಪ್ರಶ್ನೆ ಏನಂದರೆ, ದೊಡ್ಡ ಜನಸಂಖ್ಯೆ ಇದೆ, ಇಕನಾಮಿಕ್ ಥಿಯರಿ ಡಿಮ್ಯಾಂಡ್ ಫಾರ್ ಫುಡ್ ಇಲ್ಲಿ ಕಮ್ಮಿ ಆಗೋದೇ ಇಲ್ಲ, ಡಿಮ್ಯಾಂಡ್ ಫಾರ್ ಫುಡ್ ಇದ್ದೇ ಇರುತ್ತೆ. ಇಲ್ಲಿ ಬೆಳೆ ಇಷ್ಟೇ ಮಾಡೋದಕ್ಕೆ ಆಗೋದು ನಮಗೆ, ಯಾಕೆಂದರೆ ಗ್ರೌಂಡ್ ಇಸ್ ಲಿಮಿಟೆಡ್, ಪ್ರೊಡಕ್ಷನ್ ಇಸ್ ಲಿಮಿಟೆಡ್. ನೀವು ಎಷ್ಟೇ ಇಂಪ್ರೂವ್ ಮಾಡಿದ್ರು ಒಂದು ಫೈನೈಟ್ ಮಟ್ಟಕ್ಕೆ ತಟ್ಟತ್ತದು. ಅದರಿಂದ ಇಷ್ಟು ಡಿಮ್ಯಾಂಡ್ ಇದ್ದು ಇದ್ರೆ ಸಪ್ಲೈ ಸೈಡ್ ಶುಡ್ ಹ್ಯಾವ್ ಡಿಟರ್ಮಿನ್ಡ್ ಹೌ ದ ಎಕಾನಮಿ ಶುಡ್ ಬಿ. ಆಯಿತಾ? ಊಟ ಮಾಡೋರು, ಊಟ ಸಿಗೋರು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ, ಅನ್ನ ಬೆಳೆಯೋರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದರೆ ಯಾವ ಎಕನಾಮಿಕ್ ಥಿಯರಿ ನಮ್ಮ ಹತ್ರ ಹೇಳ್ತಿದ್ದಾರೆ? ನೀವು ನೀವು ಸ್ಟಾರ್ಟೇ ಮಾಡಿಬಿಡಿ. ನೀವು ನಮಗೆ ಬೇಸಿಕ್ ಫಸ್ಟ್ ಪೇಜೇ ತಪ್ಪಿದೆ ಇದು. ನೀವು ನೀವು ಇಂಡಿಯಾಗೆ ಬರಬೇಕು ಅಂತ ಅಂದ್ಕೊಂಡು ಬೈ ಮಿಸ್ಟೇಕ್ ನೀವು ಥೈಲ್ಯಾಂಡ್ಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ. ಆಯಿತಾ? ನೀವು ಏರ್ಪೋರ್ಟಲ್ಲೇ ವಾಪಸ್ ಹೋಗಬೇಕು. ನೀವು ಒಳಗೆ ಬಂದು ಏನು ರಿಸರ್ಚ್ ಪಡ್ತೀರಿ ಇಲ್ಲಿ ಅಲ್ಲೇ ಅಲ್ವಾ? ನಾವು ಹೇಳ್ತಿರೋದು ನೀವು ಬರಲೇಬೇಡಿ. ನೀವು ನಮ್ಮ ಮನೆ ಬಾಗಿಲು ನಿಮಗೆ ಮುಚ್ಚಿದೆ, ನೀವು ನಮ್ಮ ಜೊತೆ ಮಾತಾಡೋಂಗಿಲ್ಲ, ನಮ್ಮ ಜೊತೆ ಬಂದರೆ ನೀವು ಸೈಲೆಂಟಾಗಿ ಕೂತಿರ್ಬೇಕಷ್ಟೇ, ಅಥವಾ ಬೇರೆ ಏನಾದರೂ ವಿಷಯ ಗೊತ್ತಿದ್ರೆ ಮಾತಾಡಬೇಕು. ನೀವು ಗೊತ್ತಿರೋದು ಡೌಟು ನನಗೆ, ಯಾಕೆಂದರೆ ಅವ್ರಿಗೆ ಏನು ಗೊತ್ತಿರುತ್ತೆ? ಅವ್ರಿಗೆ ವರ್ಸ್ಟ್ ಪೀಪಲ್ ರೀ ಇಕಾನಮಿಸು, ವರ್ಸ್ಟ್. ಹೌ ಕೆನ್ ಯು ಈ ದೇಶದಲ್ಲಿ ನೋಡ್ರಿ, ಒಂದು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದರೆ ಐ ಫೈಂಡ್ ಇಟ್ ಶಾಕಿಂಗ್. ನಮ್ಮ ಮನೇಲೆ ನಾವು ತುಂಬ ಸಿಂಪಲಾಗಿ ಬದುಕ್ತಿದ್ದೀವಿ, ಅಂದರೆ ಏನು ಬಡವ್ರ ಥರ ಇಲ್ಲ ನಾವು. ಬಟ್ ನಾವು ಯಾವುದು ಆರ್ಭಟವಾಗಿ ಹೋಗಿ ಯಾವುದೋ ಫ್ರೆಶ್ ಅದು ಯಾವುದೋ ಆರ್ಗ್ಯಾನಿಕ್ ಏನಿಲ್ಲ, ನಾವು ನಾರ್ಮಲ್ ಮೂಲೆ ಅಂಗಡಿಗೆ ಹೋಗಿ ತೊಗೊಂಡು ಬಂದು ತರಕಾರಿ ತಿಂತೀವಿ ನಾವು. ಆದರೂ ನಮ್ಮ ಮನೇಲಿ ಇಬ್ಬರೇ ಇರೋದು. ಈಗ ನನ್ನಿಬ್ಬರು ಮಕ್ಕಳು ಮದುವೆಯಾಗಿ ಹೋಗಿದ್ದಾರೆ, ನಾನು ನನ್ನ ಹೆಂಡತಿ ಇಬ್ಬರೇ ಇದ್ದಾರೆ. ಆದರೂ ನಮಗೆ ಒಂದು ತಿಂಗಳಿಗೆ ಒಂದು 20-25 ಸಾವಿರ ಖರ್ಚಾಗುತ್ತೆ, ಹಾಲು ತರಕಾರಿ ದಿನಸಿ ಎಲ್ಲ ಅಷ್ಟು ಖರ್ಚಾಗುತ್ತೆ ನಮಗೆ. ಆಯಿತಾ? ನಮ್ಮಿಬ್ಬರಿಂದನೇ ಅಷ್ಟು ಆದಾಯ ಬರಬೇಕಾಯ್ತು ಅವ್ರಿಗೆ. ಜಸ್ಟ್ ಒಂದು ಫ್ಯಾಮಿಲಿಯಿಂದ ಅಷ್ಟು ಬರಬೇಕಾಗಿತ್ತು, ಇಬ್ಬರಿಂದ ಅವ್ರಿಗೆ ಬರಬೇಕಾಗಿತ್ತು. ಆಯಿತಾ? ಬೆಳೆಯವ್ರಿಗೆ ಅವ್ರಿಗೆ ಬರುತ್ತೇನ್ರಿ ಅಷ್ಟು. ಈ ಕಾರಣಕ್ಕೆ ನಾವು ಸ್ಟಂಬಲ್ ಮಾಡಿದ್ದು. ನಾವೇನಂತಂದ್ವಿ, ಈ ಸ್ಟಾಕ್ ಮಾರ್ಕೆಟ್ ಇದೆ ಅಂದರೆ ಏನು ಮಾರ್ತಾ ಇದ್ದಾರೆ ಅವರಷ್ಟು? ಸ್ಟಾಕ್ ವ್ಯಾಲ್ಯೂ ಮೇಲೋಗುತ್ತೆ ಕೆಳಗೋಗುತ್ತಲ್ಲ, ಮೆಟೀರಿಯಲಿ ಏನು ಚೇಂಜ್ ಆಯಿತು ಅದರ ವ್ಯಾಲ್ಯೂ ಮೇಲೋಗೋಕೆ ಕೆಳಗೋಗೋಕೆ ಅಂತ ಪ್ರಶ್ನೆ ಕೇಳಿದ್ವಿ. ಹಂಗಿಂದ ಶುರುವಾಗಿದ್ದು ಅದಕ್ಕಾಗಿ ನಾವು ಸ್ಟಂಬಲ್ ಫಿಲ್ಮ್ ಮಾಡಿದ್ದು. ಅದನ್ನು ತುಂಬ ಜನ ಅಮೇರಿಕಲ್ಲೆಲ್ಲ ಟೆಕ್ಸ್ಟ್ ಅಂತೆಲ್ಲ ಯೂನಿವರ್ಸಿಟಿಲೆಲ್ಲ ಒಪ್ಕೊಂಡ್ರು, ಯಾರೂ ನೋಡಲಿಲ್ಲ ಅಂದರೆ ಅದನ್ನ. ನಾವು ಹೋದಾಗ ಫಸ್ಟ್ ಇದಿತ್ತು, ಏನು ಇದು IPL ಫಸ್ಟ್ ಸೀಸನ್ನು, ಥಿಯೇಟರ್ಸ್ ಎಲ್ಲ ಫ್ರೀ ಇತ್ತು, ಅದಕ್ಕೆ ರಿಲೀಸ್ ಮಾಡಿದ್ವಿ. ಅದು ನೋಡಿದ್ರೆ ಅದು ಮೂರ್ಖತನ, ಥಿಯೇಟ್ರಿಗೆ ಯಾರಿಗೂ ಹೋಗಲ್ಲ ಅಂತ ಅವರು ರಿಲೀಸ್ ಫ್ರೀ ಇದ್ದಿದ್ದು. ಅದು ನಾವು ಮಾಡಿದ್ವಿ, ಫಿಲ್ಮ್ ವರ್ಕೌಟ್ ಆಗಲಿಲ್ಲ ಅಂದರೆ ಅದಕ್ಕೆ ಅವಾರ್ಡ್ ಬಂತು, ತುಂಬ ಹೆಸರು ಬಂತು. ಆಮೇಲೆ 25 ಫಿಲ್ಮ್ಸಲ್ಲೋ 30 ಫಿಲ್ಮ್ಸಲ್ಲೋ ದೂರದರ್ಶನ ಬೆಸ್ಟ್ ಫಿಲ್ಮ್ಸ್ ಆಫ್ ದ ಮಿಲೇನಿಯಮ್ ಅಂತ 2000 ನಂತರ ಆಗಿರೋ ಫಿಲ್ಮ್ಸ್ದು 30 ಫಿಲ್ಮ್ಸ್ ಆಯ್ಕೆ ಮಾಡಿದಾಗ ಇದನ್ನ ಆಯ್ಕೆ ಮಾಡಿದ್ರು ಅವರು. ಮತ್ತು ಪ್ರವಾಸಿ ಭಾರತೀಯ ದಿವಸ್ ಫೆಸ್ಟಿವಲ್ ಆದಾಗ ಈ ಫಿಲ್ಮ್ನ ಆಯ್ಕೆ ಮಾಡಿದ್ರು. ಆಮೇಲೆ ಇಂಡಿಯನ್ ನ್ಯಾಷನಲ್ ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಫಿಲ್ಮ್ಸಲ್ಲಿ ಲಿಸ್ಟ್, ಅವ್ರ ಎಂಬೆಸಿಸಲ್ಲಿ ವರ್ಲ್ಡ್ ವೈಡ್ ತೋರಿಸೋದಕ್ಕೆ ರೈಟ್ಸ್ ತೊಗೊಂಡು ಎಲ್ಲ ಕಡೆ ತೋರಿಸಿದ್ರು. ಅದೆಲ್ಲ ಆಯಿತು, ದುಡ್ಡು ಬರಲಿಲ್ಲ ಅಂದರೆ ಆ ಹೆಸರಿಂದ ಸರ್ಕಾರದ ಒಂದು ಸೈಟ್ ಬಂತು, ಅದರದಿಂದ ಕಷ್ಟಗಳಾಯ್ತು ಬೇರೆ. ಅದು ಅಂದರೆ ಬಂತು ಅಷ್ಟು ಮಾತ್ರ ಒಪ್ಕೊಳ್ತೀನಿ. ಬಟ್ ಫ್ರೆಂಡ್ಸಿಂದೆಲ್ಲ ದುಡ್ಡು ತೊಗೊಂಡಿದ್ದೆ, ಅದು ಕೊಡೋಕ್ಕಾಗಲಿಲ್ಲ. ಸೈಟ್ ಗೀಟೆಲ್ಲ ಮನೆಯೆಲ್ಲ ಮಾರ್ಕೊಂಡೆ, ಕಾರ್ ಇತ್ತು ಕಾರ್ ಮಾರ್ಕೊಂಡೆ, ಹೆಂಡತಿ ಜೊತೆ ಜಗಳ ಕಟ್ಕೊಂಡೆ, ಅವಳು ಸಿಟ್ಟು ಮಾಡ್ಕೊಂಡು ಬಿಟ್ಟೋಗಿದ್ಲು ಒಂದು ವರ್ಷ, ಆ ಥರ ಎಲ್ಲ ಆಯಿತು. ಆದರೆ ಈಗೆಲ್ಲ ಹೆಚ್ಚಿನ ಇದೆ, ಸಿನಿಮಾ ಮಾಡೋದು ಸುಲಭ ಇಲ್ಲ ರೀ, ಅಂದರೆ ಆನೆಸ್ಟಾಗಿ ಮಾಡೋದು, ಮಾರ್ಕೆಟಿಂಗ್ ಮಾಡೋದು ಬೇರೆ, ಕಲೆ ಅಂತ ಮಾಡೋದು ತುಂಬ ಕಷ್ಟ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್ ಇಟ್ ಇಸ್. ಸಿನಿಮಾ, ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಬರೋಣ ಸರ್. ಮತ್ತು 2013 ನಂತರದಲ್ಲಿ ತುಂಬ ವಿಭಿನ್ನವಾಗಿರೋಂಥ ಪಾತ್ರಗಳನ್ನ ಮಾಡ್ತಾಯಿದ್ರಿ. ಮೊದಲೇ ನೀವು ಮೆನ್ಷನ್ ಮಾಡಿದ್ರಿ ಏರ್ಲಿಫ್ಟ್ ಚಿತ್ರದಲ್ಲಿ ಒಂಥರ ಸಿಡ್ಗುಟ್ಟು ಅಂತ ಭಾರತೀಯನೊಬ್ಬನ ಮ್ಯಾನೇಜಮ್ ಇರೋಂಥ ಪಾತ್ರ ಮಾಡಿದ್ರ, ಈ ಥರದ ಪಾತ್ರಗಳು ಆ ಪಾತ್ರದ ಮೂಲನೇ ಹಂಗಿರುತ್ತೋ ಅಥವಾ ನೀವು ತುಂಬುವಂಥ ಪುಟ್ಟು ಇಂಪ್ರೂವೈಸೇಷನ್ಸು ಕ್ರಿಯೇಟಿವ್ ಅಂಶಗಳಿಂದ ಆ ಪಾತ್ರ ಹಾಗೆ ಕಾಣಿಸುತ್ತೋ? ನಾ ಏರ್ಲಿಫ್ಟ್ ಮಾತ್ರ ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲ ಕಡೆಯೂ ಆ ಥರ ಏನೇನೋ ಮಾಡಿರ್ತೀನಿ, ಬಟ್ ಏರ್ಲಿಫ್ಟ್ ಮಾತ್ರ ಎಕ್ಸಾಂಪಲ್ ಕೊಡ್ತೀನಿ.
ಏರ್ಲಿಫ್ಟಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡ್ತಾರಲ್ಲ ಲೇನಾ ಕುಮಾರ್ ಅಂತ ಆಕೆ ಹೆಸರು. ಅವರು ಮಲಯಾಳಂ ಆ್ಯಕ್ಟ್ರೆಸ್. ಶೀ ಈಸ್ ವೆರಿ ಪಾಪ್ಯುಲರ್ ಇನ್ ಮಲಯಾಳಂ, ವೆರಿ ವೆರಿ ವೆಲ್ ನೋನ್, ವೆರಿ ಅಕಂಪ್ಲಿಷ್ಡ್ ಆ್ಯಕ್ಟ್ರೆಸ್ ಅವರು. ಮತ್ತು ಆ ಸಿನಿಮಾದ ಕತೆ ಹೆಂಗಿತ್ತು ಅಂದರೆ ಯಾವಾಗಲೂ ಫ್ಯಾಮಿಲಿ ಒಟ್ಟಿಗೆ ಇರಬೇಕಾಗಿತ್ತು, ಲೈಕ್ ಅಲ್ಲಿ ರೆಫ್ಯೂಜಿಸ್ ಥರ ಅಲ್ವಾ ನಾವು. ಅದಕ್ಕೆ ನಂದು ಅವಳದು ಯಾವಾಗಲೂ ಒಟ್ಟಿಗೆ ಶೂಟಿಂಗ್ ಇರೋದು, ಬ್ರೇಕ್ ಇದ್ದರೆ ಯಾವಾಗಲೂ ಒಟ್ಟಿಗೆ ಬ್ರೇಕ್ ಇರೋದು. ಸೊ ನಮ್ಗೆ ಆಫ್ ಡೇಸು ಬೇರೆಯವ್ರಿಗೆಲ್ಲ ಶೂಟಿಂಗ್ ಇರ್ತಾ ಇತ್ತು. ಸೊ ನಾವು ಮಾತಾಡ್ತಾ ಇರ್ತಿದ್ವಿ, ಅವಳ ಫ್ರೆಂಡು ಒಬ್ಬರು ಬಂದಿದ್ದರು ಕೇರಳದಿಂದ, ರಮ್ಯಾ ಅಂತ. ಅವರು ನಾವು ಎಲ್ಲೆಲ್ಲ ರಾಜಸ್ಥಾನಲ್ಲಿ ಶೂಟಿಂಗ್ ಇರೋದು, ದುಬೈಯಲ್ಲಿ ಶೂಟಿಂಗ್ ಇರೋದು, ದುಬೈ ಹತ್ರ ಇದರಲ್ಲಿ ರಸಲ್ ಕೈಮಲ್ಲಿ ನಾವು. ಶಿ ಈಸ್ ವೆರಿ ಇಂಟೆಲಿಜೆಂಟ್. ಮತ್ತು ನಾವು ಏನೇನೋ ಆರ್ಗ್ಯೂ ಮಾಡೋದು, ಪಾಲಿಟಿಕ್ಸ್ ಏನೇನೋ ಮಾತಾಡ್ತಾ ಇದ್ವಿ. ನನಗೆ ಈ ನಾನು ತುಂಬ ಆ್ಯಕ್ಟಿಂಗ್ ಟೀಚ್ ಮಾಡ್ತೀನಿ ಅಂದರೆ ನನಗೆ, ನಾನು ಆ್ಯಸ್ ಅ ಟ್ರೈನರ್ ಐ ಆಮ್ ವೆರಿ ಗುಡ್ ಆ್ಯಕ್ಚುಲಿ. ನಾನು ಐ ಕ್ಯಾನ್ ಮೇಕ್ ಆಲ್ಮೋಸ್ಟ್ ಎನಿಬಡಿ ಆ್ಯಕ್ಟ್. ಓಕೆ, ಸೊ ಅದಕ್ಕೊಂದು ಮೆಥಡ್ ಇದೆ, ನಾನು ನಂಗೆ ಬರುತ್ತೆ ಹೆಂಗೆ ಮಾಡೋದು. ನಾನು ಅದರಲ್ಲಿ ನನ್ನ ಮೆಥಡ್ ಆ್ಯಕ್ಟಿಂಗನ್ನು ನಾನು ಸ್ಟಡಿ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ, ನನಗೆ ಭಾರತೀಯ ಇದನ್ನು ಇದೆ, ಬಟ್ ಮೆಥಡ್ ಆ್ಯಕ್ಟಿಂಗ್ಗೆ ಸಿನಿಮಾಗೆ ಬೆಟರ್ ಆ್ಯಕ್ಚುಲಿ. ಓಕೆ, ಯಾಕೆಂದರೆ ಕಂಟಿನ್ಯೂಸ್ ಟೈಮಲ್ಲಿ ಕತೆ ಬರಲ್ಲ, ಭಾವದ್ದು ಏನು ಪ್ರಯೋಜನ ಇಲ್ಲ ಸಿನಿಮಾದಲ್ಲಿ. ಯಾಕೆಂದರೆ ಈ ಭಾವ ಕ್ರಿಯೇಟ್ ಆಗಿರೋದನ್ನು ನಾಟಕದಲ್ಲಿ ಕ್ಯಾರಿ ಮಾಡ್ತೀವಿ ಕಡೆವರೆಗೂ. ಸಿನಿಮಾದಲ್ಲಿ ಅಳೋ ಸೀನ್ ಮುಂಚೆ ಶೂಟ್ ಮಾಡಿ ಅಳಿಸಿದ್ದು ಏನಿತ್ತು ಆ ಸೀನ್ ಆಮೇಲೆ ಮಾಡಿರ್ತೀವಿ, ಅದಕ್ಕೆ ಸಿನಿಮಾಗೆ ವರ್ಕೌಟ್ ಆಗೋಲ್ಲ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅದು ಸಿನಿಮಾಲಿ ಈ ಮೆಥಡ್ ಆ್ಯಕ್ಟಿಂಗ್ ಐಡಿಯಾ ಏನಿದೆ ಮೊಮೆಂಟ್ ಟು ಮೊಮೆಂಟ್ ಮಾಡೋದು ಬಿಲ್ಡಿಂಗಿಗಿಂತ ಅದು ಸ್ವಲ್ಪ ಬೆಟರ್. ಅದು ಅಂದರೆ ಅದು ಟೆಕ್ನಿಕಲ್ ಅಂದರೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ ಅದನ್ನು. ಓಕೆ, ಸೊ ಅದನ್ನು ನಾನು ಒಬ್ಬ ಮಲಯಾಳಿ ಹೆಂಗಿರ್ತಾನೆ, ನಿಮಗೆ ಇವನು ಮಲಯಾಳಿ ಅನ್ನಿಸ್ಬೇಕು ಆಯಿತಾ ಮೊದಲು. ಓಕೆ, ಮಲಯಾಳಂ ಭಾಷೆ ಇಲ್ಲ ಅಂದರೆ ಅದರಲ್ಲಿ ಏರ್ಲಿಫ್ಟಲ್ಲಿ ಎಲ್ಲರೂ ನಾನು ಮಲಯಾಳಮಲ್ಲಿ ಮಾತಾಡಿದ್ದೀನಿ ಅಂತ ಮಲಯಾಳಿ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮಲಯಾಳಂ ಅಲ್ಲ, ಅದು ಹಿಂದಿ ಫಿಲ್ಮ್ ಅದು ಆಯಿತಾ. ಒಂದೆರಡು ಲೈನ್ ಹೇಳಿದ್ದೀನಿ ಅಷ್ಟೇ ಮಲಯಾಳಮಲ್ಲಿ. ನಾನು ಮಲಯಾಳಿ ಎನಿಸ್ಬೇಕು, ಆದರೆ ಕ್ಯಾರಿಕೇಚರ್ ಮಾಡಬಾರ್ದು. ಈಗ ಒಬ್ಬ ಸೇಟುನ ಕ್ಯಾರಿಕೇಚರ್ ಮಾಡೋದು, ಒಬ್ಬ ಸಾಬಿನ ಕ್ಯಾರಿಕೇಚರ್ ಮಾಡೋದು, ಕನ್ನಡ ಸಿನಿಮಾಲಿ ಅಸಹ್ಯವಾಗಿ ಮಂಗಳೂರು ಅವ್ರನ್ನ ಧಾರವಾಡದವ್ರನ್ನ ಕ್ಯಾರಿಕೇಚರ್ ಮಾಡೋದೆಲ್ಲ ಇರುತ್ತಲ್ಲ, ಇದು ಒಂದು ಕಲ್ಚರ್ಗೆ ಅವಮಾನ ಮಾಡ್ತೀನಿ ಅನ್ನೋ ಬುದ್ಧಿನೇ ಇಲ್ಲ ನೋಡಿ ಇವ್ರಿಗೆ. ಅದು ಅದೆಲ್ಲ ಮಾಡಬಾರ್ದು. ಇವನು ಮಲಯಾಳಿ ಅಂತ ಅನಿಸ್ಬೇಕು ನಿಮಗೆ ಆಯಿತಾ. ಆ್ಯಕ್ಸೆಂಟ್ ಬಗ್ಗೆ ಮಾತಾಡಬಾರ್ದು, ಯಾಕೆಂದರೆ ಮಲಯಾಳಿ ಹಂಗೆ ಅಲ್ವಾ ಮಾತಾಡೋದು. ನೀವು ಅವನ ಆ್ಯಕ್ಸೆಂಟ್ ಬಗ್ಗೆ ಸೌತ್ ಇಂಡಿಯನ್ಸ್ ಮಾತಾಡಿದ್ರೆ ಹಿಂದಿಯಲ್ಲಿ ಕರೆಕ್ಟ್ ಮಾಡೋರು. ಓಕೆ, ಐ ಆಮ್ ಒನ್ ಆಫ್ ದ ಫ್ಯೂ ಅಂತ ನನಗೆ ಹೇಳ್ತಾರಪ್ಪ ಅವರು. ನನಗೆ ಏನಾದರೂ ಆ್ಯಕ್ಸೆಂಟ್ ಕರೆಕ್ಟ್ ಮಾಡೋಲ್ಲ. ನಾನು ಎಷ್ಟು ಹಿಂದಿ ಸಿನಿಮಾ ಮಾಡಿದ್ದೀನಿ, ನನಗೆ ಒಂದು ಸತಿನೂ ನಿನ್ನ ಪ್ರೊನೌನ್ಸಿಯೇಷನ್ ಗ್ರಾಮರ್ ತಪ್ಪು ಹೇಳ್ತೀನಿ ಕೆಲವು ಸಮಯ. ನನಗೆ ಅಮಿತಾಬ್ ಬಚ್ಚನ್ ಅವರು ಒಂದು ಸತಿ ಕರೆಕ್ಟ್ ಮಾಡಿದ್ರು. ನಾನು ಯು ಆರ್ ಸೇಯಿಂಗ್ ಇಟ್ ಪ್ರೆಟಿ ವೆಲ್, ಬಟ್ ದ್ಯಾಟ್ ಈಸ್ ವಾಟ್ ಇಟ್ ಮೀನ್ಸ್ ಅಂಡ್ ಯು ಹ್ಯಾವ್ ಟು ಸೇ ಇಟ್ ಲೈಕ್ ದಿಸ್ ಅಂತ ಒಂದು ಸತಿ ಹೇಳಿದ್ರು ನನಗೆ ಅವರು. ಅಂದರೆ ನನಗೆ ಅಂದರೆ ಆ್ಯಕ್ಸೆಂಟ್ ಯಾರೂ ಕರೆಕ್ಟ್ ಮಾಡೋಲ್ಲ ನನಗೆ. ನನ್ನ ಥಿಯರಿ ಏನಂದರೆ, ನೀವು ಪಾತ್ರ ಕರೆಕ್ಟ್ ಇದ್ದರೆ ಆ್ಯಕ್ಸೆಂಟ್ ಹಂಗೆ ಇರಬೇಕು ಅಂತ ಬರುತ್ತೆ. ಸೊ ಅವಳಿಗೆ ನಾನು ಹೇಳಿದೆ, ನಾನು ಐ ಡೋಂಟ್ ವಾಂಟ್ ಟು ವರ್ಕ್ ಆನ್ ಮೈ ಲೈನ್ಸ್, ನಾನು ಕೇಳಲ್ಲ. ಐ ಡೋಂಟ್ ವಾಂಟ್ ಟು ವರ್ಕ್ ಆನ್ ಮೈ ಸ್ಕ್ರಿಪ್ಟ್ ಆಲ್ಸೋ, ನಾನು ನಿನ್ನ ಕೇಳಲ್ಲ. ನಾನು ಹಿಂಗೇನು ಕೇಳ್ತೀನಿ ಅಂದರೆ ಹೈಪೊಥೆಟಿಕಲ್ ಸಿಚುವೇಷನ್ಸ್ ಮಾತ್ರ ಕೇಳ್ತಾ ಹೋಗ್ತೀನಿ ಹೆಂಗೆ ಬಿಹೇವ್ ಮಾಡ್ತಾರೆ ಹೇಳ ಅಂತ. ಫಸ್ಟ್ ಆಸ್ಕ್ ಅಂತ ಅಂದ್ಲು ಅವಳು, ಸ್ಟ್ರಿಕ್ಟ್ ಅವಳು, ತುಂಬ ಇಂಟೆಲಿಜೆಂಟ್. ಸೊ ನಾನು ಬಿಕಾಸ್ ಐ ಆಮ್ ಎ ರೈಟರ್ ಡೈರೆಕ್ಟರ್, ನಾನು ಡ್ರಾಮ್ಯಾಟಿಕ್ ಸಿಚುವೇಷನ್ಸ್ನ, ಇವಾಗ ಪಾರ್ಟಿಗೆ ಹೋಗಿರ್ತಾನೆ ಅಂತ ಹೇಳ್ಕೊಳ್ಳಿ, ಒಬ್ಬರು ಮನೇಲಿ ಗಂಡಸರು ಹೆಂಗಸರು ಒಟ್ಟಿಗೆ ಕೂತಿರ್ತಾರ, ನಾ ಕೇಳೋದು. ಅವಳು ತಕ್ಷಣ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ, ಯಾಕಂದ್ರೆ ಪಿಕ್ಚರ್ ಒಳಗೆ ಇಮಿಡಿಯೇಟ್ಲಿ ಬರುತ್ತೆ. ಅವಳು ಅರೆ ಯು ಡೋಂಟ್ ನೋ ಹೌ ದೀಸ್ ಮೆನ್ ಬಿಹೇವ್, ದೇ ವಿಲ್ ಬಿ ಸಿಟಿಂಗ್ ಆನ್ ಒನ್ ಸೈಡ್, ವಿ ಆಲ್ ಸಿಟ್ ಆನ್ ಒನ್ ಸೈಡ್, ವಿ ಆಲ್ಸೋ ವಾಂಟ್ ಟು ಸಿಟ್ ಆನ್ ದಟ್ ಸೈಡ್ ಸಮ್ ಆಫ್ ಅಸ್, ಬಟ್ ಯು ನೋ ಮೆನ್ ಕೆನ್ ನಾಟ್ ಡ್ರಿಂಕ್ ವಿತ್ ವಿಮೆನ್, ಸೊ ದೇ ವಿಲ್ ಬಿ ಸಿಟಿಂಗ್ ಆನ್ ದಟ್ ಸೈಡ್, ವಿಲ್ ಬಿ ಸಿಟಿಂಗ್ ಹಿಯರ್, ದೀಸ್ ಪೀಪಲ್ ವಿಲ್ ಬಿ ಟಾಕಿಂಗ್ ಅಬೌಟ್ ಸಮ್ ಡೊಮೆಸ್ಟಿಕ್ ಸರ್ವೆಂಟ್ ಅಥ್ ಸಮಥಿಂಗ್, ಐ ಹ್ಯಾವ್ ಟು ಲಿಸನ್ ಟು ಆಲ್ ದಟ್ ನಾನ್ಸೆನ್ಸ್, ಅವ್ರು ಅಲ್ಲಿ ಕೂತಿರ್ತಾರೆ ಈ ಥರ ಹೇಳೋಳು. ಓಕೆ, ಇನ್ನೇ ಹೇಳೋದಿದು, ಯು ಸ್ಟಡಿ ದ ಪಾತ್ರ ಅಂದರೆ ಹೆಂಗಿರ್ಬೋದು ಈ ಮನುಷ್ಯ ಅಂತ. ಓಕೆ, ಅದನ್ನ ನಾನು ಹತ್ರ ಕೂತ್ಕೊಂಡು ಮಾಡಿ 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 ಒಂದು ಟೈಪ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿದೆ. ಅದು ನನ್ನ ಡೈರೆಕ್ಟರ್ ಕ್ರೆಡಿಟ್ನು, ಡೈರೆಕ್ಟ್ರ ಹತ್ರ ಮಾತಾಡ್ತಾ ಇದೆ ಇದನ್ನ, ಜಾಸ್ತಿ ತಲೆ ತಿಂತಿರಲಿಲ್ಲ.
ಹೀ ಡಸ್ ನಾಟ್ ಥಿಂಕ್ ಇಟ್ ಇಸ್ ಫನಿ ಈ ಸೀರಿಯಸ್ ನೋ ಅಂತ ಕೇಳಿದೆ. ಹಿ ಸೆಡ್ ಯು ನೋ ಪ್ರಕಾಶ್ ಈವನ್ ಮೋರ್, ಹೀ ಈಸ್ ದ ಓನ್ಲಿ ಒನ್ ಹೂ ಇಸ್ ಕರೆಕ್ಟ್ ಇನ್ ಇಟ್. ಹೀ ಈಸ್ ನಾಟ್ ಹೆಲ್ಪ್ಫುಲ್, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್, ಬಟ್ ಎವ್ರಿಥಿಂಗ್ ಹಿ ಸೇಸ್ ಇಸ್ ಕರೆಕ್ಟ್. ಯು ಕೀಪ್ ದಟ್ ಇನ್ ಮೈಂಡ್. ಸೊ ಹಂಗೆ ಮಾಡಿ ಆ ಕ್ಯಾರೆಕ್ಟರ್ನ ನಾನು ಡೆವಲಪ್ ಮಾಡಿದ್ದೆ. ನಂಗೆ ಅನ್ಸುತ್ತೆ ಲುಫ್ತಾನ್ಸ್ ಆಫ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ನಾನು, ನಾನು ಬರ್ಲಿನ್ಗಲ್ಲಿ ಹೋಗ್ತಾ ಇದ್ದೆ, ಬರೋಕ್ಕೆ ಆ್ಯಕ್ಚುಲಿ ಕ್ಯಾನಡಾಗೆ ಹೋಗ್ತಾ ಇದ್ದೆ, ವೆಂಟ್ ಬೈ ಲುಫ್ತಾನ್ಸ. ನಾನು ನನ್ನ ಹೆಂಡತಿ ನಾನು ಏನೋ ಓದ್ತಾ ಇದ್ದೆ, ಅವಳು ಅವಳು ಏರ್ ಹೋಸ್ಟೆಸ್ ನಮ್ಮ ಇದಕ್ಕೆ ಬಂದ್ಲು, ನಂಗೆ ತಲೆ ಎತ್ತಿ ನೋಡಿದೆ, ಹಿಂಗೆ ಅಂದ್ಲು ಅವಳು. ನಂಗೆ ತಕ್ಷಣ ಗೊತ್ತಾಯ್ತು ಅವಳು ಯಾಕೆ ಹಂಗೆ ಮಾಡಿದ್ಲು ಅಂತ. ನಾನು ಹೇಳಿದೆ ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್ ಅಂತಂದೆ ಅಂತಂದೆ. ಸಿಂಗಾಪುರ್ ಏರ್ಲೈನ್ಸಲ್ಲಿ ಒಂದ್ಸತಿ ಅವಳು ಇಂಡಿಯನ್, ಅವಳು ಅವಳು ಏರ್ ಹೋಸ್ಟೆಸ್ಸು, ಅವಳು ಬಂದು ನನ್ನ ನೋಡಿದ್ಲು, ನೋಡಿಬಿಟ್ಟು ಅವಳು ಹಿಂಗೆ ಅಂದ, ಹಿಂಗೆ ಅಂದ್ಬಿಟ್ಟು ಎಲ್ಲರೂ ಮಲಗಿದ್ದಾಗ ಅವ್ಳು ತುಂಬ ಸ್ಟ್ರಿಕ್ಟ್ ಏರ್ಲೈನ್ ಅದು. ಅವಳು ಅವಳು ಸಿಂಗಾಪುರ್ ಅವಳು ಒಬ್ಳು ಬಂದ್ಲು, ಸರ್ ವಿ ಐ ಹ್ಯಾವ್ ಎ ರಿಕ್ವೆಸ್ಟ್ ಇನ್ ಬಿಹಾಫ್ ಆಫ್ ಮೈ ಕೊಲೀಗ್, ಶಿ ಈಸ್ ವೆರಿ ಶೈ, ಶಿ ಡಸ್ ವಾಂಟ್ ಟು ಆಸ್ಕ್ ಸರ್, ಸರ್ ವಿ ವಾಂಟ್ ಟು ಟೇಕ್, ಶಿ ವಾಂಟ್ಸ್ ಟು ಟೇಕ್ ಎ ಸೆಲ್ಫಿ ವಿತ್ ಯು, ಸೊ ಕೆನ್ ಯು ಕಮ್ ಟು ದ ಪ್ಯಾಂಟ್ರಿ, ವಿ ಸ್ವಿಚ್ ಆನ್ ದ ಲೈಟ್ ದೇರ್, ಯು ಕ್ಯಾನ್ ಟೇಕ್ ಎ ಪಿಕ್ಚರ್. ಅಲ್ಲಿ ಹೋಗಿ ಒಂದು ಫೋಟೋ ತೆಗಿಸ್ಕೊಂಡ್ರೆ ಆ ಥರ ಆಗಿದೆ. ಆದರೆ ಅಷ್ಟು ಕನ್ವಿನ್ಸಿಂಗು. ಅದರಲ್ಲಿ ನಾನು ಮೋಸ್ಟ್ ಎಂಬ್ಯಾರಸಿಂಗ್ ಇನ್ಸಿಡೆಂಟ್ ಆಗಿದ್ದು, ಇಂಗ್ಲೆಂಡಿಂದ ನಾನು ವಾಪಸ್ ಬರ್ತಾ ಇದ್ದೆ ಎತಿಹಾದ್, ಆ ಎತಿಹಾದ್ ಅಬುದಾಬಿಯಲ್ಲಿ ಚೇಂಜ್ ಆಗತ್ತೆ ಅದು. ಓಕೆ, ಅಲ್ಲಿ ಅದು ಏನೇನೋ ಟೆಕ್ನಾಲಜಿ ಇದೆ, ಅದರಲ್ಲಿ ಪ್ರೈವೇಟ್ ಮೆಸೇಜ್ ಕಳಿಸ್ಬೋದು, ಅಂದರೆ ಸ್ಕ್ರೀನ್ ಮೇಲೆ ಪ್ಯಾಸೆಂಜರ್ ಟು ಪ್ಯಾಸೆಂಜರ್ ಪ್ರೈವೇಟ್ ಮೆಸೇಜ್ ಕಳಿಸ್ಬೋದು. ಒಬ್ಬ ಮೆಸೇಜ್ ಕಳಿಸ್ದ, ಸರ್ ಚೇಂಜ್ ಆಗಿದ್ದ ಜಾಗದಲ್ಲಿ ನನ್ನ ಸೀಟ್ ಪಕ್ಕ ಖಾಲಿ ಆಯಿತು, ಅಬುದಾಬಿಯಿಂದ ಇಲ್ಲಿಗೆ ಬರೋದು. ಸರ್ ಯು ನೋ ಯುವರ್ ಸೀಟ್ ನೆಕ್ಸ್ಟ್ ಯು ಇಸ್, ಐ ಆಮ್ ಸಿಟ್ಟಿಂಗ್ ಇನ್ ದಿಸ್ ರೋ, ಕೆನ್ ಐ ಕಮ್ ಆ್ಯಂಡ್ ಸಿಟ್ ನೆಕ್ಸ್ಟ್ ಟು ಯು ಆ್ಯಂಡ್ ಟಾಕ್ ಟು ಯು? ಐ ಸೆಡ್ ಓಕೆ, ನಾನು ಕಳಿಸ್ದೆ. ಸೊ ಬಂದ ಕೂತ್ಕೊಂಡ, ಅವನು ಇಂಟ್ರೊಡ್ಯೂಸ್ ಮಾಡಿಕೊಂಡ, ಅವನು ಮಲಯಾಳಿ, ಮಲಯಾಳಮಲ್ಲಿ ಮಾತಾಡ್ದ ನನ್ನ ಜೊತೆ. ನಾನು ಏನೋ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತಂದೆ. ನಾನು ಮಲಯಾಳಂ ಮೇಲೆ ಕೇಳಿದೆ, ನೀವು ಮಲಯಾಳಿ ಅಲ್ವಾ ಅಂತ ಕೇಳ್ದ. ಐ ಸೆಡ್ ಇಲ್ಲ ಸರ್, ಐ ಆಮ್ ವೆರಿ ಒಫೆಂಡೆಡ್ ಸರ್ ಅಂದ. ನಾನು ಯಾಕೆ ಅಂದೆ, ಅಲ್ಲ ಸರ್ ಅದನ್ನು ನಮ್ಮ ಥರನೇ ಮಾಡಿದ್ದೀರಾ ನೀವು, ನಾವೇ ಅನಿಸುತ್ತೆ ಅದು, ನೀವು ಮಲಯಾಳಿನೂ ಅಲ್ಲ, ನಮ್ಗೆ ಎಷ್ಟು ಅವಮಾನ ಸರ್ ಆ ಪಾತ್ರದಿಂದ ಅಂತ. ಅಲ್ಲ ಅದೇನು ಕಾಂಪ್ಲಿಮೆಂಟ್ ಬೈತಾ ಇದ್ದಲ್ಲ, ನನಗೆ ಗೊತ್ತಿಲ್ಲ. ನಾನು ತಲೆ ತಗಿಸ್ಕೊಂಡು ಸುಮ್ಮನೆ ಕೂತಿದ್ದೆ. ಅವಳು 10 ನಿಮಿಷ ಆದ್ಮೇಲೆ ವಾಪಸ್ ಹೋದ, ಬೇಜಾರಾಗೋಯ್ತು ಅವನಿಗೆ. ನಾನು ಯು ಶುಡ್ ನಾಟ್ ಡೂ ಇಟ್ ಸರ್, ಐ ಸೆಡ್ ನೋ ಬಟ್ ಐ ಆಮ್ ನಾಟ್ ಕ್ಯಾರಿಕೇಚರ್ಡ್ ಸರ್, ಯು ಶುಡ್ ಹವ್ ಕ್ಯಾರಿಕೇಚರ್ಡ್ ದೆನ್ ಯು ವುಡ್ ಹವ್ ಸೆಡ್ ಕನ್ನಡ ಈಗ ಫೆಲೋ ಐ ಡಸ್ ನೋ ಹೌ ಟು ಡೂ, ಯು ವುಡ್ ಹವ್ ಸೆಡ್ ಬಿಟ್ ಲೈಕ್ ಅಸ್ ಓನ್ಲಿ ಯು ಹವ್ ಡನ್ ಸರ್, ಐ ಬಿಲೀವ್ಡ್ ಯುವರ್ ಸರ್ ಅವರ್ ಓನ್ ಮ್ಯಾನ್ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡೋದ ವಾಪಸ್. ಅಂದರೆ ಐ ವರ್ಕ್ ಆನ್ ಇಟ್ ಲೈಕ್ ದ್ಯಾಟ್. ಆ್ಯಂಡ್ ಯು ನೋ ಯು ಶುಡ್ ನಾಟ್ ಲೀವ್ ಯುವರ್ ಬಾಡಿ, ಅಂದರೆ ನಮ್ಮ ಜೆಸ್ಚರಲ್ ಸ್ಟ್ರೆಂತ್, ನಮ್ಮ ಎಕ್ಸ್ಪ್ರೆಷನ್ಸ್ ಏನಿರುತ್ತೋ, ಯು ಶುಡ್ ಲೀವ್ ಇಟ್, ಇಟ್ ಬಿಕಮ್ ಆರ್ಟಿಫಿಷಿಯಲ್. ನಮಗೆ ಕಷ್ಟ ಆಗಿರೋದು ಮಾಡಿದ್ರೆ ಆ ಕಷ್ಟ ಕಾಣಿಸುತ್ತೆ, ನಮ್ಮ ಥರನೇ ಮಾಡಬೇಕು ಅದನ್ನು. ಆದರೆ ನಮ್ಮ ಥರ ಅದಾಗಿರಬೇಕು ನಾವು. ಈಗ ನಾನಲ್ಲಿ ಹುಟ್ಟಿದ್ರೆ ಹೆಂಗಿರ್ತಿದ್ನೋ ಹಂಗಿರಬೇಕು ಅಲ್ವಾ? ನನ್ನ ಆ್ಯಕ್ಟಿಂಗ್ ಥಿಯರಿ ಅದು, ನಾನು ಮಾಡ್ತೀನಿ ಈಗಲೂ. ಆದರೆ ಐ ವಿಲ್ ನಾಟ್ ಸೇ ಐ ಆಮ್ ಆ್ಯನ್ ಆ್ಯಕ್ಟರ್, ಬಟ್ ನಾನು ಅದನ್ನು ಅಪ್ಲೈ ಮಾಡ್ತೀನಿ ನಾನು ಆ್ಯಕ್ಟಿಂಗಲ್ಲಿ. ನಾನು ಏನೇ ಮಾತಾಡಿದ್ರು ಇನ್ಸ್ಟ್ರಕ್ಷನ್ ಥರನೇ ಮಾತಾಡೋದು, ಅಂದರೆ ಒಂದು ಕ್ಯಾಪ್ಸ್ಯೂಲಲ್ಲಿ ಒಂದು ಲೆಸನ್ ಹೇಳ್ದಂಗೆ ಹೇಳೋದು, ನನಗೆ ಅಭ್ಯಾಸ ಅದು. ನಿಮ್ಮ ಪಾತ್ರಗಳ ಆಯ್ಕೆಗೆ ಭಾಷೆ ಯಾವತ್ತೂ ಒಂದು ಬೇಲಿ ಆಗಿಲ್ಲ. ಹಿಂದಿ ಮಲಯಾಳಿಯಾಗಿ ಆ್ಯಕ್ಟ್ ಮಾಡಿದ್ದು ಹೇಳಿದ್ರಿ, ತಮಿಳು, ತೆಲುಗು, ಹೀಗೆ ಮರಾಠಿಯಲ್ಲಿ ಮಾಡಿದ್ದೆ. ಹಾಂ, ಸೊ ಈ ಥರ ನಿಮ್ಮ ಪಾತ್ರಗಳ ಆಯ್ಕೆ ಬಗ್ಗೆ ಹೇಳಿ. ನಾನು ಆಯ್ಕೆ ಮಾಡಲ್ಲ, ಆ್ಯಕ್ಚುಲಿ ನನ್ನ ಲಕ್ ಇದೆ. ಅದು ಏನಂದರೆ, ಯಾರು ಫಿಲ್ಮ್ ಮಾಡ್ತಾರಲ್ಲ, ಯಾರೋ ಡೈರೆಕ್ಟರ್ಗೆ ಫಿಕ್ಸೆಟ್ ಆಗತ್ತದು ಅವರೇ ಬೇಕು ಅಂತ. ಈಗ ನನ್ನ ಕರೀತಾರೆ, ಮುಲಾಯಂ ಸಿಂಗ್ ಯಾದವ್ ಮೇಲೆ ಒಂದು ಬಯೋಪಿಕ್ ಮಾಡಿದ್ದಾರೆ ಇವಾಗ, ಬೆಂಗಾಲಿ ಡೈರೆಕ್ಟರ್ ಅವರು. ಅವರು ನನಗೆ ಹೇಳಿದ್ರು, ನಾವು ಈ ಫಿಲ್ಮ್ನ ಪ್ಲ್ಯಾನ್ ಮಾಡಿದಾಗಲೇ ನೀವು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನಂದೇನು ಪಾತ್ರ ಅದರಲ್ಲಿ, ರಾಮ್ ಮನೋಹರ್ ಲೋಹಿಯಾ. ನನಗೆ ಲೋಹಿಯಾ, ನಾನು ಲೋಹಿಯಾ ಭಕ್ತ. ನಾನು ನನಗೆ ಏನು ಗ್ರೇಟ್ ಗೊತ್ತೇನು ರೀ, ಲೋಹಿಯಾ ನೀವೆಲ್ಲ ಓದಬೇಕು, ಫ್ಯಾಂಟಾಸ್ಟಿಕ್ ಈಸ್.
ಹಳೆ ಸೋಷಲಿಸ್ ಅಲ್ಲ, ಬುದ್ಧಿವಂತರದಿರಲ್ಲ ನಮಗೆ ಈ ಸೋಷಲಿಸ್ ಅಲ್ಲ. ಜೆ ಎಚ್ ಪಟೇಲ್ ಅವರೆಲ್ಲ ಇದ್ರಲ್ಲ ಜೆನ್ಯೂನ್ ಅವರೆಲ್ಲ. ಜೆ ಎಚ್ ಪಟೇಲ್ ವಾಸ್ ಜೆನ್ಯೂನ್ ಇಂಟೆಲೆಕ್ಚುಯಲ್. ಕರ್ನಾಟಕದಲ್ಲಿ ಜೆನ್ಯೂನ್ ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್ ಇದ್ದರೆ ಇವಾಗ ದೇವೇಗೌಡರು ಇರ್ಬೋದು ಅಷ್ಟೆ. ಜೆನ್ಯೂನ್ ಫ್ಯಾಂಟಾಸ್ಟಿಕ್ ಪಾಲಿಟಿಷಿಯನ್ಸ್ ಅವರು. ನಾನು ಯಾಕೆ ಹೇಳ್ತಿದ್ರೆ ಲೋಹಿಯನ್ ಪಾತ್ರ ನನಗೆ ಕೇಳೋದು, ನನಗೆ ಏನು ಗೊತ್ತ ಗಿಫ್ಟ್ ಥರ ಅದು ಅಂದರೆ ಅಂಥದ್ದು. ಅದನ್ನು ಸ್ಕ್ರಿಪ್ಟ್ ಬರೀತಾರವರು ಉರ್ದುಲಿ ಬರೆದಿದ್ದಾರೆ ಅದನ್ನು. ನೀವು ಭಾಷೆದು ಹೇಳ್ತೀರಾ, ಹಿಂದಿನೇ ಅಷ್ಟು ಕಷ್ಟ. ಉರ್ದುಲಿ ಹೇಳಬೇಕು, ಶಾಯರಿ ಎಲ್ಲ ಹೇಳಬೇಕು ಉರ್ದುಲಿ. ನಾನು ಅದನ್ನು ಕೂತ್ಕೊಂಡು ಮಾಡಿಸಿದ್ದಾರೆ ನನ್ನ ಕೈಲಿ. ಈಗ ಡಬ್ಬಿಂಗಿಗೆ ಹೋಗ್ತೀನಿ ಬಾಂಬೆಗೆ, ನನಗೆ ಅಲ್ಲಿ ಪಕ್ಕ ಅಲ್ಲಿ ಸ್ಟುಡಿಯೋಲಿ ಕುಡಿಸ್ಬಿಟ್ಟು ಸಾಯಿಸ್ತಾರೆ ನನಗೆ. ಅದನ್ನು ಇವಾಗ ಮಾಡ್ತೀನಿ ನಾನು. ಮಲಯಾಳಂ ಫಿಲ್ಮ್ ಟೇಕ್ ಆಫ್ ಅಂತ ಮಾಡಿದ್ದೀನಿ, ಅದರಲ್ಲಿ ಮಲಯಾಳಂ ಮಾತಾಡಿದ್ದೀನಿ ನಾನು. ಈಗ ನೋಡು, ಈಗ ಇವರು ಅವರು ಸೂರ್ಯರೇ ಪೊಟ್ರು ಅಂತ ಸೂರ್ಯದೊಂದು ಫಿಲ್ಮ್ ಬರ್ತಿದೆ, ಸುಧಾ ಕೊಂಗರನ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರು. ಅವರು ವಾಟ್ ಎ ಟೆರಿಫಿಕ್ ನೋಡಿ ಲೇಡಿ ಅವರು ಡೈರೆಕ್ಟರು. ಏನು ಸ್ಟ್ರಗಲ್ ಇರುತ್ತೆ ಅವ್ರಿಗೆ ಅಂದರೆ ಅಲ್ಲಿ ಟು ಕಮ್ ಟು ದಟ್ ಪೊಸಿಷನ್ ಟು ಬಿ ಏಬಲ್ ಟು ಡೂ ಒನ್ ಕಮರ್ಷಿಯಲ್ ಫಿಲ್ಮ್ ವಿತ್ ಸೂರ್ಯ ಶಿ ಈಸ್ ಡೂಯಿಂಗ್. ಕ್ಯಾಪ್ಟನ್ ಗೋಪಿನಾಥ್ ಮೇಲೆ ಕತೆ ಕನ್ನಡಿಗರು ಮಾಡಿಲ್ಲ, ತಮಿಳಲ್ಲಿ ಮಾಡ್ತಾಯಿದ್ದಾರೆ. ಓಕೆ, ಅವನಪ್ಪ ಅವನು ಏರ್ಲೈನ್ ತೆಗೆದು ಇದಾಗೋದು, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನೇ ಡಬ್ ಮಾಡಿದ್ದೀನಿ ಅದಕ್ಕೆ ತಮಿಳಲ್ಲಿ. ಒಂದೇ ಒಂದು ಸತಿ ನನಗೆ ಬೇರೆಯವರು ಡಬ್ ಮಾಡಿದ್ದಾರೆ, ಎರಡು ಸತಿ ಮರಾಠಿಲಿ. ನಾನು ಜಾರ್ಜ್ ಫರ್ನಾಂಡಿಸ್ದೊಂದು ಪಾತ್ರ ಮಾಡಿದ್ದೀನಿ ಒಂದು ಫಿಲ್ಮಲ್ಲಿ, ಠಾಕ್ರೆ ಫಿಲ್ಮಲ್ಲಿ. ಆ ಫಿಲ್ಮನ್ನ ನಾನು ನೋಡಿಲ್ಲ, ಅದನ್ನು ಬೇರೆಯವ್ರು ಕೇಳಿ ಡಬ್ ಮಾಡಿಸಿದ್ದಾರೆ. ನನಗೆ ತುಂಬ ಇರಿಟೇಷನ್ ಅದು ಮಾಡಿದ್ರೆ. ಇನ್ನೊಂದು ಉತ್ತಮ ವೀಲನಲ್ಲಿ ನನ್ನ ವಾಯ್ಸ್ ಬಿಟ್ಟು ಬೇರೆಯವ್ರು ಕೇಳಿ ಡಬ್ ಮಾಡಿಸಿದ್ದಾರೆ, ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ತಮಿಳಲ್ಲಿ ಏನಾದರೂ ಆ್ಯಕ್ಟ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಸಿದ್ಧಾರ್ಥ್ ಅವ್ರ ಜೊತೆ ಒಂದು ಫಿಲ್ಮ್ ಮಾಡಿದೆ ನಾನು, ಅವಳ್ ಅಂತ ತಮಿಳಲ್ಲಿ. ಪಾಪ ತಮಿಳು, ಹಿಂದಿ ಮತ್ತು ತೆಲುಗು ಮೂರು ಭಾಷೆನೂ ನನ್ನ ಕೈಲೇ ಮಾಡಿಸಿದ್ರು ಅವರು. ನಿಮ್ದು ಒಂದು ಜೆಸ್ಚರಲ್ ಒಂದು ಇದು ಕ್ವಾಲಿಟಿ ಇದೆಯಲ್ಲ, ಅದಕ್ಕೆ ಆ ವಾಯ್ಸ್ ಟೆಕ್ಸ್ಚರ್ ಕರೆಕ್ಟ್ ಮ್ಯಾಚ್ ಅನಿಸುತ್ತೆ. ನನಗೆ ಯಾರು ವಾಯ್ಸ್ ಕೇಳಿಸಿದ್ರು ನನಗೆ ಇಷ್ಟ ಆಗ್ತಾಯಿಲ್ಲ, ನೀವೇ ಬಂದು ಮಾಡಿ ಅಂತ ತೆಲುಗಲ್ಲಿ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದೀನಿ ಮಿಕ್ಕಿದ್ದು ಎರಡರದು. ಬಟ್ ತೆಲುಗುನೂ ಹಿ ಗಾಟ್ ಮೀ ಟು ಡೂ. ಸಾಹುಗೂ ಅಷ್ಟೇ, ತೆಲುಗು ಮತ್ತು ಹಿಂದಿಲಿ ಎರಡು ನಾನೇ ಡಬ್ ಮಾಡ್ತೀನಿ. ಡಬ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಕೆಲವ್ರು ಗಿಫ್ಟ್ ಇರುತ್ತೆ ಲ್ಯಾಂಗ್ವೇಜ್, ನನಗೆ ಆ ಥರ ಗಿಫ್ಟ್ ಇಲ್ಲ. ಕಷ್ಟಪಟ್ಟು ಮಾಡಬೇಕು ನಾನು ಮಾಡಿದ್ರೆ. ಆ್ಯಕ್ಟಿಂಗ್ ಕಷ್ಟ ನನಗೆ, ನಾನು ಮಾಡಿದ್ರೆ ಎಲ್ಲ ವರ್ಕ್ಗಿಂತ ಆ್ಯಕ್ಟಿಂಗ್ ಕಷ್ಟ ನನಗೆ. ನಿಮಗೆ ತುಂಬ ಇಷ್ಟ ಆಗೋ ಇವತ್ತು ನೆನಪಲ್ಲಿ ಉಳಿಯೋವಂಥ ಪಾತ್ರ ಯಾವುದು? ನನ್ನ ಹಿಂದಿಲಿ ನನ್ನ ಫೇವ್ರೆಟ್ ಪಾತ್ರ ಇಲ್ಲಿವರೆಗೂ ನನಗೆ ತಲ್ವಾರ್. ನನ್ನ ಬಿಗ್ಗೆಸ್ಟ್ ಬೂಸ್ಟ್ ಕೊಟ್ಟಿದ್ದು ನನಗೆ ಇದು ಮೆಡ್ರಾಸ್ ಕೆಫೆ ಮತ್ತು ಏರ್ಲಿಫ್ಟು. ಬಟ್ ನನಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಕೊಟ್ಟಿದ್ದು ಸಣ್ಣ ಪಾತ್ರ ಆದರೂ ತುಂಬ ನನಗೆ ಇಂಟ್ರೆಸ್ಟ್ ಕೊಟ್ಟಿದ್ದು ನನಗೆ ತಲ್ವಾರು. ಕನ್ನಡದಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಫಿಲ್ಮ್ ನಾನು ಮಾಡಿರೋದು ಕೆಂಡಸಂಪಿಗೆ. ಅದು ತುಂಬ ಸಣ್ಣ ರೋಲು, ಬಟ್ ತುಂಬ ಒಳ್ಳೆಯ ಡೈರೆಕ್ಟರ್ ಅವರು. ನನ್ನ ಫೇವ್ರೆಟ್ ಫಿಲ್ಮ್ ಕನ್ನಡದಲ್ಲಿ ಕೆಂಡಸಂಪಿಗೆ. ನಾನು ಅಭಿನಯ ನಾನು ಮಿಕ್ಕಿದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋಕ್ಕಾಗಲ್ಲ. ನಾನು ಮಿಕ್ಕಿದ ತುಂಬ ಫಿಲ್ಮ್ಸ್ ನಾನು ನೋಡೇ ಇಲ್ಲ, ನನಗೆ ಅದಕ್ಕೆ ಹೆಂಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಮಾಡಿದಾಗಲೇ ಕೆಲವು ಸಮಯ ಗೊತ್ತಾಗತ್ತೆ ಇದು ಇದು ಸರಿಯಾಗಿ ಬರ್ತಿದೆ ಅಂತ. ನಂಗೆ ಕೆಂಡಸಂಪಿಗೆ ಹಂಗೆ ಅನಿಸಿತ್ತು. ನಂಗೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಸೂರಿ ಅದರಲ್ಲಿ. ಅವರು ನನ್ನ ಒಂದಿನ ಕರೆದ್ರು ಶೂಟಿಂಗ್ಗೆ, ಒಂದೇ ದಿನ ಮಧ್ಯಾಹ್ನ ಒಂದು ಸರ್ ಒಂದು ಮಧ್ಯಾಹ್ನ ಒಂದು ಬಿಟ್ಟಿದೆ ಸರ್, ಒಂದೇ ಕಡೆ ಒಂದು ಟೇಬಲಲ್ಲಿ ಕೂತಿರ್ತೀರಾ, ಟೇಬಲ್ ಸುತ್ತಾನೇ ಐದಾರು ಫೋನ್ ಕಾಲ್ ಅಷ್ಟೇ, ಅದು ಮಾಡಿ ಕಳಿಸ್ಬಿಡ್ತೀನಿ ಅಂತಂದರು. ಅದು ಶೂಟ್ ಮಾಡಿದ್ರು ಲಂಚ್ ಟೈಮಲ್ಲಿ ಹೇಳಿದ್ರು, ಒಂದು ಬರೀ ಇದು ಯೂನಿಫಾರ್ಮ್ ಇಲ್ಲದೇ ಮಾಡಿದ್ದೀನಿ, ಒಂದು ಜೀಪ್ ಹತ್ರ ಒಂದು ಶಾರ್ಟ್ ತೆಗಿತೀನಿ, ಒಂದು ಜೀಪ್ ಕರೆಸ್ತೀನಿ ಈವ್ನಿಂಗು, ಇನ್ನೇನು ಹೋಗೋಕ್ಕೆ ಮುಂಚೆ ಇದು ಜೀಪ್ ಎಲ್ಲ ಇರುತ್ತೆ ಯೂನಿಫಾರ್ಮಲ್ಲಿ ಒಂದು ಶಾರ್ಟ್ ತೊಗೊಂಡ್ಬಿಡೋಣ. ಅವಾಗಲೇ ಟೆಸ್ಟ್ ಮಾಡಿ ಒಂದು ಯೂನಿಫಾರ್ಮೆಲ್ಲ ಹಾಕಿ ಅದನ್ನ ಮಾಡಿದ್ರು. ಆಮೇಲೆ ಯಾವಾಗಲೂ ಸ್ಟೋರಿ ನನ್ನ ಜೊತೆ ಕೂತ್ಕೊಂಡ್ರೆ ಡೈರೆಕ್ಟರ್ಸು ಯಾವಾಗೂ ಸ್ಟೋರಿ ಡಿಸ್ಕಸ್ ಮಾಡ್ತಾಯಿರೋದು, ಬದಲಾವಣೆ ಚೇಂಜಸ್ಸು. ನಾನು ಆಸ್ಟ್ರೇಲಿಯಾಗೆ ನಾಟಕ ಹೋಗೋಕೆ ಮಾಡಿದಾಗ ನಾಟಕದೆಲ್ಲ ಚೇಂಜ್ ಮಾಡಿಬಿಡ್ತಿದ್ದೆ ನಾನು. ಅವರು ಒಪ್ಕೊಳ್ಳೋರು ಆ್ಯಕ್ಚುಲಿ, ಬೈಯೋರು ಅಂದರೆ ಒಪ್ಕೊಳ್ಳೋರು. ಅದು ನೆಕ್ಸ್ಟ್ ಡೇ ಕರೆದ್ರು ಸರ್ ಒಂದು ಬಿಟ್ಟನ್ನು ಹೋಟ್ಲಲ್ಲಿ ಮಾಡೋಣ ಅಂತ.
ಆರು ದಿನ ಕರೆಸಿದ್ರು ನನಗೆ. ಒಂದು ದಿನದಲ್ಲಿ ಆಗಬೇಕಾಗಿತ್ತು ಅದು. ನನಗೆ ಬೆಳೆದು 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 ಎಷ್ಟೊಂದು ಇದಕ್ಕೆ ಬೆಸ್ಟ್ ವಿಲನ್ ನಾಮಿನೇಷನಲ್ಲಿ ಆಗ್ಬಿಡ್ತು ಅದಕ್ಕೆ. ಅವ್ರು ಹೇಳಿದ್ರು ನನಗೆ ಥರ್ಡ್ ಡೇನೇ ನಾನು ಶೂಟಿಂಗ್ ಬಂದಾಗ, ಸರ್ ನೀವು ಸರಿಗಿಲ್ಲ ಅಂದರು. ಯಾಕೆ ಏನಾಯಿತು? ಅಲ್ಲ ಸರ್ ನೀವು ನನಗೆ, ಸರ್ ನನಗೆ ಯಾರು, ನಾನು ತುಂಬ ಬುದ್ಧಿವಂತ, ನನಗೆಲ್ಲ ಗೊತ್ತಾಗುತ್ತೆ, ನನಗೆ ಯಾರಾದರೂ ಚೀಟ್ ಮಾಡಿದ್ರು ಅಂದರೆ ನನಗೆ ಇರಿಟೇಷನ್ ಆಗುತ್ತೆ ಅಂತ ಅಂದ. ಯಾಕೆ? ನೀವು ಮಾಡಿದಾಗ ನನಗೆ ಗೊತ್ತಾಗಲಿಲ್ಲ ನೀವೇನು ಮಾಡ್ತಾ ಇದ್ದೀರ ಅಂತ. ನಾನು ಎಡಿಟ್ ಮಾಡಿದಾಗ ನೀವು ಅದನ್ನ ಹೆಂಗೆ ಬಿಲ್ಡ್ ಮಾಡಿದ್ದೀರ ಅಂತ ನಂಗೆ ಗೊತ್ತಾಯಿತು. ಶಾರ್ಟ್ ಬೈ ಶಾರ್ಟ್ ನೀವು ಮಾಡ್ತಿರಲ್ಲ, ಎಡಿಟ್ ಮಾಡಿದಾಗ ಜಾಯಿನ್ ಆದಾಗೆ ಗೊತ್ತಾಗುತ್ತೆ ನೀವು ಹೆಂಗೆ ಬಿಲ್ಡ್ ಮಾಡಿದ್ದೀರ ಅಂತದು. ನನಗೆ ಗೊತ್ತಾಗಲಿಲ್ಲ ಫಸ್ಟ್, ನನಗೆ ಇರಿಟೇಟ್ ಆಯಿತು ಅದಕ್ಕೆ ಅಂತಂದರು. ನಾನು ಹೇಳಿದೆ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರ ಅಂತದ್ದೆ. ಅವ್ರು ಕಾಂಪ್ಲಿಮೆಂಟ್ ಕೊಡೋ ಥರನೇ ಅಂದರೆ ಆ ಥರ ಸ್ವಾರಸ್ಯ ಅಲ್ಲ ಹೇಳೋದು. ಕೊಸಿಟ್ಟು ಬಂದಂಗೆ ಹೊಗಳಿದ್ರು ನನಗೆ. ಸೊ ವರ್ಕ್ ಆಗುತ್ತೆ ರೀ, ಕಷ್ಟಪಟ್ಟರೆ ಫಲ ಉಂಟು. ನಮಗೆ ಗೋಚರವಾಗುತ್ತೆ ಕೆಲವು ಸಮಯ, ಕೆಲವೊಮ್ಮೆ ಗೋಚರವಾಗಲ್ಲ, ಗೊತ್ತಾಗೋ ಥರದ್ದು ಇರಲ್ಲ ಅದು ಬೆನಿಫಿಟ್ ಕೆಲವು ಸಮಯ. ಆದರೆ ಕಷ್ಟ ಪಡೆದು ಬಂದಿದ್ದೆಲ್ಲ ಬೆನಿಫಿಟ್ಟು, ಅದು ಅಪಾಯ ಅಂತ ಹೇಳ್ತೀನಿ ನಾನು. ಈ ಥರ ಇನ್ನೊಬ್ಬರ ನಿರ್ದೇಶನದಲ್ಲಿ ನೀವು ನಟನೆ ಮಾಡಬೇಕಾದ್ರೆ ನಿಮ್ಮ ನಿರ್ದೇಶನದ ಸ್ಕಿಲ್ಸ್ನ ಯೂಸ್ ಮಾಡ್ಕೊಳ್ತೀರಾ? ಯಾಕಂದರೆ ಇನ್ನೊಬ್ಬರ ನಿರ್ದೇಶನದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇರ್ತೀರಲ್ಲ. ಅಂದರೆ ತುಂಬ ಸಿಟ್ಟು ಬರುತ್ತೆ ಕೆಲವರಿಗೆ. ಕೆಲವ್ರಿಗೆ ಏನು, ಆಸ್ಟ್ರೇಲಿಯಲ್ಲಿ ನಾವು ನಾಟಕ ಮಾಡಿದಾಗ ನದಿ, ಆ ನಾಟಕದಲ್ಲಿ ನಾನು ಮೀಟ್ ಮಾಡಿದ್ದು ಆಸ್ಟ್ರೇಲಿಯಲ್ಲಿ, ಒಂದು ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ ಅಂತ 2019 ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ಮಾಡಬೇಕಾದ್ರೆ ನಾನು ಮಧ್ಯ ಮಧ್ಯ ಬೇರೆ ಆ್ಯಕ್ಟ್ರೆಸ್ಗೆಲ್ಲ ಹೇಳ್ಬಿಡಿ, ಅಭ್ಯಾಸ ಇಲ್ಲ ನನಗೆ. ನಾನು ಇಫ್ ಯು ಸ್ಟ್ಯಾಂಡ್ ಹಿಯರ್ ಇಟ್ ಬಿ ಬೆಟರ್. ಅವರು ಸ್ಟೇರ್ ಮಾಡೋರು, ಅವರು ಆಸ್ಟ್ರೇಲಿಯಾ ಅವ್ರಿಗೆ, ಅವ್ರಿಗೆ ಕೇಳೇ ಇಲ್ಲ ಈ ಥರ ಯಾರು ಇನ್ನೊಬ್ಬ ಆ್ಯಕ್ಟರ್ ಇನ್ನೊಬ್ಬ ಆ್ಯಕ್ಟರ್ಗೆ ಏನು ಹೇಳೋಂಗೆ ಇಲ್ಲಂತೆ. ನಾನು ಹೇಳಿದ್ದು ಬಟ್ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ, ನೀವು ಹೇಳ್ತಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಅದಕ್ಕೆ ಡೈರೆಕ್ಟರ್ ಇದ್ದಾರೆ. ಡೈರೆಕ್ಟ್ರಿಗೆ ಹೇಳೋಕ್ಕೆ ಶುರು ಮಾಡಿದೆ ನಾನು, ಅದನ್ನ ಅಲ್ಲಿ ಹಿಡಿಯಿದ್ನೆ ನಾನು. ಅವನು ಹೇಮನ್ ಫ್ಲಾಕ್ ಅಂತ, ವೆರಿ ಗುಡ್ ಗೈ. ಒಂದು ದಿನ ಅವನು ಸುಮ್ಮನೆ ಕೇಳೋನು, ನೋ ಅಂತ ಹೇಳೋನು, ಕೆಲಸ ಮಾಡೋನು. ಒಂದು ದಿನ ನಾನು ಲೈನ್ ಏನಂತ ಹೇಳಿದೆ, ಅವನು ಸ್ಕ್ರಿಪ್ಟ್ ಇಟ್ಕೊಂಡಿದ್ದ. ವಾಟ್ ಈಸ್ ದಿಸ್ ಲೈನ್, ವೇರ್ ಇಸ್ ದಿಸ್ ಫ್ರಮ್ ಅಂತ ರೈಟರ್ನ ಕೇಳಿದೆ. ರೈಟರ್ ಅಲ್ಲೇ ಕೂತಿದ್ರು, ಶಕ್ತಿ ಅಂತ. ಅವರ ಶಕ್ತಿ ಹೇಳಿದ್ರೆ ಐ ಡೋಂಟ್ ನೋ, ಹಿ ಯುನೋ ಪ್ರಕಾಶ್ ಸೆಂಟ್ ಮೀ ಸಮಥಿಂಗ್, ಯುನೋ ಐ ಆಮ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಹೂ ಚೇಂಜ್ ಇಟ್? ನಾನು ಹೇಳಿದೆ ನಾನೇ ಸಜೆಸ್ಟ್ ಮಾಡಿದೆ ಇದು ಚೇಂಜ್. ಸೊ ಅವನ ತಲೆ ಹಿಂಗೆ ಇಟ್ಕೊಂಡು, ಆಲ್ ರೈಟ್ ಯು ಸೇ ವಾಟ್ ಎವರ್ ಯು ಲೈಕ್, ಆ್ಯಕ್ಟ್ ಇಟ್ ವಿಲ್ ಅಂತ ಅಂದರು. ಎಲ್ಲ ಫುಲ್ ಕಂಪನಿ, ಒಂದು 23 ಜನ ಆ್ಯಕ್ಟರ್ಸ್ ಬೇರೆಯವರು ಜೋರಾಗಿ ಹಂಗೆ ನಗಕ್ಕೆ ಶುರು ಮಾಡಿದ್ರು. ಅಂದರೆ ಅವರೆಲ್ಲರೂ ದೊಡ್ಡ ಜೋಕ್ ಆಗಿತ್ತು ನಾನು ಹಿಂಗೆ ಮಾಡ್ತೀನಿ ಅಂತ. ನನಗೆ ತುಂಬ ಎಂಬರೆಸ್ ಆಗೋಯ್ತು. ಏಯ್ ನೀವೇನು ಹಿಂಗೆ ಮಾಡ್ತೀರಾ, ನೀವು ಹೇಳಿ ಬೇಡ ಅಂತ, ನನಗೆ ಮಾತಾಡೋಕೆ ಬಿಡಿ ಅಷ್ಟೇ. ನೋನ್ ಇಟ್ಸ್ ಅ ಬ್ಯಾಡ್ ಐಡಿಯಾ ಅಂತೇಳಿ, ಯು ಐ ವಿಲ್ ಸಬ್ಮಿಟ್ ಟು ವಾಟ್ ಎವರ್ ಯು ಸೇ, ಬಟ್ ಹೌ ಕೆನ್ ಯು ಸೇ ಯು ಶುಡ್ ಸಜೆಸ್ಟ್ ಐ ಅಂತ ಅಂದೆ ನಾನು. ನನಗೆ ಎಂಬ್ಯಾರಸ್ ಆಗೋಯ್ತು, ಇನ್ಮೇಲೆ ಹೇಳಲ್ಲ ನಾನು ಅಂತಂದೆ. ಆಮೇಲೆ ಎಲ್ಲರೂ ನಗ್ತಾಯಿದ್ರು ನನ್ನ ನೋಡಿ. ಕೆಲವ್ರು ಬಂದ ಅಂದರೆ ಕೇಳೋಕ್ಕೆ ಶುರು ಮಾಡಿದ್ರು, ಎಲ್ಲ ಹೇಳು ಪರವಾಗಿಲ್ಲ ಅಂತ ಹೇಳೋರು. ಕೆಲವ್ರು ನಗಕ್ಕೆ ಶುರು ಮಾಡಿದ್ರು. ಒಂದು ದಿನ ಏನಾಯಿತು, ಒಂದು 10-20 ನಿಮಿಷ ಮುಂದೆನೇ ಹೋಗ್ತಾಯಿಲ್ಲ ಅವಳು, ಅವಳು ಬಿಂದಿಗೆನ ಎತ್ಕೊಳ್ಳೋದಕ್ಕೆ ಅವಳೇನು ಒಬ್ಜೆಕ್ಟ್ ಮಾಡ್ತಾ ಇದ್ದಾಳೆ. ನಾನು ಹೇಳಿದೆ, ಏಮನ್ ಕ್ಯಾನ್ ಐ ಸಜೆಸ್ಟ್ ಸಮಥಿಂಗ್ ಅಂತಂದೆ. ಎಸ್, ವೈ ಕ್ಯಾಂಟ್ ಇಟ್ ಬಿ ಎ ಪ್ರೀಸೆಟ್ ಅಂದರೆ, ಹಂಗಂದರೆ ಅವಳು ದೊಡ್ಡ ನೀರಿರೋ ಕೊಡ ತಂದಲ್ಲಿ ಇಡಬೇಕು ಅವಳು. ಅವಳು ಅದು ಆಗ ನನಗೆ ಆಗಲ್ಲ, ಅದು ಎತ್ಕೊಂಡು ಬಂದು ಬಗ್ಗಲ್ಲಿ ಇಡೋಕ್ಕೆ ಅಂತಿದ್ದಾಳೆ. ಅವಳು ಅದನ್ನ ಅರ್ಧ ಕಾಲು ಭಾಗ ಮಾತ್ರ ನೀರು ಹಿಡಿ ಅಂತಿದ್ದಾಳೆ. ಅದೇನದು ತೆಗೆದು, ಅದು ಗಂಗೆ ಥರ, ಅದು ಒಂದು ನದಿ. ಅವಳು ಆ್ಯಕ್ಚುಲಿ ತುಂಬ ತುಂಬ ವೆರಿ ಆರ್ಟಿಸ್ಟಿಕ್ ಪ್ಲೇ ಮಾಡಬೇಕು. ಅದು ಫ್ಲೋ ಇಲ್ಲದರೆ ಏನು ಮಜಾ ಇಲ್ಲ. ನಾನು ಹೇಳಿದೆ, ವೈ ಡೆಂಟ್ ಯು ಮೇಕ್ ಇಟ್ ಎ ಪ್ರೀಸೆಟ್ ಅಂದರೆ, ನಾಟಕದ ಬಿಗಿನಿಂಗ್ ಓಪನಿಂಗ್ ಸೀನಲ್ಲಿ ಬರ್ತದೆ, ನಾಟಕದ ಪ್ರಾರಂಭದಲ್ಲಿ ಇಟ್ಬಿಟ್ಟಿರೋದನ್ನು. ಅವಳು ಅಲ್ಲೇ ಎತ್ಕೊಂಡು ಮಾಡ್ತಾಳೆ. ನಾ ಐ ಕ್ಯಾನ್ ಡೂ ದಟ್ ಅಂದ್ಲು ಅವಳು. ಅವಳು ಆಸ್ಟ್ರೇಲಿಯನ್ ಅವಳು. ಅವನು ಡೈರೆಕ್ಟ್ರ್ ಹೇಳ್ದ, ಬ್ರಿಲಿಯಂಟ್ ಡಿರೆಕ್ಷನ್ ಪ್ರಕಾಶ್ ಅಂತ ಅಂದ ಅವನು. ಅಂದರೆ ಅವನು ಪಾಯಿಂಟ್ ಅಪ್ ಮಾಡಿ ಹೇಳ್ದ, ಯಾರೂ ನಗಬಾರ್ದು ಅಂತ. ಅಂದರೆ ಹೀ ಸೇಯಿಂಗ್ ಐ ಡೋಂಟ್ ಮೈಂಡ್ ಅಂತ. ಆಮೇಲೆ ಅದಾದಾಗ ಇನ್ನೊಂದು ಸತಿ ನಾನು ಏನೋ ಲೈನ್ ಚೇಂಜ್ ಮಾಡಿದೆ. ಅವನು ಹೇಳ್ದ, ಅವನು ಅವಾಗ ಸಿ ಶಕ್ತಿ ಅಂತ ಅವ್ರು ರೈಟರ್, ಅವ್ರು ಹೇಳಿದ್ರು, ಐ ಡೋಂಟ್ ಮೈಂಡ್,
ಬಿಕಾಸ್ ಯು ಆರ್ ಥಿಂಕಿಂಗ್ ಅಬೌಟ್ ದ ಪ್ಲೇ ಐ ಡೋಂಟ್ ಮೈಂಡ್ ಇಸ್ ಇಟ್ ಅವ್ರ ಡೈರೆಕ್ಟರ್ ನಂಗೆ ಫ್ಲಾ ಯಮನ್ ಫ್ಲಾ ಕೇಳಿದ್ರು ಸಿ ಪ್ರಕಾಶ್ ಯು ಬೀನ್ ಎ ಡೈರೆಕ್ಟರ್ ಯುವರ್ ಸೆಲ್ಫ್ ಆ್ಯಂಡ್ ಯು ಡೈರೆಕ್ಟೆಡ್ ಕಾಂಪ್ಲೆಕ್ಸ್ ವರ್ಕ್ ಸೊ ಯು ಕಾಂಟ್ ಹೆಲ್ಪ್ ಇಟ್ ಬಟ್ ಯು ಮಸ್ಟ್ ಲೆಟ್ ಗೋ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಟ್ರಸ್ಟ್ ಮೀ ಆ್ಯಂಡ್ ಜಸ್ಟ್ ಲೆಟ್ ಇಟ್ ಬಿ ದಟ್ಸ್ ಆಲ್ ಐ ಲಾಸ್ಕ್ ಯು ನೋ ವಿ ಹವ್ ರಿಹರ್ಸ್ ಫಾರ್ ಸೋ ಮೆನಿ ಡೇಸ್ ಯು ಹವ್ ಬೀನ್ ಸಜೆಸ್ಟಿಂಗ್ ಆ್ಯಂಡ್ ಯು ನೋ ನನ್ ಆಫ್ ವಿ ಹವ್ ಡಿಸ್ಕಸ್ಡ್ ಇಟ್ ನನ್ ಆಫ್ ಎಸ್ ಎ ಸ್ಟಾಪ್ಡ್ ಯು ಬಿಕಾಸ್ ವಿ ಫೀಲ್ ಸಮ್ ಆಫ್ ದ ಥಿಂಗ್ಸ್ ಯು ಸೇ ಆರ್ ಸೋ ಗುಡ್ ದಟ್ ವಿ ಕ್ಯಾನ್ ಯೂಸ್ ಇಟ್ ಅಂತ ಅವ್ರು ಅಂದರು ಬಟ್ ಕೆಲವ್ರಿಗೆ ತುಂಬ ಸಿಟ್ಟು ಬರುತ್ತೆ ಕೋ ಆ್ಯಕ್ಟರ್ಸ್ ಎಲ್ಲ ಕೆಟ್ಟ ಮಾತಲ್ಲಿ ನನಗೊಬ್ಬ ಬಾಂಬೆಲ್ ಆ್ಯಕ್ಟರ್ ಹೇಳಿದ ಸರ್ ಐ ವಿಲ್ ಡೂ ವಾಟ್ ಎವರ್ ದ ಕೆಟ್ಟ ಮಾತು ಬಳಸ್ದ ಐ ವಿಲ್ ಡೂ ವಾಟ್ ಎವರ್ ದ ಹೆಲ್ ಐ ವಾಂಟ್ ಅಂತಂದ ಆಮೇಲೆ ಓಕೆ ಅಂತಂದೆ ನಾನು ನನಗೇನು ಹಂಗಂದರೆ ನನಗೇನು ಬೇಜಾರಾಗಲ್ಲ ಅಂದರೆ ಅವನಿಗೆ ತುಂಬ ಡಿಸ್ಟರ್ಬ್ ಆಗೋಯ್ತು ಯಾಕೆಂದರೆ ನಾನು ಕೆಲವು ಹೇಳಿದ್ದೆಲ್ಲ ಅವನಿಗೆ ವರ್ಕ್ ಆಗಿತ್ತು ಸರ್ ಬಿಕಾಸ್ ಯು ನೋ ಐ ಆಮ್ ಟ್ರೈ ಯು ವಿ ಕ್ಯಾನ್ ಡಿಸ್ಕಸ್ ದಿಸ್ ಅಂದ ಐ ಸೆಡ್ ಬಟ್ ಐ ಟೋಲ್ಡ್ ಯು ಆಲ್ರೆಡಿ ಐ ಸೆಡ್ ಬಟ್ ವೈ ಡು ಯು ಥಿಂಕ್ ಐ ಶುಡ್ ಡೂ ದಟ್ ನಾನು ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಅವ್ನು ಶಾರ್ಟ್ ಮುಗ್ದಾಗಿತ್ತು ಅಷ್ಟಕ್ಕೆ ಒಂದು ಸತಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ ಒಂದು ಸತಿ ಚೇಂಜ್ ಮಾಡಿದ್ರಿ ಇನ್ನೊಂದು ಸತಿ ರಿಕ್ವೆಸ್ಟ್ ಮಾಡೋದ ಬೇರೆ ಯಾವುದಕ್ಕೋ ಅವರು ತೆಗೆದುಬಿಟ್ಟಿದ್ರು ಅವಾಗ ತುಂಬ ಬೇಜಾರು ಮಾಡ್ಕೊಂಡ ಅವನು ಬಟ್ ನಾನು ಹೇಳೋದು ಸಿ ಇದು ಥಿಯರಿ ಹೆಂಗಿರುತ್ತೆ ಅಂದರೆ ಪ್ರೋಟೋಕಾಲ್ ಇಟ್ಕೋಬಾರ್ದು ಒಟ್ಟಿಗೆ ಕೆಲಸ ಮಾಡ್ತಿದ್ದ ವಾಟ್ ಎವರ್ ಈಸ್ ಬೆಸ್ಟ್ ಯು ಶುಡ್ ಅಲವ್ ಏನಂದರೆ ಡೆಮೋಕ್ರೆಸಿ ಇರ್ಕೊಡ್ದು ಡೆಮೋಕ್ರೆಸಿ ಸಭಾ ಡೆಮೋಕ್ರೆಸಿ ಇರಬೇಕಂದ್ರೆ ಕೇಳೋ ಎಲ್ಲರಿಗೂ ಅಭಿಪ್ರಾಯ ಹೇಳುವ ಸಭೆ ಇರಬೇಕು ಆದರೆ ನಿರ್ಧಾರ ಒಬ್ಬನಿಗೆ ಬಿಡಬೇಕು ಆ ಸಿಸ್ಟಮ್ ಬೆಸ್ಟ್ ಅನ್ಸುತ್ತೆ ನನಗೆ ಈ ಗ್ರೂ ಈ ಸಾಮೂಹಿಕ ಕೆಲಸ ಏನೇ ಮಾಡ್ತೀವಿ ಆನ್ಸಂಬಲ್ ವರ್ಕ್ ಈಗ ಅವರು ಕ್ಯಾಮ್ರಾ ಮಾಡ್ತಿದ್ದಾರೆ ಆಯಿತಾ ನೀವು ಇದನ್ನು ಮಾಡ್ತಿದ್ದೀರಾ ಇದಕ್ಕೊಬ್ಬರು ನಿರ್ದೇಶಕರು ಇರ್ತಾರೆ ಇದು ಒಟ್ಟು ಯಾರೋ ಪ್ಲ್ಯಾನ್ ಮಾಡೋರು ಇರ್ತಾರೆ ಲೈಟಿಂಗ್ ಮಾಡಬೇಕು ಸೌಂಡ್ ಮಾಡೋರು ಇರಬೇಕು ನೀವು ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಲ್ವಾ ಆದರೆ ಫೈನಲ್ ಡಿಸಿಷನ್ ಒಬ್ಬರಿಗೆ ಬಿಡಬೇಕು ಇಲ್ಲದೇ ಇದ್ದರೆ ತುಂಬ ತುಂಬ ಕಾಲೇಜಿಯೇಟ್ ಆಗಿರುತ್ತೆ ಕೆಲವು ಸಮಯ ವರ್ಕ್ ಆಗುತ್ತೆ ಬಟ್ ಸಸ್ಟೈನ್ಡಾಗಿ ವರ್ಕ್ ಆಗೋದು ಕಷ್ಟ ಅದು ಹಾಗಿದ್ದರೆ ಪ್ರೋಟೋಕಾಲ್ ಸರಿ ಅನಿಸುತ್ತೆ ಎಷ್ಟು ದಿನ ತಡ್ಕೋತಾರೋ ನಾನು ಎಲ್ಲರಿಗೂ ಹೇಳ್ತೀನಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗೂ ಹೇಳ್ತಿಲ್ಲ ಅಲ್ಲ ಇದು ಸರಿ ಇದನ್ನ ಚೇಂಜ್ ಮಾಡಲ್ಲ ಅಂತ ತುಂಬ ಸತಿ ಒಪ್ಕೋತಾರೆ ನೀವೇ ನಿರ್ದೇಶನ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ನಟನೆಯ ಸ್ಕಿಲ್ಸ್ ವರ್ಕ್ ಆಗುತ್ತಾ ಅಂದರೆ ನಾನು ಈ ಪಾತ್ರದಲ್ಲಿ ಇದ್ದಿದ್ರೆ ಅಂತ ಅನಿಸುತ್ತಾ ಹಂಗನ್ಸಲ್ಲ ನನಗೇನಂದರೆ ಒಬ್ಬರ ಬಾಡಿ ಹೆಂಗಿರುತ್ತೋ ಹಂಗೆ ಮಾಡಬೇಕು ನಾನು ಹೆಂಗೆ ಮಾಡ್ತಿದ್ದೆ ನಂಗೆ ಅನಿಸಲ್ಲ ಈಗ ಎಲ್ಲರಿಗೂ ಒಂದು ಬಾಡಿ ರಿದಮ್ ಇರುತ್ತೆ ಈಗ ನಾನು ಒಂದು ತೋರಿಸ್ತೀನಿ ನೋಡಿ ನಿಮಗೆ ಈಗ ನೀವು ಹೇಳ್ತಿದ್ದೀರಲ್ಲ ಈ ಪರ್ಸನಾಲಿಟಿ ಬೇರೆ ಅದೇ ಜೆಸ್ಚರ್ನ ನಾನು ಈಗ ನೀವು ಹೇಳ್ತಿದ್ದೀರಲ್ಲ ಈ ಪರ್ಸನಾಲಿಟಿ ಬೇರೆ ಜೆಸ್ಚರು ಸ್ಪೀಚು ಸೇಮ್ ಇದೆ ಅಂದರೆ ಒಂದು ಸ್ಪೀಚ್ಗೂ ಜೆಸ್ಚರ್ಗೂ ಒಂದು ಲ್ಯಾಗ್ ಇದೆಯಲ್ಲ ಅದರಲ್ಲಿ ಬೇರೆ ವ್ಯಕ್ತಿತ್ವ ಬಂದಿದೆ ಈಗ ಒಂದು ವಯಸ್ಸಿಗೆ ಇಂಪಲ್ಸಿವ್ ಇರುತ್ತಲ್ಲ ಆಲೋಚನೆಗಿಂತ ಮೊದಲು ಭಾವ ಮುಂದಕ್ಕೆ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಭಾವನ ತಡ್ಕೊಂಡು ಆಲೋಚನೆ ಮಾಡಿ ಮಾತಾಡೋದು ಕಲಿತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ಏನಿರುತ್ತೆ ಇವಾಗ ವ್ಯಕ್ತಿತ್ವ ಹಂಗಿದ್ದಾಗ ಏನಿರುತ್ತೆ ಇವಾಗ ಅದಲ್ಲ ಅಂತಂದರೆ ನಾನು ಮಾತು ಹೊರಡೋಕ್ಕೆ ಮುಂಚೆ ಕೆಲವ್ರಿಗೆ ಗೊತ್ತಲ್ಲ ಮಾತಾಡ್ತಾ ಇದ್ದಾರೆ ನಾವು ಆರ್ಗ್ಯುಮೆಂಟೇ ಮುಗಿಸಿರಲ್ಲ ಹಿಂಗೆ ಅನ್ನಕ್ಕೆ ಶುರು ಮಾಡಿರ್ತಾರಲ್ಲ ಎಷ್ಟು ಇರಿಟೇಟಿಂಗ್ ಆಗಿರುತ್ತೆ ಅದು ಕೆಲವ್ರು ಮಾಡ್ತಾರಲ್ವ ಅದಕ್ಕೆ ಕೇಳಿಸ್ಕೊಳ್ಳೋದು ನಿಲ್ಲಿಸಿದರೆ ಅದು ಯಾವುದೋ ಪಾಯಿಂಟಿಗೆ ಶುರು ಆಗಿಬಿಟ್ಟಿದೆ ಅವ್ರದ್ದು ರಿಯಾಕ್ಷನ್ ಅಲ್ವಾ ಇವಾಗ ಅಂಥದ್ದಿದ್ದಾಗ ನೀವು ಬಾಡಿಲಿ ಅದನ್ನ ಹೆಂಗೆ ಮಾಡ್ತೀರಾ ಅಂತ ನಿಮ್ಗೆ ಹೇಳಕ್ಕೆ ಬರಬೇಕು ನಾನು ವಿವರಿಸ್ತೀನಿ ಅವ್ರಿಗೆ ನಿಮ್ಮ ಬಾಡಿ ರಿದಮ್ಗೆ ಇದು ಸರಿ ಅಂತ ಹೇಳ್ತೀನಿ ಸಿಟ್ಟು ಬಂದು ಕೆಲವು ಸಮಯ ತೋರಿಸ್ತೀನಿ ಓಕೆ ಅಂದರೆ ತೋರಿಸೋದನ್ನ ವ್ಯಂಗ್ಯವಾಗಿ ತೋರಿಸ್ತೀನಿ ಚೆನ್ನಾಗಿ ತೋರ್ಸೋಕ್ಕೆ ಹೋಗಲ್ಲ ನಾನು ಪಾಯಿಂಟ್ ಆಗಿ ಗೊತ್ತಾಗಬೇಕು ನಿಮಗೆ ಎಕ್ಸಾಜರೇಟ್ ಮಾಡಿ ತೋರಿಸ್ತೀನಿ ನಾನು ಓಕೆ ಅವ್ರಿಗೆ ಪಾಯಿಂಟ್ ಗೊತ್ತಾಗಲಿ ಅಂತ ಅಂದರೆ ಎಲ್ಲ ಜೊತೆ ಕೂತಿರೋಲ್ಲ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ ನಾವು ಮಾಡಿದಾಗ ಅವ್ರಿಗೆ ಹೊಸದಾಗಿ ಬಂದಿರೋ ಆ್ಯಕ್ಟ್ರೆಸ್ಗೆ ಅಳೋದು ಎಲ್ಲ ಗ್ಯಾರಂಟಿ ಆಲ್ಮೋಸ್ಟ್ ಹುಡುಗರು ಅಳಲ್ಲ ಸಿಟ್ಟು ಮಾಡ್ಕೊಳ್ತಾರೆ ಹುಡುಗಿರು ಫಸ್ಟ್ ಅಳಕ್ಕೆ ಶುರು ಮಾಡ್ತಾರೆ ಒಂದು ವಾರ ದಿನ ಬರೋದು ಅಳ್ತಾ ಅಳ್ತಾನೆ ಮಾಡೋದು ಆ ಥರದ್ದೆಲ್ಲ ನಡೆಯುತ್ತೆ ತುಂಬ ಕಮ್ಮಿ ಜನ ಬಿಟ್ಟೋಗ್ತಾನೆ ಅಂದರೆ ಓ ಬಿಟ್ಟೋದವ್ರು ಇದ್ದಾರೆ ಒಂದು 2-3 ಸಾವಿರ ಜನದಲ್ಲಿ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿರೋದ್ರಲ್ಲಿ ಒಂದು 2-3 ಜನ ಬಿಟ್ಟೋಗಿರ್ಬೋದು
ಅರೆ ಮಿಕ್ಕದವರಲ್ಲೇ ಇರ್ತಾರೆ, ಎಲ್ಲ ಇರ್ತಾರೆ, ಅಳ್ತಾ ಇರ್ತಾರೆ. ಈಗಲೂ ಹೊಸದಾಗಿ ಬರೀಂತಾರೆ ಅಷ್ಟೇ, ಅಳಬ್ರು ಕೆಲಸಮೇ ಅಳ್ತಾ ಇರ್ತಾರೆ. ವ್ಯಂಗ್ಯ ತಳ್ಕೊಳ್ಳಲ್ಲ ಜನ. ಏನು ಗೊತ್ತಾ, ನೀವು ನೇರ ಬಯ್ಯೋದಕ್ಕಿಂತ ವ್ಯಂಗ್ಯದಿಂದ ತುಂಬ ಬೇಜಾರಾಗುತ್ತೆ ಜನಕ್ಕೆ. ರಂಗಭೂಮಿ ನಿಮ್ಮನ್ನು ಎಷ್ಟು ಸೆಳೆದು ಬಿಟ್ಟಿದೆ ಅಂದರೆ, ನಾನು ಸಿನಿಮಾನಾದರೂ ಬಿಟ್ಟೇನು, ಥಿಯೇಟರ್ ಬಿಡಲ್ಲ ಅಂತ ಒಂದು ಕಡೆ ಹೇಳಿದ್ದೀರ. ಈ ಥರ ರಂಗಭೂಮಿ ಬಗ್ಗೆ ಇಷ್ಟೊಂದು ಸೆಳ್ತಾ ಯಾಕೆ, ಮತ್ತು ರಂಗಭೂಮಿಯಲ್ಲಿ ನೀವು ಪಡೆಯೋ ಅಂತಹ ತೃಪ್ತಿ ಎಂಥದ್ದು? ನೀವು ಎಲ್ಲಿ ಓದಿದ್ದೀರೋ ಗೊತ್ತಿಲ್ಲ ಅದು, ಬಟ್ ಅಂದರೆ ಚೆನ್ನಾಗಿ ರಿಸರ್ಚ್ ಮಾಡಿದ್ದೀರಾ. ಹೌದು, ಒಂದು ಸತಿ ಎಲ್ಲ ಹೇಳಿದ್ದೀನಿ ಅದನ್ನು. ನಾನು ಯಾರೋ ನೇರ ಪ್ರಶ್ನೆ ಕೇಳಿದ್ರಂತ ಮೈಸೂರಲ್ಲಿ ಅನ್ಸುತ್ತೆ ಬಹುಶಃ, ಅದರಲ್ಲಿ ವಿವರಣೆಯನ್ನು ಕೊಟ್ಟಿರ್ಬೋದು ನಾನು. ಅಂದರೆ ನಿಮಗೆ ಹೇಳ್ತೀನಿ ನಾನು, ನೋಡಿ, ರಂಗಭೂಮಿ ಕಲೆಗೂ, ಅಂದರೆ ರಂಗಭೂಮಿ ಕಲೆ ಅಂದರೆ ನಾವು ಹೇಳೋದು ನಾಟ್ಯ, ನೃತ್ಯ, ಸಂಗೀತ, ಮೂರು. ಅದಕ್ಕೂ ಮತ್ತು ಬೇರೆ ಯಾವ ಕಲೆಗೂ ದೊಡ್ಡ ವ್ಯತ್ಯಾಸ ಇದೆ, ಆಯಿತಾ? ನಾನು ಸಂಕ್ಷಿಪ್ತವಾಗಿ ಅದು ಹೇಳ್ತೀನಿ ಏನು ವ್ಯತ್ಯಾಸ ಅಂತ. ರಂಗಭೂಮಿಯಲ್ಲಿ ಈಗ ಒಬ್ಬ ಕಲಾವಿದ ಒಂದು ಪೇಂಟಿಂಗನ್ನು ಮಾಡಿ ಯಾವತ್ತಾರೂ ಅದನ್ನ ಹೊರಗೆ ತಂದಿಡ್ಬೋದು, ಅದನ್ನು ಅದು ಸರ್ಹೃದಯನ ಮುಂದೆ ಅದನ್ನು ಅನುಭವಕ್ಕೆ ಇನ್ನೊಬ್ಬರ ಅನುಭವಕ್ಕೆ ಕೊಡ್ಬೋದು. ಅದನ್ನು ಕೊಡದೇನು ಇರ್ಬೋದು, ಕವಿ, ಸಾಹಿತಿ ಅದೇ ಕೆಲಸ ಮಾಡ್ಬೋದು. ಯಾವುದೇ ರೆಕಾರ್ಡೆಡ್ ಮೀಡಿಯಮ್ ಇದ್ದರೂ ಅಷ್ಟೇ, ಅಂದರೆ ಅಟ್ಲೀಸ್ಟ್ ರೆಕಾರ್ಡ್ ಮಾಡೋ ಮೀಡಿಯಮ್, ರೆಕಾರ್ಡ್ ಮಾಡೋ ಒಂದು ತಂಡ ಇರಬೇಕು, ಅದಕ್ಕೊಂದು ಅದನ್ನೇ ಆಡಿಯನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಸಹೃದಯ ಪ್ರೇಕ್ಷಕ ಇರಲ್ಲ ಅದಕ್ಕೆ, ಆಯಿತಾ? ರೆಕಾರ್ಡ್ ಮಾಡಿ ಇಟ್ಕೋಬೋದು, ಯಾವಾಗಾರ ಅದನ್ನು ಬಿಡುಗಡೆ ಮಾಡ್ಬೋದು. ಆದರೆ ರಂಗಭೂಮಿ ಅನ್ನೋದಕ್ಕೆ ಒಬ್ಬ ನಟ ಅಥವಾ ನಟಿ ದೇಹವನ್ನು ರಂಗದ ಮೇಲೆ ತಂದು ಅವರ ಆಂಗಿಕ ವಾಚಿಕದಿಂದ, ಅವರ ಸಾತ್ವಿಕ ಅಭಿನಯದಿಂದ ಅವರ ವೇಷ ಉಡುಪು ಎಲ್ಲ ಇಟ್ಕೊಂಡು, ಅದಕ್ಕೆ ನಾಲ್ಕು ವಿಂಗಡಣೆ, ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ. ಸಾತ್ವಿಕ ಅಂದರೂ ಏನು, ಅದು ಮಂಬೋ ಜಂಬಾಲು. ಸಾತ್ವಿಕ ಅಂದರೆ ಅದು ಎಂಟು, ಅಂದರೆ ಇದು ಆರ್ಷು, ಸ್ವೇದ, ಸ್ವೆಟ್ಟು, ಮತ್ತು ಇನ್ನು ವಿವರಣ, ಬಣ್ಣ ಬದಲಾಗೋದು, ಕಂಪನ, ಮೈ ಕಂಪಿಸೋದು, ರೋಮಾಂಚ, ಕುದಿಲೆಳೋದು, ಇದು ಗಂಟಲು ಗದ್ಗದ ಆಗೋದು, ಈ ಥರದ್ದು ಎಂಟು. ಅದು ಅದನ್ನು ಅವರು ಆ್ಯಕ್ಟ್ ಮಾಡ್ತಾ ಲೈನ್ ನೆನಪಿಟ್ಕೊಂಡು, ಓ ಈ ದೀಪ ಹೋಗಿಬಿಟ್ಟಿದೆ, ಆ ದೀಪದ ಹತ್ರ ಹೋಗಿ ಈ ಲೈನ್ ಹೇಳಬೇಕು, ಇದ್ರೆ ನನ್ನ ಕಣ್ಣೀರು ಕಾಣಿಸಲ್ಲ ಅಂತ ಇಟ್ಕೊಂಡು ಅಲ್ಲಿ ಹೋಗಿ ಕಣ್ಣೀರನ್ನು ಬರೆಸ್ಕೋಬೇಕು. ಆ ಥರ ಟ್ರೈನಿಂಗ್ ಮಾಡ್ಕೊಳ್ತಾರೆ ಆ್ಯಕ್ಟರ್ಸ್, ಆಯಿತಾ? ಅದನ್ನು ಆ ದೇಹವನ್ನು ಕೊಡಬೇಕು ಆ ಭಾವಕ್ಕವರು, ಧ್ವನಿಯನ್ನು ಕೊಡಬೇಕು ಆ ಭಾವಕ್ಕೆ, ಆ ಉಡುಪು ಅದಕ್ಕೆ ಸಲ್ಲಬೇಕು, ಆ ಲೈಟು, ಆ ವಾತಾವರಣ, ಕ್ಯಾಮ್ರಾ, ಲೆನ್ಸು ಎಲ್ಲ ಅದಕ್ಕೆ ಒದಗಬೇಕು ಸರಿಯಾಗಿ, ಅಲ್ವಾ? ಆ ಥರ ಅದು. ಆದರೆ ಆ ಅನುಭವನ ಪಡ್ತಾ ಇರೋ ಪ್ರೇಕ್ಷಕನು ಅದೇ ಸಮಯಕ್ಕೆ ಅದೇ ಸ್ಥಳದಲ್ಲಿ ಒಂದೇ ದೇಶಕಾಲದಲ್ಲಿ ಅನುಭವ ಕಟ್ಟೋದು, ಅನುಭವ ಆಗೋದು, ಎರಡನ್ನು ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಅದು ಯಜ್ಞ. ಅದು ಯಜ್ಞ ಅಂದರೆ ಅದೇ. ಹಿಂದೆ ಎಲ್ಲ ನೀವು ಹೋಮಗಿಮ ಏನು ಮಾಡಬೇಕಾಗಿಲ್ಲ, ನಾಟಕ ಮಾಡಿದ್ರೆ ಸಾಕಾಗಿತ್ತು. ಅಂದರೆ ಅದು ಶೂದ್ರ, ಇದು ಅಂದರೆ ಈ ಇದು ಹೋತ್ರಿಗಳೆಲ್ಲ ಬಂದು ಹೋಮಗಿಮ ಎಲ್ಲ ಮಾಡಿ ಹೋದ್ಮೇಲೆ ನಮ್ಮನ್ನು ನಾಟಕದವ್ರನ್ನ ಶೂದ್ರರಾಗಿ ಬಂದು ಯಜ್ಞ ಥರ ಇದನ್ನ ಮಾಡಿಸೋರು. ಯಾತಕ್ಕೆ ನಾಟಕದವ್ರು ಶೂದ್ರರು? ಒಂದು ಫಿಲಾಸಾಫಿಕಲ್ ರೀಸನ್ನು, ಇನ್ನೊಂದು ಕತೆ, ಮಿತ್ತು. ಮಿತ್ತೇನೆಂದರೆ ಭರತ ಸಹಜವಾಗಿರಬೇಕು ಅಭಿನಯ ಅಂಥೇಳಿ, ಆ ಪಾತ್ರಕ್ಕೆ ಯಾರು ಫಿಟ್ ಆಗ್ತಾರೋ ಅವ್ರನ್ನ ತಂದು ಹಾಕ್ಕೊಂಡು ಮಾಡೋನು ಅಂತೇಳಿ ಜಾತಿ ಕೆಡಿಸ್ದ ಅಂತ. ಯಾರ್ಯಾರನ್ನ ತಂದು, ಪಾಮರ ಅಂದರೆ ಪಾಮರ, ಇದು ಶ್ರೇಷ್ಠ ಅಂದರೆ ಶ್ರೇಷ್ಠ ತಂದು ಮಾಡಿ ಜಾತಿ ಕೆಡಿಸ್ದ ಅಂಥೇಳಿ ಶಾಪಗ್ರಸ್ತ ಆಗ್ತಾರೆ ಭರತನ ಮಕ್ಕಳು. ಅಂದರೆ ಭರತನ ಮಕ್ಕಳು ಅಂದರೆ ನಾವೆಲ್ಲ ಶೂದ್ರರು ಅಂತ. ಫಿಲಾಸಾಫಿಕಲಿ ಏನಾದರೂ ಅರ್ಥ ಅಂದರೆ, ನಮ್ಮ ದೇಹವನ್ನು ಇಟ್ಕೊಂಡೇ ನಾವು ಅಭಿನಯ ಮಾಡೋದಕ್ಕಾಗುತ್ತೆ. ಸಿನಿಮಾದಲ್ಲಿ ಅದಿಲ್ಲ, ಒಂದು ಸತಿ ಆಗುತ್ತೆ. ಆದರೆ ಪ್ರತಿ ಸಲ ಅನುಭವ ಮಾಡೋದಕ್ಕೂ ನಟನೆಯಲ್ಲಿ ಅಥವಾ ಹಾಡೋರು
ಸರ್ಕಸ್ ಮಾಡೋರು. ನಾವು ದೇಹವನ್ನು ಅಲ್ಲೇ ಕೊಟ್ಟು ಮಾಡಬೇಕು, ಇದ್ದರೆ ಮಾಡೋದಕ್ಕಾಗೋದಿಲ್ಲ. ಅದು ಅದಕ್ಕೆ ಅದು ಸೀಕ್ರೆಡ್. ಅದು ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಎನಿಥಿಂಗ್ ಎಲ್ಸ್. ನಾಟಕ ಪೂರ್ತಿ ಕಟ್ಟಕ್ಕಾಗೋದು ಅದಕ್ಕೆ ಅವರಿದ್ದರೆ. ನಾನು ನನಗಾಗಿ ಫಿಲ್ಮ್ ಮಾಡ್ಕೊಳ್ತೀನಿ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ. ನನಗಾಗಿ ನಾಟಕ ಮಾಡ್ಕೊಳ್ತೀನಿ ಅಲ್ಲ, ಹುಚ್ಚ ಅಂತಾರೆ ಅಷ್ಟೇ. ನನಗಾಗಿ ನಾಟಕ ಮಾಡ್ಕೊ ಮಕ್ಕಳು ಮಾಡ್ತಾರೆ ಗೊತ್ತಾ, ಅವರೇ ಮಾಡ್ಕೊಳ್ತಾ ಇರ್ತಾರೆ. ನನ್ನ ಮಗಳು ಬೋಲ್ಸ್ಟರ್ನೆಲ್ಲ ತಂದು ಪ್ಲೇ ಹೋಮಿಂದ ಬರೋಳು, ಬೋಲ್ಸ್ಟರ್ನೆಲ್ಲ ತಂದು ನಿಲ್ಲಿಸ್ಬಿಟ್ಟು ಕೋಲ್ ತಗೊಂಡು ಅತ್ತೆ ಬಾರಿಸೋದ ಏನೋ ಮಾಡ್ತಾ ಇದೆಯಾ ಅಂದೆ. ಒಂದಿನ ಟೀಚರ್ ಅಂತ ಅವಳು, ಅದಕ್ಕೆ ಓಡಿ ಮಕ್ಕಳದೇ ಓಡಿಸ್ತಿ. ಯಾರು ಹೇಳ್ಕೊಟ್ರಮ್ಮ ಇದನ್ನು? ಒಬ್ಬಳೆ ಅವಳೇ ಮಾಡ್ಕೊಳ್ತಿದ್ದ. ಮಕ್ಕಳು ಮಾಡೋಕ್ಕಾಗತ್ತೆ ಫ್ಯಾನ್ಸಿ, ನಾವು ಮಾಡಿದ್ರೆ ಅದಕ್ಕೇನು ಅರ್ಥ ಬರ, ಹುಚ್ಚ ಅಂತ ಹೇಳ್ತಾರೆ ಅಷ್ಟೇ. ಇದಕ್ಕೆ ಪ್ಯಾರಲಲ್ ಇರೋದು ಒಂದೇ, ಕ್ರೀಡೆ. ಟಿ ವಿಲಿ ನೋಡೋದಲ್ಲ, ಸ್ಟೇಡಿಯಮಲ್ಲಿ ನೋಡ್ತಿರಲ್ಲ ನೀವು. ಅಲ್ಲೇ ಅನುಭವ ಕಟ್ತೀವಿ, ಅಲ್ಲೇ ದುಃಖ ಸಂತೋಷ ಖುಷಿ ಸ್ತಬ್ಧ ಎಲ್ಲ ಆಗುತ್ತಲ್ಲ ಅಲ್ಲೇ ಸ್ಟೇಡಿಯಮಲ್ಲಿ. ಅದಕ್ಕೆ ಅದು ಆಟ ಇದು ಆಟ ಒಂದೇ ಹೆಸರಿರೋದು. ಅದು ಪಾತ್ರ ಇದು ಪಾತ್ರ. ಈಗ ಈಗ ಆಡ್ತಾ ಇರ್ತಾನೆ, 99 ಒಂದು ಆಯಿತಾ, ನಿಮ್ಗೆ ಇಷ್ಟ ಇರೋ ಯಾವನೋ ಪ್ಲೇಯರ್ ಇಟ್ಕೊಳ್ಳಿ, ವಿರಾಟ್ ಕೊಹ್ಲಿ 99 ಅವನು ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಲಿ ಬ್ಯಾಟಿಂಗ್ ಆಗ್ತಾ ಇರ್ತಾನೆ, ಅಲ್ಲಿ 42 ಇದೆ ಟೆಂಪರೇಚರ್, ಆಡ್ತಾ ಇರ್ಬೇಕಾದ್ರೆ ಔಟ್ ಆಗಿಬಿಡ್ತಾನೆ. ಔಟ್ ಆದರೆ ಹೆಂಗೆ ಅಂದರೆ ಅದು ಪ್ಯಾಡಿಗೆ ಬೀಳುತ್ತೆ, ಏನು ಲೆಗ್ ಸ್ಟಿಕ್ ಮಿಕ್ಸ್ ಆಗ್ತಾ ಇತ್ತೋ ಎಲ್ಲೋ ಗೊತ್ತಿಲ್ಲ, ಅವನು ಅಂಪೈರಿಂಗ್ ಅಂತಾನೆ. ಇಡೀ ದೇಶ ಕಷ್ಟದಲ್ಲಿ ಸಿಗ್ಬಿಡುತ್ತೆ ಅಲ್ವಾ. ಆದರೆ ಅವನಿಗೆ ಏನಾಗಿದೆ? ಏನೂ ಆಗಿಲ್ಲ ಅವನಿಗೆ. ಬಿಸಿಲಲ್ಲಿದ್ದ ಅಲ್ಲಿ ಹೋಗಿ ತಂಪಾಗಿ ಪೆವಿಲಿಯನಲ್ಲಿ ಕೂತ್ಕೊಂಡು ಜ್ಯೂಸ ಗೀಸ ಕೊಡ್ತಾರೆ, ಕುಟ್ಕೊಂಡು ಕೂತಿರ್ತಾನೆ, ಏನೂ ಪ್ರಾಬ್ಲಮ್ ಆಗಿಲ್ಲ ಅವನಿಗೆ ಆಯಿತಾ. ಪಾತ್ರ ಅಂದರೆ ಅದು ಅನುಭವದ ಅನುಭವ, ಅದು ಅನುಭವ ಅಲ್ಲ, ಅದು ಅನುಭವದ ಅನುಭವ. ಅದರ ಭಾವ ಬೇರೆ, ನಿಜವಾದ ಕಷ್ಟ ಅದರ ಭಾವ ಬೇರೆ ಅಲ್ವಾ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದು ರಂಗಭೂಮಿಯಲ್ಲಿ ಮಾತ್ರ ಆಯಿತಾ. ವೇರ್ ದ ಆಡಿಯನ್ಸ್ ಈಸ್ ಎನ್ ಎಸೆನ್ಷಿಯಲಿ ಕ್ರಿಯೇಟಿವ್ ಪರ್ಸನ್ ಇನ್ ಎ ಪಾರ್ಟಿಸಿಪೇಟಿಂಗ್ ವೇ. ಲಿಟ್ರೇಚರಲ್ಲಿ ಆಗ್ಬೋದು, ಲಿಟ್ರೇಚರಲ್ಲಿ ತುಂಬ ಬ್ಯೂಟಿ ಇದೆ. ಏನಂದರೆ ನೀವೇನೋ ಬರೆದಿರ್ತೀರ, ನಾ ಸಿನಿಮಾದಲ್ಲಿ ಡೈರೆಕ್ಟರ್ ಆ ವ್ಯಕ್ತಿಯ ಮುಖ, ಆ ವ್ಯಕ್ತಿಯ ಭಾವ, ಯಾವ ಲೈಟಲ್ಲಿದ್ದಾರೆ, ಎಷ್ಟು ಕಾಣಿಸುತ್ತೆ, ಅವ್ರ ಹಾವಭಾವ ಎಲ್ಲ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಒಂದು ಒಂದು ಸುಂದರವಾದ ಮೂರ್ತಿಯನ್ನು ತಂದಿಟ್ಟರು ಅಂದರೆ ಆ ಸುಂದರವಾದ ಮೂರ್ತಿನ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಡಲ್ಲ ಸಿನಿಮಾದಲ್ಲಿ. ಡೈರೆಕ್ಟರ್ ಅಂದ್ಕೊಂಡಿದ್ದೆ ಹಂಗಾಗೆ ಕನ್ನಡಕ್ಕೆ ಕಷ್ಟ ಆಗಿರೋದು, ಕನ್ನಡ ಹಿಂಗಿದೆ ಅಂತ ಡೈರೆಕ್ಟರ್ಸ್ ಅಂದ್ಕೊಂಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗಿರೋದು ಸಿನಿಮಾದಲ್ಲಿ. ಸಾಹಿತ್ಯದಲ್ಲಿ ನಿಮಗೆ ಫ್ರೀಡಮ್ ಇದೆ, ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ನಾಟಕದಲ್ಲೂ ಆ ಫ್ರೀಡಮ್ ಇದೆ. ಏನಿದೆ ಅಂದರೆ ನಾಟಕದಲ್ಲಿ ಸಿನಿಮಾದಲ್ಲೊಂದು ಒಂದು ಎಸೆನ್ಷಿಯಲ್ ಫೀಚರ್ ಸಿನಿಮಾದೇನೆಂದರೆ ಅದರ ಸಾಧ್ಯತೆಯಲ್ಲಿ ಎಡಿಟಿಂಗ್ ಇದೆ. ವಿಧಾನಸೌಧದಿಂದ ಇಳ್ಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡು ಅವನು ಏರ್ಪೋರ್ಟ್ಗೆ ಹೋಗ್ತಾನೆ ಇದೆಯಲ್ಲ, ಸಿನಿಮಾದಲ್ಲಿ ತೋರಿಸ್ಬೋದು ಅದನ್ನು. ಅದನ್ನ ತೋರಿಸೋಕ್ಕೆ ಸಾಧ್ಯ ಇರೋದರಿಂದ ನೀವು ಸಿನಿಮಾದಲ್ಲಿ ವಿಧಾನಸೌಧವನ್ನು ತೋರಿಸ್ದೆ ಒಬ್ಬ ಹಿಂದ್ಗಡೆ ರಟ್ಟಿಟ್ಕೊಂಡು ಇದು ವಿಧಾನಸೌಧ ಅಂತ ಬೋರ್ಡ್ ಇಟ್ಕೊಂಡು ನಿಂತಿರೋದನ್ನ ತೋರಿಸಿದ್ರೆ ಸಿನಿಮಾದಲ್ಲಿ ಇರಿಟೇಟ್ ಆಗುತ್ತೆ, ಶೂಟ್ ಮಾಡೋಕ್ಕಾಗಿತ್ತು ಯಾಕ್ರೆ ಹಿಂಗೆ ಮಾಡಿದ್ದೀರಂತ. ನಾಟಕದಲ್ಲಿ ವಿಧಾನಸೌಧ ಸೆಟ್ ಹಾಕಿದ್ರೆ ಗೊಡ್ಡು ಅಂತೀವಿ ನಾವು, ಒಂದೇ ಫ್ರೇಮ್ ಇರೋದದು. ಸಿನಿಮಾದಲ್ಲಿ ಫ್ರೇಮ್ ಮೂವ್ ಆಗ್ತಾ ಇರುತ್ತೆ, ನಾಟಕದಲ್ಲಿ ಆ ಫ್ರೇಮ್ ಒಳಗೆ ಎಲ್ಲ ಬರುತ್ತೆ ಗೊತ್ತಾ. ಫಿಕ್ಸ್ಡ್ ದೇಶ ಕಾಲ ಅದು. ಅದರಲ್ಲಿ ಏನಾಗುತ್ತೆ, ನೀವೆಲ್ಲ ಅದರೊಳಗೆ ತರಬೇಕು, ಅದನ್ನ ಫಿಕ್ಸ್ ಮಾಡಬಾರ್ದು ನೀವು. ಹಿಂದೆ ಬ್ಯಾಕ್ಗ್ರೌಂಡ್ ವಿಧಾನಸೌಧ ಇಟ್ಬಿಟ್ಟೆ, ಅದರಲ್ಲಿ ಅದನ್ನ ತೆಗೆದು ಇನ್ನೊಂದೇನೋ ತರ್ತಾ ಇರಬೇಕಲ್ಲ, ಹಿಂದೆ ಅದಕ್ಕೆ ಪರದೆ ಇಳಿಸೋರು. ಇವಾಗ ನಾವು ಅದೆಲ್ಲ ಮಾಡಲ್ಲ, ನಾವು ಹೇಳ್ತೀವಿ ಇದು ವಿಧಾನಸೌಧ ಅಂತ. ಇದು ಚೇರ್, ಇದು ಇದು ಸ್ಪೀಕರ್ ಚೇರು ವಿಧಾನಸೌಧದಲ್ಲಿ, ಇದು ರಾಣಿ ಚೇರು ಇಂಗ್ಲೆಂಡಲ್ಲಿ, ಇದು ನಮ್ಮ ಮನೇಲಿ ನಮ್ಮ ತಾತನ ಚೇರು. ಒಂದೇ ಚೇರ್ ಇಟ್ಬಿಟ್ಟು ಒಂದೇ ರಂಗಮಂಚದ ಮೇಲೆ ಒಂದ್ಸತಿ ಹೇಳಿದ ಮೇಲೆ ಜನ ನಂಬ್ತಾರದು, ಎಷ್ಟು ಕ್ರಿಯೇಟಿವ್ ಪ್ರೋಸೆಸ್ ಅಲ್ವಾ ಅದು. ಸೊ ಆರ್ಟ್ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ ಇವಾಗ. ಅದೇ ಆಗಿದ್ರೆ ಅದು ಡಾಕ್ಯುಮೆಂಟ್. ಈಗ ಅವನು ಆ ಹುಡುಗ ತುಂಬ ಕಷ್ಟ ಆಗಿರುತ್ತೆ, ಕಡೆ ಸೀನು ಸಿನಿಮಾದಲ್ಲಿ ಬಂದಿರುತ್ತೆ, ಅವಳು ಒಪ್ಕೊಳ್ತಾಳೋ ಇಲ್ಲೋ ಅಂತ ಸ್ಥಿತಿ ಬಂದಿರುತ್ತೆ. ಇವನು
ನೀರು ಕುಡಿದು ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳನ್ನ ನೋಡ್ತಾ ಇರ್ತಾನೆ. ಜಾತಿ ಪ್ರಶ್ನೆ ಇರುತ್ತೆ ಅಂತ ಇಟ್ಕೊಳ್ಳಿ, ಆಯಿತಾ? ಇವನು ಒಂದು ಅನ್ಟಚಬಲ್, ಅಸ್ಪೃಶ್ಯ ಜಾತಿ ಇದು. ನೀರು ಕುಡಿದು ಅಲ್ಲಿ ಟೇಬಲ್ ಮೇಲೆ ಇಡ್ತಾನೆ. ಅವಳು ಇಫ್ ಶಿ ಲೀನ್ಸ್ ಅಕ್ರಾಸ್ ಟೇಕ್ಸ್ ದಟ್ ಡ್ರಿಂಕ್ಸ್ ಆ್ಯಂಡ್ ಪುಟ್ಸ್ ಇಟ್. ಜನ ಚಪ್ಪಾಳೆ ತಟ್ತಾರೆ, ಯಾಕೆಂದರೆ ಮಾತಿಂದ ಏನೂ ಆಗಿಲ್ಲ ಅದು, ಆಯಿತಾ? ಮತ್ತು ಅದು ಡಾಕ್ಯುಮೆಂಟ್ ಅಲ್ಲ. ಇವನು ಕುಡಿದಿದ್ದ ನೀರು ಅವಳು ಕುಡಿದ್ರು ಅಲ್ಲ, ಅದು ದೊಡ್ಡ ಅರ್ಥ ಬಂತು. ಅವಳು ಆ ಜಾತಿಯ ಕಷ್ಟವನ್ನು ದಾಟಿದ್ಲು ಅಂತ ಒಂದು ಅರ್ಥ ಬರುತ್ತಲ್ಲ, ಅದು ಆರ್ಟ್. ಅಂದರೆ ನಾನು ಅದಕ್ಕೆ ರಿವರ್ಸ್ ಡೆಫಿನೇಷನ್ ಹೇಳ್ತೀನಿ. ಆರ್ಟ್ ಈಸ್ ಸಮಥಿಂಗ್ ದಟ್ ಈಸ್ ನೆವರ್ ಇಟ್ ಸೆಲ್ಫ್. ಇಟ್ ಈಸ್ ನೆವರ್ ಇಟ್ ಸೆಲ್ಫ್, ಇಟ್ ಮೀನ್ಸ್ ಸಮಥಿಂಗ್ ಎಲ್ಸ್. ಇಟ್ ಡಿಫೈನ್ಸ್ ಸಮಥಿಂಗ್ ಎಲ್ಸ್. ಇಟ್ ಡಿಫೈನ್ಸ್ ದ ಪರ್ಸನ್ ವಾಚಿಂಗ್ ಇಟ್. ಇಟ್ ಡಿಫೈನ್ಸ್ ದ ಪರ್ಸನ್ ಹೂ ಮೇಡ್ ಇಟ್. ಇಟ್ ಎಕ್ಸ್ಪ್ರೆಸಸ್ ಬೋತ್ ಪೀಪಲ್. ಅಭಿವ್ಯಕ್ತಿ ಎರಡು ಕಡೆಯಿಂದನೇ ಆಗುತ್ತದೆ ಅಲ್ವಾ? ಅದು ಕಲೆ. ಸುಂದರವಾಗಿರೋ ವಸ್ತು ಕಲೆ ಅಲ್ಲ, ಸುಂದರ ಅಂತ ಅನಿಸೋದು ಕಲೆ ಅಲ್ವಾ? ಅದಕ್ಕೆ ನಾನು ಈ ಚೇರನ್ನು ಸಿಂಹಾಸ್ ನಾನು ಇಲ್ಲಿ ನನ್ನ ಬಂದು ಇಲ್ಲಿ ಚೇರ್ ಮೇಲೆ ಕೂಡಿಸಿದ್ರೆ ಜನ ಚಪ್ಪಾಳೆ ತಟ್ಟಬೇಕು. ಪ್ಲಾಸ್ಟಿಕ್ ಚೇರ್ ಅಲ್ಲ ಅದು, ಅವ್ರಿಗೆ ಸಿಂಹಾಸನದ ಮೇಲೆ ತಂದು ಕೂಡಿಸಿದ್ರು ಅಂತಿರುತ್ತೆ. ನಾವು ನಾಟಕ ಮಾಡೋದು ಹಂಗೆ ಅಲ್ವಾ? ಅದು ಸೇಕ್ರೆಡ್ ಆರ್ಟ್ ಅದು. ಅದಕ್ಕೆ ಎಲ್ಲ ಕಳ್ಕೊಂಡಾಗ ಅದಿರುತ್ತೆ. ಕೋವಿಡ್ ಟೈಮಲ್ಲಿ ಅದು ಇಲ್ವಲ್ಲ, ಅದು ಕೋವಿಡ್ಡಿಂದ ಇಲ್ಲ ಅಲ್ಲ, ಅದು ಕಮ್ಯುನಿಟಿ ಇಲ್ಲ ಅದಕ್ಕೆ ಇಲ್ಲ. ಅದು ಕಮ್ಯುನಿಟಿ ಇದ್ದಿದ್ದರೆ ಕೋವಿಡ್ ಸಮಸ್ಯೆ ಅಲ್ಲ. ಹಿಂದೆ ಚಿಕನ್ ಪಾಕ್ಸ್ ಬಂದರೆ, ಈಗಷ್ಟು ಬರಲ್ಲ, ಅಂದರೆ ಹಿಂದೆ ಚಿಕನ್ ಪಾಕ್ಸ್ ಬಂದರೆ ಏನು ಮಾಡೋರು? ಈ ಅವಿಭಾಜ್ಯ ಕುಟುಂಬಗಳಲ್ಲಿ ಎಲ್ಲ ಮಕ್ಕಳನ್ನು ಒಂದು ರೂಮಲ್ಲಿ ಹಾಕಿ ಆಟಾಡೋಕ್ಕೆ ಬಿಟ್ಬಿಡೋರು. ಎಲ್ಲ ಮಕ್ಕಳಿಗೂ ಬಂದ್ಬಿಡೋದು ಅದು, ಹರ್ಡ್ ಇಮ್ಯುನಿಟಿ ಬರೋದು. ನೀವು ಕಮ್ಯುನಿಟಿನ ನಂಬಿದ್ರೆ, ಕಮ್ಯುನಿಟಿಯಲ್ಲಿ ಒಬ್ಬರಿಗೆ ಬಂದಿದೆ ಅಂದರೆ ನೀವು ಆದಷ್ಟು ಬೇಗ ಎಲ್ಲರಿಗೂ ಬರೋಕ್ಕೆ ಬಿಡಬೇಕು, ಇಲ್ಲದ್ರೆ ಆ ಕಮ್ಯುನಿಟಿ ವರ್ಕ್ ಆಗಲ್ಲ. ನಾವು ಐಸೋಲೇಷನಿಸ್ಟ್ ಮಾಡೋಕ್ಕೆ ಕ್ವಾರಂಟೈನ್ ಮಾಡ್ಕೊಳಕ್ಕೆ ಆಗುತ್ತಲ್ಲ ನಮಗೆ. ಕಮ್ಯುನಿಟಿ ಇಲ್ಲದೆ ಬದುಕೋದನ್ನು ನಾವು ಸಿಟೀಲಿ ಕಲ್ತಿದ್ದೀವಲ್ಲ, ಕಮ್ಯುನಿಟಿನೇ ಸಮಸ್ಯೆ ಸಿಟೀಲಿ. ನಮ್ಮ ಯಾರು ನಮಗೆ ನಮ್ಮ ಮನೆಗೆ ಬಂದುಬಿಡ್ತಾರೆ ಅಂದ್ಬಿಟ್ಟು ಗೋಡೆ ಹಾಕ್ಕೊಂಡಿದ್ದೀವಿ. ನಮ್ಮ ಮನೆ ಒಳಗಡೆ ನಮ್ಮ ಮನೆ ನೋಡ್ತಾರೆ ಅಂದ್ಬಿಟ್ಟು ಇನ್ನೂ ಯಾತ್ರ ಮಾಡಿದ್ದೀವಿ ಕಾಂಪೌಂಡನ್ನು. ಬಾಗಿಲಿಂದ ಹೊರಗಡೆ ಕಾಣಿಸ್ಬಾರ್ದು ಅಂತ ಮಾಡಿದ್ದೀವಿ ಬಾಗಿಲು. ಕಿಟಕಿನ ಹೊರಗೆ ಕಾಣಿಸ್ಲಿ ಬೆಳಕು ಬರಲಿ ಅಂತ ಮಾಡ್ತಾಯಿದ್ರು. ಕಿಟಕಿನ ಮಾಡಿ ಅದಕ್ಕೆ ಪರದೆ ಯಾಕೆ ಹಾಕಿದ್ದೀವಿ ಅಂದರೆ ಕಿಟಕಿ ವರ್ಕ್ ಆಗಬಾರ್ದು ಅಂತ. ಈ ಥರ ನಾವು ಸಿಟಿ ಕಟ್ಕೊಂಡಿರೋದು ಸರಿ ತಪ್ಪು ಅಂತ ಹೇಳ್ತಿಲ್ಲ, ನಾನು ದೊಡ್ಡ ಮೊರ್ಯಾಲಿಟಿನೂ ಹೇಳ್ತಿಲ್ಲ. ಅದರಿಂದ ಕಷ್ಟ ಆಗಿರೋದೇನೆಂದರೆ ನಾವಿವಾಗ ಹರ್ಡ್ ಇಮ್ಯುನಿಟಿ ಮಾತಾಡೋಕ್ಕಾಗಲ್ಲ, ಆದರೆ ಹರ್ಡ್ ಇಮ್ಯುನಿಟಿ ಮಾಡದೆ ವಿಧಿ ಇಲ್ಲ. ಯಾಕೆಂದರೆ ಇಂಜಸ್ಟಿಸ್ ಆಗೋದು ನಾವು ಹರ್ಡ್ ಇಮ್ಯುನಿಟಿ ಮಾಡೋಕ್ಕೆ ಹೋಗಿದರೆ. ಏನಂದರೆ ಶ್ರೀಮಂತರು ತಂದಿರೋ ಡಿಸೀಸ್ ಇದು, ಬೇರೆ ದೇಶದಿಂದ ಬಡವರು ತಂದಿದ್ದ ಕಾಯಿಲೆ ಅಲ್ಲ ಇದು. ಬೇರೆ ದೇಶದಿಂದ ವಿಮಾನದಲ್ಲಿ ಶ್ರೀಮಂತರು ಬಂದು ಕೊಟ್ಟಿರೋ ಕಾಯಿಲೆ ಇದು. ಅದನ್ನು ಏರ್ಪೋರ್ಟಿಗೆ ಬಂದು ನಗರ ಮಹಾನಗರಗಳಿಗೆ ಮೊದಲು ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದಾರಲ್ಲ ಈಗ ಮೂರ್ಖರು, ಲಾಕ್ಡೌನ್ ಮಾಡೋದಕ್ಕೆ ಮುಂಚೆ ಒಂದು ವಾರ ಟ್ರಾವೆಲ್ ಮಾಡೋಕ್ಕೆ ಬಿಡಬೇಕಾಗಿತ್ತು ಅಂತ. ಒಬ್ಬರು ಸಾಕು ಒಂದು ಹಳ್ಳಿನ ನಾಶ ಮಾಡೋದಕ್ಕೆ. ಅಲ್ಲಿ ಆಸ್ಪತ್ರೆ ಇರೋದಿಲ್ಲ, ಅಲ್ಲಿ ಬೆಡ್ ಇರಲ್ಲ, ವೆಂಟಿಲೇಟರ್ ಇರಲ್ಲ, ಡಾಕ್ಟರ್ ಇರಲ್ಲ, ಮದ್ದಿರಲ್ಲ, ಏನಿರಲ್ಲ ಅಲ್ಲಿ. ಇಲ್ಲಿಂದ ಒಬ್ಬ, ಈಗ ಮುಂಬೈ ಹೆಂಗಿದೆ ನೋಡಿ, ಡೆಲ್ಲಿ ಹೆಂಗಿದೆ ನೋಡಿ, ಅಲ್ಲಿಂದ ಯು ಪಿಯಿಂದ ಬಂದಿರೋರು, ಬಿಹಾರಿಂದ ಬಂದಿರೋರು, ಒಂದು ಅಲ್ಲಿಗೆ ಹೋಗಿದ್ದಿದ್ದಾರೆ ಅವರು. ಅವ್ರು ಹೋಗಿ ಆ ಹಳ್ಳಿಗೆ ಹರಡಿದ್ದರೆ ನ್ಯಾಯ ಏನಂತ ಅದರಲ್ಲಿ? ನೀವು ಎಲ್ಲಿದೆಯೋ ಅಲ್ಲಿ ಕಂಟೈನ್ ಮಾಡಬೇಕು ನೀವು ಅದನ್ನು. ಡಿಸೆಂಬರಲ್ಲಿ ಬಂದಾಗಲೇ ನೀವು ನಿಲ್ಲಿಸ್ಬಿಟ್ಟಿದ್ದರೆ ಈ ಓ ಎಲ್ಲೋ ಒಂದು ಕಾಯಿಲೆ ಇದೆ ದೇಶ ನಿಂತು ಹೋಗ್ಬಿಡ್ಬೇಕು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಇಲ್ಲದ್ರೆ ಎಕಾನಮಿನ ದೇಶ ನಿಂತರೆ ಇನ್ನೂ ಜಾಸ್ತಿ ಜನ ಸಾಯ್ಬೋದು. ಏನೋ ಒಂದು ಪರಿಹಾರ ಮಾಡಬೇಕಲ್ಲ. ನಾವು ಹೆಂಗೆ ಬದುಕಿದ್ದೀವಿ ಅಂದರೆ ಈ ಎಕಾನಮಿಸಿಂದ. ಹರಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದು ಪ್ರಾಬ್ಲಮ್. ಅದು ಹರಡ್ಲಿ ಅಂತ ಹೇಳಬೇಕಾಗಿತ್ತು ಅವರು. ನೀವೇನು ಹೇಳಬೇಕಾಗಿತ್ತು, ಪ್ರತಿ ಹಳ್ಳಿಯಲ್ಲೂ ನೀವು ಹಾಸ್ಪಿಟಲ್ನ ಸೃಷ್ಟಿ ಮಾಡಿ ಅಂತ ಹೇಳಬೇಕಾಗಿತ್ತು. ಈ ಒಂದು 50-60-70 ವರ್ಷದಲ್ಲಿ ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕೆ 10% ಜನಕ್ಕಾಗೋಷ್ಟು ಅಟ್ಲೀಸ್ಟ್ ಬೆಡ್ಸು ಆಸ್ಪತ್ರೆ ವ್ಯವಸ್ಥೆ ಮಾಡಿ.
ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಆ ಹಳ್ಳಿಗೆ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡೋಣ, ಅಲ್ಲಿ ಒಂದು ಶಾಲೆ ಮಾಡೋಣ, ಅವರಿಗೆ ಎಲ್ಲೋ ಬೇರೆ ಟೌನ್ಗೆ ಸಿಟಿಗೆ ಓದೋಕ್ಕೆ ಬರಬೇಕಾಗಿಲ್ಲ. ನೀವು ಅದನ್ನ ಮಾಡೋಕ್ಕಾಗಿದ್ದಿದ್ರೆ ಈ ಥರ ಪ್ರಾಬ್ಲಮ್ಮು ಮೈಗ್ರೆಂಟ್ ಪ್ರಾಬ್ಲಮ್ಮು ಅಲ್ಲಿ ಆಗ್ತಾ ಇರಲಿಲ್ಲ. ಅವ್ರು ಕಷ್ಟ ಬಂದಾಗ ಅವ್ರ ಎಂಪ್ಲಾಯಿ ಅಂತ ನಿಮಗೆ ಕಾಣಿಸಿದ್ದಾರೆ, ಅಲ್ಲಿವರೆಗೂ ಅವ್ರನ್ನ ಎಂಪ್ಲಾಯಿ ಅಂತ ನೀವು ಕೌಂಟ್ ಮಾಡಿದ್ರಾ? ನೀವು ಎಕಾನಮಿಸ್ ಸರ್ವೆ ಮಾಡ್ತಿರಲ್ಲ, ಜಿ ಡಿ ಪಿ ಹೇಳ್ತಿರಲ್ಲ ನೀವು, ಅವ್ರ ಪ್ರೊಡಕ್ಷನ್ ನೀವು ಹೇಳಿದ್ದೀರಾ? ನೀವು ಈಗ ಒಂದು ಮನೇಲಿ ಒಂದು ತಾಯಿ ಕೆಲಸ ಮಾಡ್ತಾಳೆ, ನಾವು ವೆಸ್ಟರ್ನ್ ತಾಯಿ ಅಲ್ಲ, ನಾವು ಇಲ್ಲಿ ಬೇರೆ ತಾಯಿ ಇದು ಅಲ್ವಾ, ಮಕ್ಕಳಿಗೆ ಹೋಮ್ವರ್ಕು ಮಾಡಿಸೋ ತಾಯಿಗಳಿರ್ತಾರೆ ಇವಾಗ. ಓಕೆ, ಅವ್ರ ಎಕನಾಮಿಕ್ ವ್ಯಾಲ್ಯೂ ಇಲ್ವ ಅವ್ರಿಗೆ? ಅವ್ರ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಹೆಂಗೆ ನಿರ್ಧಾರ ಮಾಡ್ತೀರಾ? ಎಲ್ಲಿದೋ ಎಕನಾಮಿಕ್ ಮಾಡೆಲ್ ತಂದು ನಮ್ಮ ಮೇಲೆ ಅಪ್ಲೈ ಮಾಡಿ ನಾವು ಸರಿಗಿಲ್ಲ ಅಂತ ಹೇಳ್ತಿರಲ್ಲ ನೀವು? ನಿಮಗೆ ಅಪ್ಲೈ ಮಾಡಿದ್ದೀವ ನಾವು ಸರ್ಟಿಫಿಕೇಟ್ಗೆ ಫಸ್ಟು. ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ರ ಬಗ್ಗೆ ಇವಾಗ ತಾನೇ ಹೇಳಿದ್ರಿ, ಆ ಸಂದರ್ಭದಲ್ಲಿ ನಿಮ್ಮ ಅನುಭವ ಹೇಗಿತ್ತು? ನಾನು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು, ಎಮರ್ಜೆನ್ಸಿಯಲ್ಲಿ ಆಗಿತ್ತಲ್ಲ. ಎಮರ್ಜೆನ್ಸಿ ಆದಮೇಲೆ ನಾವು ತುಂಬ ಉತ್ಸಾಹದೇ ಇತ್ತು ನಮಗೆ, ತುಂಬ ಜನನ ನಾವು ಆರ್ಟಿಸ್ಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದರಿಂದ ನಮಗೆ ಗೊತ್ತಿರೋರು ಎಷ್ಟೊಂದು ಜನ ಅರೆಸ್ಟ್ ಆಗಿದ್ದೆಲ್ಲ ಇತ್ತಾಗಿತ್ತಲ್ಲ. ನಾವು ತುಂಬ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲಾಸ್ಟ್ ಓನ್ಲಿ ಒನ್ ಸೀಟ್ ಲೋಕಸಭಾ ಎಲೆಕ್ಷನಲ್ಲಿ ಎಮರ್ಜೆನ್ಸಿ ಆದ ನಂತರ. ನೀವೇನು ಅಂದ್ಕೊಳ್ತೀರಾ, ಎಮರ್ಜೆನ್ಸಿಯಿಂದ ಜನಕ್ಕೆ ಬೇಜಾರಾಗಿದೆ ಅಂದ್ಕೊಳ್ತೀನಿ. ಜನ ಎಮರ್ಜೆನ್ಸಿನ ಸಪೋರ್ಟ್ ಮಾಡಿದ್ರು. ಎಮರ್ಜೆನ್ಸಿ ಆದಾಗ ಸೌತಲ್ಲಿ ಬೆಂಗಳೂರು ಸೀಟ್ ಬಿಟ್ಟು ಇನ್ನು ಎಲ್ಲ ಸೀಟೂ ಬೆಂಗಳೂರು ಸೌತ್ ಸೀಟ್ ಬಿಟ್ಟು ಇನ್ನೆಲ್ಲ ಸೀಟೂ ಕಾಂಗ್ರೆಸ್ ಒನ್. 27 out of 28 ದೇ ಒನ್. ಇಡೀ ಸೌತ್ ಇಂಡಿಯಾಲೇ ಐ ಥಿಂಕ್ 4 seats ಓನ್ಲಿ ದೇ ಲಾಸ್ಟ್. ಇಡೀ ಸೌತ್ ಎಮರ್ಜೆನ್ಸಿನ ಸಪೋರ್ಟ್ ಮಾಡ್ತು, ಯಾಕೆಂದರೆ ಆರ್ಡರು ಡಿಸಿಪ್ಲಿನು ಎಲ್ಲ ಇತ್ತು ಅಂತ. ಆದರೆ ನಾವೆಲ್ಲ ನಾಟಕದೆಲ್ಲ ಇದರಿಂದ ನಮಗೆ ನಾವು ಆ್ಯಂಟಿ ಎಮರ್ಜೆನ್ಸಿ, ಆ್ಯಂಟಿ ಇಂದಿರಾ ಗಾಂಧಿ ಆಗಿದ್ವಿ ನಾವು. ನನಗೆ ಆವಾಗ 14 ವರ್ಷ 15 ವರ್ಷ. ಸೊ ತುಂಬ ರ್ಯಾಡಿಕಲೈಸ್ ಆಗಿದ್ವಿ ನಾವು. ಜನತಾ ಪಾರ್ಟಿ ಗೆದ್ದಾಗ ಕ್ಯಾಂಪೇನ್ ಎಲ್ಲ ಮಾಡಿದ್ವಿ ಆರ್ಟಿಸ್ಟ್. ನಾನು ಮಾಡಲಿಲ್ಲ, ಬಟ್ ನಮ್ಮ ಫ್ಯಾಮಿಲೀಸ್ ಅವರಿಂದ ಮಾಡಿದ್ವಿ. ಸೊ ಆಗ ನಮಗೆ ಜೆ ಪಿ ಮೂಮೆಂಟು, ಅದಾದಮೇಲೆ ಎಮರ್ಜೆನ್ಸಿ, ಅದಾದಮೇಲೆ ನಾಟಕ ಎಮರ್ಜೆನ್ಸಿಗೆ ನಾನು ಆಗಿದ್ದು ಜನತಾ ಪಾರ್ಟಿಗೆ ಕ್ಯಾಂಪೇನ್ ಮಾಡಿ 2 ವರ್ಷದಲ್ಲಿ ಆಳಾಗೋಗ್ಬಿಟ್ರು ಅವರು, ಜಗಳ ಕಿತ್ತಾಡ್ಕೊಂಡು ಬಿಟ್ಟರು ಐಡೆಂಟಿಟಿ ಕ್ವೆಶ್ಚನ್ ಮೇಲೆ. ಇನ್ಫ್ಯಾಕ್ಟ್ ಜನತಾ ಪಾರ್ಟಿ ಫೆಲ್, ಗೌರ್ಮೆಂಟ್ ಫೆಲ್ ಆನ್ ಐಡೆಂಟಿಟಿ ಕ್ವೆಶ್ಚನ್. ಏನಂದರೆ ಒಬ್ಬ ಎಂ ಪಿ ಆಗಿರೋನು ಅವನು ಆರ್ ಎಸ್ ಎಸ್ ಅಲ್ಲಿ ಮೆಂಬರು ಆಗಿರೋಕ್ಕಾಗಲ್ಲ ಅಂತ. ಅವನು ಸ್ವತಂತ್ರ, ಅವನು ಹೆಂಗಾರು ಆಯ್ಕೆ ಮಾಡ್ಕೋಬೋದು ಅನ್ನೋದು ಇರಲಿಲ್ಲ ಅವ್ರಿಗೆ. ಇಲ್ಲಿದ್ದರೆ ಅಲ್ಲಿ ಇರೋಂಗಿಲ್ಲ, ಆ ಥರ ಮಾಡಿದ್ರು. ಅದು ಹೊಡೀತು, ಅದರ ಪರಿಣಾಮ ಇವತ್ತು ನಾವು ನೋಡ್ತಾ ಇರೋದು. ಅದಿಷ್ಟು ಹಿಸ್ಟ್ರಿ ಟೇಕ್ಸ್ ಒಂದು ಸೈಕಲ್. ಅದು ತುಂಬ ಟೈಮ್ ಆಗಿಲ್ಲ, ತುಂಬ ಬೇಗ ಬಂದುಬಿಟ್ಟಿದ್ದೀವಿ ಇಲ್ಲಿಗೆ ನಾವು. 1980s ಇಲ್ಲಿಗೆ ವಿ ಲ್ಯಾಂಡೆಡ್ ವೆರಿ ಕ್ವಿಕ್ಲಿ ಅಲ್ವಾ. ಅದು ಆ ಟೈಮಲ್ಲಿ ನಮಗೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಯಿತು ಅಂದರೆ ಜನತಾ ಪಾರ್ಟಿ ಬಿದ್ದಿದ್ದಕ್ಕೆ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಚಂದ್ರಶೇಖರ್ ಪಾದಯಾತ್ರೆ ಮಾಡಿದಾಗ ಅವ್ರ ಜೊತೆ ನಡ್ಕೊಂಡು ಹೋದ್ವಿ ನಾನು ನನ್ನ ಫ್ರೆಂಡ್ ಒಬ್ಬ ಮಹಾಬಲೇಶ್ವರ ಹೆಗಡೆ ಅಂತ, ನನ್ನ ಕ್ಲಾಸ್ಮೇಟ್, ಭಾಳ ಬುದ್ಧಿವಂತ. ನಾವು ಮಾರ್ಚೆಲ್ಲ ಮಾಡಿದ್ವಿ. ಆವಾಗಿಂದ ನನಗೆ ಸ್ವಲ್ಪ ಆ ಕಡೆ ವಾಲ್ತಾ ಇದ್ದೆ ನಾನು ಈ ಜರ್ನಲಿಸಮು ಸೋಷಿಯಲ್ ಕಾಸ್. ಇದು ಅರುಣ್ ಶೌರಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಎಕ್ಸಿಕ್ಯೂಟಿವ್ ಎಡಿಟರ್ ಆದರು. ಫ್ರಂಟ್ ಪೇಜಲ್ಲಿ ಒಪಿನಿಯನ್ ಪೀಸಸ್ನ ಬರೆಯೋಕ್ಕೆ ಶುರು ಮಾಡಿದ್ರು. ಅವಾಗ ಇರಲಿಲ್ಲ ಅದು, ಅದು ಜರ್ನಲಿಸಮ್ಗೆ ಅದು ಕಳಂಕ, ಅದು ಅಧರ್ಮ ಅಂತಿತ್ತು ಅವಾಗ ಒಪಿನಿಯನ್ನನ್ನು ಫ್ರಂಟ್ ಪೇಜಲ್ಲಿ ಬರೆಯೋದು. ಅದನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ತುಂಬ ಪಾಪ್ಯುಲರ್ ಆದರು. ನಮಗೆಲ್ಲ ತುಂಬ ಇನ್ಸ್ಪೈರಿಂಗ್ ಇತ್ತು ಜರ್ನಲಿಸಮ್ ಆವಾಗ. ಒಂದು ಹೆಡ್ಲೈನ್ ನನಗೆ ಈಗಲೂ ಜ್ಞಾಪಕ ಇದೆ. ಅವರೊಂದು ಒಂದು ಎಕ್ಸ್ಪೋಸ್ ಮಾಡಿದ್ರು, ಯಾವುದೋ ಒಂದು ಸ್ಕ್ಯಾಂಡಲ್ ಏನೋ. ಅವ್ರೇನು ಕ್ಯಾಲ್ಕುಲೇಟ್ ಮಾಡಿದ್ರು ಅಂದರೆ ಒಂದು ಗಂಟೆ ಪಾರ್ಲಿಮೆಂಟನ್ನು ನಡೆಸೋಕ್ಕೆ ಟ್ಯಾಕ್ಸ್ ಪೇಯರ್ದು ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಒಂದು ಅನಾಲಿಸಿಸ್ ಮಾಡಿ ಒಂದು ಕತೆ ಬರೆದಿದ್ದು, ಒಂದು ಸ್ಟೋರಿ ಬರೆದು ಹೇಳಿದ್ರು. ನೋಡಿ, ಒಂದು ಸ್ಟೇಟ್ ಅಸೆಂಬ್ಲಿಗೆ ಒಂದು ಅವರ್ಗೆ ಮಾಡೋದಕ್ಕೆ ಇಷ್ಟು ಖರ್ಚಾಗತ್ತೆ. ಸ್ಟೇಟ್ ಅಸೆಂಬ್ಲಿಗಳನ್ನ ಪಾರ್ಲಿಮೆಂಟ್ನ ಹೆಂಗೆ ನಡೆಸ್ತಾರೆ ಇವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು, ಇವರಿಗೆ ಸಂಸದರಿಗಾಗಲಿ ಶಾಸಕರಿಗಾಗಲಿ ಅವ್ರಿಗೆ ಒಂದು ಸಾಮಾಜಿಕವಾದ ಜವಾಬ್ದಾರಿ ಇಲ್ಲ, ಮತ್ತು ಒಂದು ಪ್ರಾತಿನಿಧ್ಯದ ಜವಾಬ್ದಾರಿನ ಅವರು ಅರಿತುಕೊಂಡಿಲ್ಲ ಅಂತ ಅವರು ಒಂದು ಆರ್ಟಿಕಲ್ ಬರೆದ್ರು.
ಅದರಲ್ಲೂ ಒಂದು ಉದಾಹರಣೆ ಏನು ಕೊಟ್ಟರು ಅಂದರೆ, ತಮಿಳುನಾಡು ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕ ಏನು ಮಾಡಿದ್ದ, ಡಿಬೇಟಲ್ಲಿ ತನ್ನ ಪಂಚೆ ಎತ್ತಿ ತೋರಿಸಿದ್ದ. ಅವರು ಅವ್ರ ಆರ್ಟಿಕಲಲ್ಲಿ ಅವ್ರು ಏನು ಬರೆದಿದ್ದು ಅಂದರೆ, ದಿಸ್ ಈಸ್ ವಾಟ್ ಇಟ್ ಕಾಸ್ಟ್ ದ ಟ್ಯಾಕ್ಸ್, ನಾನು ಪ್ಯಾರಾಫ್ರೈಸ್ ಮಾಡ್ತೀನಿ ಈ ಥರದ್ದು, ದಿಸ್ ಈಸ್ ದ ಮನಿ ಇಟ್ ಕಾಸ್ಟ್ ದ ಟ್ಯಾಕ್ಸ್ ಪೇಯರ್ ಫಾರ್ ದಿಸ್ ಮ್ಯಾನ್ ಟು ಲಿಫ್ಟ್ ಈಸ್ ಧೋತಿ ಆ್ಯಂಡ್ ಪುಟ್ ಈಸ್ ವೇರ್ಸ್ ಆನ್ ದ ಟೇಬಲ್ ಅಂತ ಬರೆದ್ರು ಅವರು. ಪಾರ್ಲಿಮೆಂಟಲ್ಲಿ ಇದನ್ನು ತಗೊಂಡ್ರು, ಯಾಕೆಂದರೆ ಅವ್ರು ಆ್ಯಂಟಿ ಕಾಂಗ್ರೆಸ್ ತುಂಬ ಬರೆಯೋರಾಗ ಇವ್ರಿಗೆ ಚೀಮಾರಿ ಹಾಕಬೇಕು, ನಾವು ವೆಲ್ಲಿಗೆ ಕರೆದು ಇವ್ರಿಗೆ ಚೀಮಾರಿ ಹಾಕಬೇಕು ಅಂದು ಪ್ರಿವಿಲೇಜ್ ಮೋಷನ್ ಎಲ್ಲ ಮಾಡಿದ್ರು. ಅಂದರೆ ಅವ್ರಿಗೆ ಅಳಕು ಧೈರ್ಯನೂ ಇಲ್ಲ ಒಬ್ಬ ಜರ್ನಲಿಸ್ಟ್ನಲ್ಲಿ ಕರೆಸಿ ನಿಲ್ಲಿಸೋದಕ್ಕೆ, ಅವನ ಹೀರೋನು ಮಾಡ್ದಂಗೆ ಆಗತ್ತಲ್ಲ. ಅದಕ್ಕೆ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ರು ಸಂಸತ್ತಲ್ಲಿ, ಏನಂದರೆ ಈ ಜರ್ನಲಿಸ್ಟು ಇದು ಇವರು ತನ್ನ ಸ್ಥಾನವನ್ನು ಅರ್ಥಕೊಂಡಿಲ್ಲ, ಇದು ಪ್ರಿವಿಲೇಜ್ ಮ್ಯಾಟರು, ದಿಸ್ ಪರ್ಸನ್ ಸೀಮ್ಸ್ ಟು ಹ್ಯಾವ್ ಕಂಟೆಂಪ್ಟ್ ಫಾರ್ ದ ಹೌಸ್ ಅಂತ ಒಂದು ರೆಸೊಲ್ಯೂಷನ್ ಮಾಡಿದ್ರು. ಕಂಟೆಂಪ್ಟ್ ಫಾರ್ ದ ಹೌಸ್ ಇಸ್ ಅನ್ ಒಫೆನ್ಸ್. ಇವರು ನೆಕ್ಸ್ಟ್ ಡೇ ಎಂಟು ಕಾಲಮ್ ಹೆಡ್ಲೈನು ಕೆಳಗಡೆ, ಏನು ಮಿಸ್ಟರ್ ಸ್ಪೀಕರ್ ಐ ಹ್ಯಾವ್ ನಥಿಂಗ್ ಬಟ್ ಕಂಟೆಂಪ್ಟ್ ಫಾರ್ ಯುವರ್ ಹೌಸ್ ಅಂತ ಹೆಡ್ಲೈನ್ ಹಾಕಿದ್ರು. ಅಂದರೆ ಡೈರೆಕ್ಟ್ ಚಾಲೆಂಜು ನಮ್ಗೆ, ಏನಂದರೆ ಹೀರೋಯಿಸಮ್ ಥರ ಇತ್ತು ರೀ ಅದು. ಆವಾಗೆಲ್ಲ ಜರ್ನಲಿಸ್ಟ್ ಏನು ಗೊತ್ತಾ, ಇವಾಗ ಹೇಳ್ತಾರಲ್ಲ ಹೊಗಳ್ತಾರಲ್ಲ ಅವ್ರನ್ನ, ಆಗೆಲ್ಲ ಜರ್ನಲಿಸ್ಟ್ ಏನಂದರೆ ಟೋಟಲಿ ಸೋಲ್ಡ್ ಔಟ್, ಗೌರ್ಮೆಂಟ್ ಹೇಳಿದ್ನೂ ಮಾಡ್ಕೊಂಡಿದ್ರು ಅಷ್ಟೇ. ಇವ್ರು ಹೇಳೋದೆಲ್ಲ ಯಾರೋ ಒಂದು ಎರಡು ಮೂರು ಪೇಪರ್ ಮಾತ್ರ ರೆಬಿಲಿಯಸ್ ಆಗಿತ್ತು. ಅವರು ಟೈಮ್ಸ್ ಆಫ್ ಇಂಡಿಯಾ ಆಗಿನ ಸಂಪಾದಕರು ಎಮರ್ಜೆನ್ಸಿನ ಸಪೋರ್ಟ್ ಮಾಡಿ ಆರ್ಟಿಕಲ್ ಬರೆದಿದ್ರು, ಅವಾಗ ಎಡಿಟೋರಿಯಲ್ ಬರೆದಿದ್ರು, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬ್ಲ್ಯಾಂಕ್ ಎಡಿಟೋರಿಯಲ್ ಪಬ್ಲಿಷ್ ಮಾಡಿದರು. ಆ ಥರ ಇತ್ತು ಇಂಡಿಯನ್ ಎಕ್ಸ್ಪ್ರೆಸ್, ರಾಮನಾಥ್ ಗೋಯಿಂಕದು ಮತ್ತು ಸ್ಟೇಟ್ಸ್ಮನ್ ಈ ಥರ ಒಂದು ಎರಡು ಮೂರು ಪೇಪರ್ ಮಾತ್ರ ಫಿನ್. ಮಿಕ್ಕಿದವರೆಲ್ಲ ಹೋಪ್ಲೆಸ್ಸು. ನೀವು ಹಳೆ ಕಥೆಗಳೆಲ್ಲ ಕೇಳಬೇಡಿ, ರಂಗಭೂಮಿನೂ ಹಂಗೆ, ವಿಧಾನಸೌಧದ ಮೂರನೇ ಮೆಟ್ಲಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿರೋರು, ಸರ್ಕಾರದ ದುಡ್ಡು ತೊಗೊಂಡು ನಾಟಕ ಮಾಡೋರು, ಆ ಥರ ಇದ್ದರು. ಏನು ಯೂಸ್ ಇಲ್ಲ ಇವರು, ಏನೋ ಗತಕಾಲದ ವೈಭವ ಹೇಳ್ತಾರೆ, ಏನಿರಲಿಲ್ಲ ಆ ಥರದ್ದು. 70ರ ದಶಕದಲ್ಲಿ ಹೀಟ್ ಇತ್ತು ಕನ್ನಡದಲ್ಲಿ. ನಾನು ನವೋದಯ ನಿಜವಾಗ್ಲೂ ಆಯಿತು, ರಿನೆಸಾನ್ಸ್, ಹೊಸ ಜರ್ನಲಿಸಮ್ ಲಂಕೇಶು, ಹೊಸ ನಾಟಕಗಳು ಲಂಕೇಶ್ ಅದರಲ್ಲೂ ಇದು ಪಾವ ತುಂಬ ಜನ ಸೇರಿದರು. ಗಿರೀಶ್ ಕಾರ್ನಾಡ್ ಒಂದೇ ಪ್ರತಿಮಾ ನಾಟಕ ರಂಗ ಪ್ರೆಸೆಂಟ್ ಮಾಡಿದ್ದು, ಮೂರು ನಾಟಕ. ಕಲಾಕ್ಷೇತ್ರ ಮುಚ್ಚಿತ್ತು, ಬಯಲು ರಂಗಭೂಮಿಯಲ್ಲಿ ಮಾಡಿದ್ರು ಮೂರು ದಿನ ನಾಟಕ. ಕಾರಂತ ಎರಡು ಮೂರು ನಾಟಕನ ಡೈರೆಕ್ಟ್ ಮಾಡಿದ್ರು. ಲಂಕೇಶ್ ಇಡಿಪಸ್ ಮತ್ತು ಸಂಕ್ರಾಂತಿ, ಇರ್ಬೋದು ಸಂಕ್ರಾಂತಿ, ಲಂಕೇಶ್ ಇಡಿಪಸ್ಸು ಮತ್ತು ಸಂಕ್ರಾಂತಿ ನಾಟಕ ಮಾಡಿಸಿದ್ರು ಅವರು. ಕಂಬಾರ್ದು ಜೋಕುಮಾರ ಸ್ವಾಮಿ ಮಾಡಿಸಿದ್ರು. ಕಂಬಾರ್ ಮ್ಯೂಸಿಕ್ಕು, ಕರಂತ್ ಮ್ಯೂಸಿಕ್ಕು, ಕರಂತ್ ಡೈರೆಕ್ಷನ್ನು. ಗಿರೀಶ್ ಕಾರ್ನಾಡ್ ಇಡಿಪಸ್, ದೊರೆ ಇಡಿಪಸ್ ಪಾತ್ರ ಮಾಡಿದ್ರು, ಮತ್ತು ಗಿರೀಶ್ ಕಾರ್ನಾಡ್ ಜೋಕುಮಾರ ಸ್ವಾಮಿಲಿ ಗೌಡನ್ ಪಾತ್ರ ಮಾಡಿದ್ರು. ಬಿ ಜೈಶ್ರೇ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ನೀವು ಎಲ್ಲಿ ಯಾರ್ಯಾರ ಹೆಸರು ಇವಾಗ ನಿಮಗೆ ಕೇಳ್ತಿರೋ ಅವರೆಲ್ಲ ಆವಾಗ ಬಂದಿದ್ದು 72ರಲ್ಲಿ. ಅದು ಗ್ರೇಟ್ ಟೈಮ್, ಅದು ಹೊಸ ಜರ್ನಲಿಸಮ್, ಹೊಸ ನಾಟಕ, ಹೊಸ ಸಿನಿಮಾಗಳು, ಇಡೀ ಭಾರತಕ್ಕೆ ಮಾದರಿಯಾಗೋದು ಕನ್ನಡ ಸಿನಿಮಾ ಆವಾಗ ಮಾಡ್ತಾಯಿದ್ದು. ಚೌಮನ ದುಡಿ, ಪಲ್ಲವಿ, ಲಂಕೇಶ ಮಾಡಿದ್ರು, ಗಿರೀಶ್ ಕಾರ್ನಾಡ್ ಸ್ಕ್ರಿಪ್ಟು ಎಲ್ಲ ಹೆಲ್ಪ್ ಮಾಡಿದ್ರು. ಆ ಟೈಮ್ಗೆ ಸ್ಟೂಡೆಂಟ್ ಆಗಿದ್ದರು ಅವ್ರು ಇನ್ನು ಕಾಸರವಳ್ಳಿ, ಗಿರೀಶ್ ಕಾಸರವಳ್ಳಿ. ಬಟ್ ಇವರು ಕಾರಂತ ಡೈರೆಕ್ಟ್ ಮಾಡಿದ್ರು, ಚೌಮನ ದುಡಿ, ಶಿವರಾಮ್ ಕಾರಂತರದು. ಏನು ಇಮ್ಯಾಜಿನ್ ಆ ಟೈಮಲ್ಲಿ, 70ರ ದಶಕದಲ್ಲಿ ಇದಿತ್ತು. ಅದಾದಮೇಲೆ ಸಂಪೂರ್ಣ ನಾಶ ಆಗೋಗ್ಬಿಡ್ತು. ಜರ್ನಲಿಸಮ್ ಹಾಳಾಗಿದೆ, ನಾಟಕ ಹಾಳಾಗಿದೆ, ಕನ್ನಡ ಸಿನಿಮಾ ಹಾಳಾಗಿದೆ. ಸ್ವಲ್ಪ ಸ್ವಲ್ಪ ಏನೋ ಒಂದು ಬತ್ತು ಏಳತ್ತೆ ಕೆಳಗೆ ತಿರ್ಗಾ ಕೆಳಗೆ ಬೀಳುತ್ತೆ. ನಮಗಿವಾಗ ಬೇಕಾಗಿರೋದು ಆ ಮಾದರಿಯ ಸ್ಫೂರ್ತಿ. ಅದು ಇದ್ದಿದ್ದಕ್ಕೆ ನಾನು ಅಮೇರಿಕಾಗೆ, ನಾವು 108 ಜನ ಇದ್ವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಲಾಸಲ್ಲಿ, 82 ಜನ ಅಮೇರಿಕಾಗೆ ಹೋದರು, ನಾನು ಹೋಗ್ಬೋದಾಗಿತ್ತು. ಅಂದರೆ ನಮಗೆ ಎಷ್ಟು ಪ್ಯಾಟ್ರಿಯಾಟಿಕ್ ಫರ್ವರ್ ಇತ್ತು ಆವಾಗ. ಅದಕ್ಕಾಗಿ 560 ರೂಪಾಯಿಗೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೆಲಸಕ್ಕೆ ಸೇರಿದೆ. ನಾನು 560 ರೂಪೀಸ್ ಪರ್ ಮಂತ್ ವಾಸ್ ಮೈ ಸ್ಯಾಲರಿ. ತುಂಬ ಕಷ್ಟ ಇತ್ತು, ತುಂಬ ಬಡತನ ಇತ್ತು ನನಗೆ. ಆದರೆ ಬಡವ ಅನಿಸಿರಲಿಲ್ಲ. ನನ್ನ ಲೈಫಲ್ಲೇ ನನ್ನ 2 ಗ್ರೇಟೆಸ್ಟ್ ಇಯರ್ಸ್ ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ 86 to 88 ನಾನು ಮಾಡಿರೋದು. ಕೆಲಸನೇ ಹಿಂಗೆ ಎಷ್ಟು ಕಷ್ಟ ಗೊತ್ತಾ ಸಿಗೋದು. ನಾನು ಅವ್ರಿಗೆ ಅಪ್ಲೈ ಮಾಡಿದಾಗ ಹೇಳಿದೆ, ನಾನು
ಸರ್ ನನಗೆ ಒಂದು ತಿಂಗಳು ಮೂರು ತಿಂಗಳು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಿ, ಬೇರೆಯವ್ರಿಗೆ ಏನು ಅಸೈನ್ಮೆಂಟ್ ಕೊಡ್ತೀರೋ ನನಗೂ ಕೊಡಿ, ಶ್ಯಾಡೋ ರಿಪೋರ್ಟರ್ ಥರ ಹೋಗ್ತೀನಿ ನಾನು, ನಾನು ರಿಪೋರ್ಟ್ ಫೈಲ್ ಮಾಡ್ತೀನಿ, ನಂದು ಅವ್ರದಿಗಿಂತ ಚೆನ್ನಾಗಿದ್ದರೆ ಮಾತ್ರ ನಾನು ತೊಗೊಳಿದರೆ ತೊಗೋಬೇಡಿ, ಇದಾಗಲ್ಲ ಅಂದರೆ ನಾನು ಬಿಡ್ತೀನಿ, ನಾನು ಇಂಜಿನಿಯರಿಂಗ್ ಕೆಲಸ ಕೊಟ್ಟೋಗ್ತೀನಿ, ಈ ಹುಚ್ಚೆ ಹೋಗುತ್ತೆ ನನಗೆ ಅಂತ ನಾನು ಜಾರ್ಜ್ ಅಂತಿದ್ದರು. ನಾನು ವಿ ಎನ್ ಸುಬ್ರಾವ್ ನನಗೆ ಕರ್ಕೊಂಡೋಗಿದ್ದು ಅಲ್ಲಿ, ಆಗ್ನೆಲ್ಲ ಸುಲಭ ಎಲ್ಲ ನೀನು ಬಂದು ಮೀಟ್ ಮಾಡು ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದ್ರು ಒಂದು ವಾರ ಕೆಲಸ ಆದಮೇಲೆ ನನಗೆ ತೊಗೊಂಡ್ರು, ಅಲ್ಲಿ ಒಂದು ವಾರ ಫ್ರೀ ಮಾಡಿದೆ, ಆಮೇಲೆ ಬ್ಯಾಕ್ ಡೇಟೆಡ್ ನನ್ನ ಕೆಲಸಕ್ಕೆ ತೊಗೊಂಡ್ರು. ಎಂಥ ನನ್ನ ಗ್ರೇಟೆಸ್ಟ್ ಟೈಮು ಇದು, ನ್ಯೂಸ್ ಪೇಪರ್ ಫಸ್ಟ್ ಎಡಿಷನ್ ಹೋಗ್ತಿತ್ತಲ್ಲ ಆ ವ್ಯಾನಲ್ಲಿ ಮನೆಗೆ ಹೋಗ್ತಿದ್ದೆ, ಕೆಲವು ಸಮಯ ತೊಗೊಂಡು ಹಳ್ಳಿಗೆ ತೊಗೊಂಡೋಗ್ತಿರ್ತಲ್ಲ ಮಫುಸಲ್ ಎಡಿಷನ್, ಅದರಲ್ಲಿ ಹೋಗ್ತಾ ಇದ್ವಿ ಕೆಲಸ ಮನೆಗೆ, ಒಂದು ಗಂಟೆವರೆಗೂ ರಾತ್ರಿ ಕೂತ್ಕೊಳ್ತಿದ್ದೆ. ವರ್ಷದ ಕಡೆಯಲ್ಲಿ ನನ್ನ ಹತ್ರ ಐ ಹ್ಯಾಡ್ 52 days ಆಫ್ ಅಕ್ಯುಮುಲೇಟೆಡ್ ಲೀವ್, ಲೀವ್ ಗಿವ್ ಏನಿಲ್ಲ, ಆ ಥರ ಕೆಲಸ ಮಾಡ್ತಿದ್ದೆ, ಅಷ್ಟು ಚೆನ್ನಾಗಿತ್ತು. ಈಗ ಅದು ಕೆಟ್ಟಿದೆ. ನೀವು ಅದಕ್ಕೆ ಜರ್ನಲಿಸಮ್ ಏನಂದರೆ ನೋಡಿ, ಇಷ್ಟೊಂದು ಪ್ರೊಫೆಷನ್ಸ್ ಮಾಡೋದಿರುತ್ತಲ್ಲ, ಜರ್ನಲಿಸಮ್, ಥಿಯೇಟರ್, ಥಿಯೇಟ್ರಲ್ಲಿ ಲೈಟಿಂಗು, ಆ್ಯಕ್ಟಿಂಗು, ಡೈರೆಕ್ಷನ್ನು, ಸ್ಕ್ರಿಪ್ಟು, ಮೇಕಪ್ ಎಲ್ಲ ಮಾಡ್ತಿದ್ದೆ ಮೊದಲು ಮೇಕಪ್ ಮಾಡ್ತಿದ್ದೆ. ಆಮೇಲೆ ಸಿನಿಮಾಗೆ ಸ್ಕ್ರಿಪ್ಟಿಂಗು, ಡಾಕ್ಯುಮೆಂಟ್ರಿಗೆ ಬರೆದಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ನಾಟಕ ಕೆಲಸಮೇ ಮ್ಯೂಸಿಕ್ ಮಾಡಿದ್ದೀನಿ, ಸೌಂಡ್ ಮಾಡಿದ್ದೀನಿ, ಸೆಟ್ ಡಿಸೈನ್ ಮಾಡಿದ್ದೀನಿ ಎಷ್ಟೊಂದು ನಾಟಕಕ್ಕೆ. ಆಮೇಲೆ ಡ್ಯಾನಿಡಾಗೆ ನಾನು ಪಬ್ಲಿಕ್ ಪಾರ್ಟಿಸಿಪೇಷನ್ ಕಮ್ಯುನಿಕೇಷನ್ಸ್ ಕನ್ಸಲ್ಟೆಂಟ್ ಆಗಿದ್ದೆ, ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನು ಒಂದು ಪ್ರೊಡಕ್ಷನ್ ಹೌಸ್ಗೆ ಪ್ರೋಗ್ರಾಮ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ. ಒಂದು 6 ತಿಂಗಳು ರಿಯಲ್ ಎಸ್ಟೇಟ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಮುಂಚೆ. ಮತ್ತು ಆ್ಯಕ್ಟ್ ಇವಾಗ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ. ಆಸ್ಟ್ರೇಲಿಯಾಗೆ ಹೋಗಿ ನಾನು ಆ್ಯಕ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ 2019 ಆಸ್ಟ್ರೇಲಿಯಾಗೆ, ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಇಲ್ಲಿ ಟೋನಿ ಅವಾರ್ಡ್ಸು, ಆಸ್ಕರ್ ಅವಾರ್ಡ್ಸು ಬೇರೆ ಬೇರೆ ಕಂಟ್ರೀಸ್ ಕೊಡ್ತಾರೆ, ಥಿಯೇಟರ್ಗೆ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಆಸ್ಟ್ರೇಲಿಯಲ್ಲಿ ಹೆಲ್ಪ್ಮನ್ ಅವಾರ್ಡ್ಸ್ ಅಂತ ಕೊಡ್ತಾರೆ. ನಾನು ಐ ವಾಸ್ ವೋಟೆಡ್ ಅವಾರ್ಡೆಡ್ ಬೆಸ್ಟ್ ಆ್ಯಕ್ಟರ್ ಮೇಲ್ ಆಸ್ಟ್ರೇಲಿಯಾ ಇನ್ 2019 ಆ ನಾಟಕಕ್ಕೆ. ಓಕೆ, ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ. ಈ ಕೋವಿಡ್ ಟೈಮಲ್ಲಿ ನಾನು 2 ಸ್ಕ್ರಿಪ್ಟ್ ಬರೆದಿದ್ದೀನಿ, ಒಂದು ಹಿಂದಿ ವೆಬ್ ಸೀರೀಸ್ ಬರೀತಾ ಇದ್ದೀನಿ. ಆಯಿತಾ, ನಾನು ನಟನೆಯಲ್ಲಿ ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀನೋ ಅಷ್ಟು ಬರದೇ ಇರ್ಬೋದು. ಹಿಂದಿ ಸಿನಿಮಲ್ಲಿ ತುಂಬ ಚೆನ್ನಾಗೇ ಕೊಡ್ತಾರೆ, ಅಷ್ಟು ಬರದೇ ಇರ್ಬೋದು, ಆದರೆ ಸುಮಾರು ಚೆನ್ನಾಗೆ ನನಗೆ ದುಡ್ಡು ಬರುತ್ತೆ ಬರೆದ್ರೆ. ಆದರೆ ಕನ್ನಡಿಗರು ಊಹೆ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗೆ ನನಗೆ ದುಡ್ಡು ಕೊಡ್ತಾರೆ ಬರೆದ್ರೆ ನನಗೆ. ಆಯಿತಾ, ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ನಾನು ನಟನೆಯಿಂದ ಆಸ್ಟ್ರೇಲಿಯಾದಿಂದ ಸ್ಟೇಜ್ ಆ್ಯಕ್ಟರಾಗಿ ಸಂಪಾದನೆ ಮಾಡಿದ್ದೀನಿ, ಈಗ ಸಿನಿಮಾ ಆ್ಯಕ್ಟರಾಗಿ ಸಂಪಾದನೆ ಮಾಡಿದ್ದೀನಿ, ಡೈರೆಕ್ಟರಾಗಿ ಡಾಕ್ಯುಮೆಂಟ್ರಿ ಟಿ ವಿ ಸೀರಿಯಲ್ ರೈಟರ್ ಡೈರೆಕ್ಟರ್ ಆಗಿ ನಾನು ಸಂಪಾದನೆ ಮಾಡಿದ್ದೀನಿ. ಓಕೆ, ಈಗ ಫಿಲ್ಮ್ ಸ್ಕ್ರಿಪ್ಟು ಬರ್ಕೊಂಡು ಐ ಆಮ್ ಅರ್ನಿಂಗ್ ಮನಿ, ವೆಬ್ ಸೀರೀಸ್ ಬರೀತಿದ್ದೀನಿ, ಅದೇ ಗೊಂಟ್ ಅರ್ನ್ ಮನಿ ಫ್ರಮ್ ದಟ್. ನಾನು ವೆಬ್ ಸೀರೀಸಲ್ಲೂ ಆ್ಯಕ್ಟ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡಿ ಸಂಪಾದನೆ ಮಾಡಿದ್ದೀನಿ. ಆಯಿತಾ, ಕಮ್ಯುನಿಕೇಷನ್ ಪ್ರೆಸೆಂಟೇಷನ್ಸು ಕಂಪನಿಗಳಿಗೆ ಮಾಡಿ ನಾನು ಸಂಪಾದನೆ ಮಾಡಿದ್ದೀನಿ. ದಿಸ್ ಹೋಲ್ ಥಿಂಗ್ ಆಫ್ ಸ್ಟಿಕ್ಕಿಂಗ್ ಟು ಎ ಡಿಸಿಪ್ಲಿನ್ ಈಸ್ ದ ಫಿಲಾಸಫಿ ಫಾರ್ ಎ ಸ್ಲೇವ್. ನಿಮ್ಮನ್ನು ಬಳಸ್ಕೊಂಡು ಯಾರೋ ದುಡ್ಡು ಮಾಡ್ತಾರಲ್ಲ ಅವ್ರಿಗೆ ಸರಿಯೋದು. ನೋಡ್ರಿ, ನಮ್ಮ ಇದು ಅಸೆಂಬ್ಲಿ ಲೈನಲ್ಲಿ ಕರೆಕ್ಟಾಗಿ ಬೋಲ್ಟ್ ಫಿಕ್ಸ್ ಮಾಡೋರು ಇಲ್ಲ. ಸೊ ಕಾಲೇಜಲ್ಲಿ ಬೋಲ್ಟ್ ಫಿಕ್ಸ್ ಮಾಡೋ ಸ್ಕಿಲ್ ಟ್ರೈನಿಂಗ್ ಮಾಡಿ ತುಂಬ ಸ್ಕೋಪ್ ಇದೆ ಅದ್ರಲ್ಲಿ, ಅಂದ್ಬಿಟ್ಟು ಕಳಿಸೋದು. ನೀವು ಅದನ್ನ ಕಲ್ತ್ಕೊಂಡು ಬರ್ತೀರ, ಬೋಲ್ಟ್ ಮಾತ್ರ ಮಾಡ್ತಾ ಇರ್ತೀರ, ನಿಮಗೆ ಗ್ರ್ಯಾಚುಯಿಟಿ ಇದೆಲ್ಲ ಬರುತ್ತೆ, ಮನೆ ಕಟ್ಕೊಂಡಿರ್ತೀರ, ಆದರೆ ನಿಮ್ಮ ಕೆಪ್ಯಾಸಿಟಿಗಿಲ್ಲ. ನೀವು ಸಿ, ಎವ್ರಿ ಒನ್ ಶುಡ್ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ದೆಮ್ ಸೆಲ್ಸ್. ಅವನು ವಿರಾಟ್ ಕೊಹ್ಲಿ ಹೇಳ್ತಾನಲ್ಲ, ನಿಜ ಅದು. ನೀನು ಯಾಕೆ ಮೊದಲು ಹಂಗಾಡ್ತಾ ಇದ್ದೆ ಸಡನ್ನಾಗಿ ಚೇಂಜ್ ಆಗಿಬಿಟ್ಟೆ ಅಂದರೆ, ನನಗೊಂದಿನ ಅನ್ನಿಸ್ತು ಐ ಶುಡ್ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂತ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾನೆ. ನಂಗೆ ತುಂಬ ಇಷ್ಟ ಅದು. ಎವ್ರಿ ಒನ್ ಶುಡ್ ಬಿಕಮ್ ದರ್ ಪಾಸಿಬಿಲಿಟಿ. ಅದನ್ನು ಮಾಡೋದಕ್ಕಾಗಬೇಕು, ಇಲ್ಲದೇ ನಿಮ್ಮನ್ನು ಎಲ್ಲ ಹೊಗಳ್ತಾ ಇರ್ತಾರಲ್ಲ, ನಿಮ್ಮನ್ನ ಬಳಸ್ಕೊಳ್ತಾ ಇರ್ತಾರೆ, ಅದಕ್ಕೆ ಹೊಗಳೋದು ನಿಮ್ಮನ್ನ. ಪಕ್ಕದ ಮನೆ ರಾಜನ್ನ ನೋಡು, ನಮ್ಮಮ್ಮ ಮನೆಗೆ ಫ್ರಿಜ್ ತಂದಿದ್ದಾನೆ ಅಂತ ನಿನ್ನ ನೋಡಿ, ನಾನು 500-600 ರೂಪಾಯಿ ಸಂಬಳದಲ್ಲಿಲ್ಲ, ಏನು ತರಲಿ ಮನೆಗೆ, ಅವ್ರು ಹೇಳೋರು. ಅವ್ರೇನಂದರೆ ನಾನು ಫ್ರಿಜ್ ತರೋದಕ್ಕೆ ಅವ್ರು ಹೇಳ್ತಿರೋದು,
ನನ್ನ ದೇಶಕ್ಕೆ ಸಮುದಾಯಕ್ಕೆ ಮನೆಗೆ ಸಲ್ಲುವನಾಗಬೇಕು ಅದನ್ನು ಒಪ್ಕೋತೀನಿ ಅಂದ್ರೆ ನಮಗೆ ಅಂತ ಬಡತನ ಇರಲಿಲ್ಲ ನಮ್ಮ ಮನೆಯಲ್ಲಿ ಫ್ರಿಜ್ ಇತ್ತು ನಾನು ಕಲಾವಿದಾಗಿ ಬಿಡಬೇಕಾಗಿತ್ತು ಅವರು ಆದರೆ ನೋಡಿ ಇಂಜಿನಿಯರಿಂಗ್ ಮಾಡಿ ಏನು ಮಾಡ್ತಾ ಇದ್ದೀನಿ ನಾನು ಇಂಜಿನಿಯರಿಂಗ್ ಆಗಿದ್ದಕ್ಕೆ ನಾನು ನಿಮ್ಮ ಜೊತೆ ಆಗಿದ್ದಕ್ಕೆ ನಾನು ಹಿಂಗೆ ಇಷ್ಟೆಲ್ಲ ತಿಳ್ಕೊಳೋಕ್ಕಾಗೋದು ನನಗೆ ನಾನು ಯಾವುದೋ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಅವ್ರಿಗೆ ಇವರು ನಮ್ಮ ಟೆಕ್ನಿಕಲ್ ಅವ್ರು ಇರ್ತಾರಲ್ಲ ಸರ್ ಅದು ಆಗಲ್ಲ ಸರ್ ಅದು ಫ್ಲಿಕರ್ ಬರುತ್ತೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲ ರೀ ನಿಮ್ಮ ಕ್ಯಾಮ್ರಾದಲ್ಲಿ ನೀವು ಫ್ರೀಕ್ವೆನ್ಸಿ ಸೆಟ್ ಮಾಡಿರಿ ಇದು 10 ನಿಮಿಷದ ಅಷ್ಟೇ ವಿ ವಿಲ್ ಟ್ರೈ ದಟ್ ಫ್ರೀಕ್ವೆನ್ಸಿ ಸೆಟ್ ಮಾಡಿರಿ ಸೊ ಸ್ಟ್ರೋಬ್ ಎಫೆಕ್ಟ್ ಬರ್ದಿರೋದು ಅಂತ ಹೇಳ್ತಿದ್ದೆ ಅವ್ರಿಗೆ ಆಶ್ಚರ್ಯ ಆಗೋದು ನನಗೆ ಹೆಂಗೆ ಗೊತ್ತದು ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಟೆಕ್ನಿಕಲಿ ಹೇಳ್ತೀನಿ ಯಾಕೆ ಬರುತ್ತೆ ಅಂದ್ರೆ ಅದು ಫ್ಲಿಕರು ನೋಡಿ 24 ಫ್ರೇಮ್ಸ್ ಪರ್ ಸೆಕೆಂಡ್ ಅಂದರೆ ಏನು ಗೊತ್ತಾ ಅರ್ಥ ಕ್ಯಾಮ್ರಾದು ಲೆನ್ಸು 24 ಟೈಮ್ಸ್ ಓಪನ್ ಆಗುತ್ತೆ ಓಕೆ ಫ್ರೇಮ್ನ ಪುಲ್ ಮಾಡುತ್ತೆ ಒಂದು ಸೆಕೆಂಡಲ್ಲಿ 24 ಸತಿ ಫ್ರೇಮ್ನ ಪುಲ್ ಮಾಡಿ ನಿಲ್ಲಿಸುತ್ತೆ ಎಕ್ಸ್ಪೋಜರ್ ಮ್ಯಾನಿಫೆಸ್ಟ್ ಓಪನ್ ಆಗುತ್ತೆ ಲೆನ್ಸ್ ಓಪನ್ ಆಗಿ ಅದು ಫೋಟೋಗ್ರಫಿ ಛಾಯಾ ಗ್ರಹಣ ಆ್ಯಕ್ಚುಲಿ ಅದು ದೀಪದ ಗ್ರಹಣ ಛಾಯಾಗ್ರಹಣ ಬೆಳಕಿನ ಗ್ರಹಣ ಮಾಡೋದದು ಓಕೆ ಬಟ್ ಓಕೆ ತಪ್ಪು ಹೇಳ್ತೀವಿ ಬಟ್ ಬೆಳಕಿನ ಗ್ರಹಣ ಮಾಡುತ್ತದು ಅಂದರೆ ಅಲ್ಲಿ ಬೀಳೋದು ಛಾಯೆನೇ ಸೊ ಛಾಯಾಗ್ರಹಣ ಅಂತ ಹೇಳೋಣ ಅದನ್ನ ಓಕೆ ಅದು ಮಾಡುತ್ತೆ 24 ಸತಿ ಓಪನ್ ಮಾಡುತ್ತದು ಓಕೆ ಸೊ ಇನ್ ಎ ಫಿಲ್ಮ್ ವಾಟ್ ಈಸ್ ಮೂವಿಂಗ್ ದ ಆ್ಯಕ್ಟರ್ಸ್ ಆರ್ ನಾಟ್ ಮೂವಿಂಗ್ ಕಾರ್ ಈಸ್ ನಾಟ್ ಮೂವಿಂಗ್ ಓನ್ಲಿ ದ ಫ್ರೇಮ್ ಈಸ್ ಮೂವಿಂಗ್ ಇನ್ ಎ ಫಿಲ್ಮ್ ಎಲ್ಲ ಸ್ಟಿಲ್ ಇಮೇಜಸ್ ಅದು ಓಕೆ 24 ಟೈಮ್ಸ್ ಹೋಗುತ್ತದು ಆದರೆ ಶರಾವತಿಯಿಂದ ಅಥವಾ ರಾಯಚೂರಿಂದ ನಿಮಗೆ ಎಲೆಕ್ಟ್ರಿಸಿಟಿ ಮನೆಗೆ ಬರುತ್ತಲ್ಲ ಅದು 50 ಹರ್ಟ್ಸಲ್ಲಿ ಬರುತ್ತೆ ಆಲ್ಟರ್ನೇಟಿಂಗ್ ಸೈಕಲ್ ಆಯಿತಾ 50 ಟೈಮ್ಸ್ ಪೀಕ್ ಆಗುತ್ತದು ಪೀಕ್ ಟೈಮಲ್ಲಿ ಮಾತ್ರ ಅದು ಹಿಡಿಬೇಕು ಇಲ್ಲದಾದರೆ ಅದರ ಎಕ್ಸ್ಪೋಜರ್ ಎಲ್ಲ ತಪ್ಪು ಬರುತ್ತೆ ಕತ್ತಲ್ ಫೇಸಲ್ಲಿ ಈಗ ಲೈಟ್ ಫ್ಲಿಕರ್ ಆಗ್ತಾಯಿರುತ್ತೆ ನಿಮಗೆ ಗೊತ್ತಿರಲ್ಲ ಅದು ಫ್ಲಿಕರ್ ಫ್ರೀ ಲೈಟ್ಸ್ ಇವಾಗ ಬಂದಿದೆ ಮೊದಲೆಲ್ಲ ಇರಲಿಲ್ಲ ಅದು HMI ಎಲ್ಲ ಫ್ಲಿಕರ್ ಬರುತ್ತದೆ ಯಾಕೆಂದರೆ ಆ ಸೈಕಲ್ಗೆ ಅಡ್ಜಸ್ಟ್ ಮಾಡಬೇಕು ಅದನ್ನು ಈಗ ಪ್ಯಾಲ್ ಅಂದರೆ ಏನಂದರೆ 25 ಫ್ರೇಮ್ಸ್ ಪರ್ ಸೆಕೆಂಡ್ ಯಾಕಿರುತ್ತೆ ಅಂದರೆ ಇಂಡಿಯಾದಲ್ಲಿ 50 ಸೈಕಲ್ಸ್ ಪರ್ ಸೆಕೆಂಡಲ್ಲಿ ಕರೆಂಟ್ ಬರುತ್ತೆ ಅಮೇರಿಕಾದಲ್ಲಿ 60 ಸೈಕಲ್ಸ್ ಪರ್ ಸೆಕೆಂಡಲ್ಲಿ ಕರೆಂಟ್ ಬರುತ್ತೆ ಅದಕ್ಕೆ ಅಲ್ಲಿ ಬೇರೆ ಅಮೇರಿಕನ್ ಸಿಸ್ಟಮಲ್ಲಿ NTSC ಸಿಸ್ಟಮಲ್ಲಿ 30 ಫ್ರೇಮ್ಸ್ ಮಾಡ್ತಾರೆ ವಿಡಿಯೋಗೆ ಆ ಥರ ಗೊತ್ತು ನನಗೆ ಡಸ್ ಇಟ್ ಅಫೆಕ್ಟ್ ದ ವೇ ಯು ಡೈರೆಕ್ಟ್ ಆರ್ ನಾಟ್ ಯು ಟೆಲ್ ಮೀ ಐ ಕ್ಯಾನ್ ಟೇಕ್ ಇಟ್ ಇನ್ ದಿಸ್ ಲೈಟ್ ಅಂತ ನನಗೆ ಹೇಳೋಕ್ಕಾಗಬೇಕ್ರಿ ಕ್ಯಾಮ್ರಾಮನ್ಗೆ ನಾ DOPಗೆ ಹೇಳೋಕ್ಕಾಗಬೇಕು ಅವ್ರನ್ನ ಕೂಡಿಸಿ ಡ್ರಾಯಿಂಗ್ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಬೇಕು ನನಗೆ ಅದನ್ನ ಮಾಡೋಕ್ಕಾಗಿದೆ ನನಗೆ ಯಾವ ವಿದ್ಯೆಯಿಂದ ಯೂಸ್ ಇಲ್ಲ ಅಂತ ಯಾರು ಹೇಳ್ತಾರೆ ನೀವು ವಿದ್ಯೆನ ಬಳಸ್ಕೊಳ್ಳಿಲ್ಲ ನೀವು ಯೂಸ್ ಇಲ್ಲ ನೀವು ಕಲ್ತಿರೋದು ಅಷ್ಟೂ ನೀವು ಬಳಸ್ಕೋಬೇಕು ಆವಾಗಲೇ ನೀವೇನು ನಿಮ್ಮ ಎಲ್ಲ ಸಾಧ್ಯತೆಯನ್ನು ನೀವು ಮಾಡ ಕಲಿತಾನೇ ಹೋಗಬೇಕು ಒಂದು ಪ್ರೊಫೆಷನ್ಗೆ ಸ್ಟಿಕ್ ಆಗೋರು ಇನ್ಯಾರಿಗೂ ಕೆಲಸ ಮಾಡ್ತಾಯಿದ್ರೆ ಅಂತ ಅಷ್ಟೇ ಅರ್ಥ ಯು ಶುಡ್ ನಾಟ್ ಟ್ರಸ್ಟ್ ಆಲ್ ದೀಸ್ ಮಾಡೆಲ್ಸ್ ಇದೆಲ್ಲ ನಾನ್ಸೆನ್ಸ್ ವೆಸ್ಟರ್ನ್ ಬಾರೋಡ್ ಮಾಡೆಲ್ಸ್ ಬರ್ತಿರೋರಿಗೆ ಸೈನ್ಸ್ ಗೊತ್ತಿರುತ್ತೆ ಅವನಿಗೆ ಕವನನೂ ಗೊತ್ತಿರುತ್ತೆ ಅವನಿಗೆ ಡಾವಿನ್ಚಿ ವಾಸ್ ಎ ಸೈಂಟಿಸ್ಟ್ ಈ ವಾಸ್ ಆಲ್ಸೋ ಎ ಪೇಂಟರ್ ಈ ವಾಸ್ ಆಲ್ಸೋ ಆರ್ಟಿಸನ್ ಅವನಿಗೆಲ್ಲ ಗೊತ್ತಿತ್ತು ಒಮರ್ ಖಯ್ಯಾಮ್ಗೆ ಅಸ್ಟ್ರಾನಮಿನೂ ಗೊತ್ತಿತ್ತು ಕವನ ಬರೆಯೋದು ಅದು ಗೊತ್ತಿತ್ತು ರುವಾಯತ್ತು ಗೊತ್ತಿತ್ತು ಅರಿಸ್ಟಾಟಲ್ ಅವರೆಲ್ಲ ಹಂಗಿದ್ರು ನಾವು ಮೂರ್ಖರು ಇಲ್ಲಿ ಡಿವಿಷನ್ ಮಾಡಿ ಇಟ್ಕೊಂಡಿರೋದು ಮನೇಲಿ ಮಕ್ಕಳಿಗೆ ಹಂಗೆ ಮಾಡ್ತೀವೇನ್ರಿ ನೋಡಪ್ಪ ನೀನು ಮೊದಲನೇ ಅವನು ನೀನು ಕೆಲ್ಸಕ್ಕೆ ಹೋಗು ಎರಡನೇ ಅವನು ಮನೇಲಿ ಅಡುಗೆ ಮಾಡ್ಕೊಂಡಿರೋ ಮೂರನೇ ಅವನಂಗೆ ಮಾಡ್ತೀವ ನಾವು ಮಾಡಲ್ವಲ್ಲ ನಾವು ಇದು ವಿಚಿತ್ರ ಇದು ನೀವು ಬೆಂಗಳೂರಿನ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾದ ಸಹ ಸಂಸ್ಥಾಪಕರು ಈ ಸಂಸ್ಥೆಯ ಬಗ್ಗೆ ಈ ಸಂಸ್ಥೆಯ ಕಾರ್ಯವ್ಯಾಪ್ತಿ ಬಗ್ಗೆ ಹೇಳಿ ಸರ್ ನಾನು 2003ರಲ್ಲಿ ನಮ್ಮದು ಸ್ಟಂಬಲ್ ಫಿಲ್ಮ್ ಆದಾಗ ಫ್ಲಾಪ್ ಆಗೋಗ್ಬಿಡ್ತಲ್ಲ ಮನೆಯೆಲ್ಲ ಮಾರ್ಕೊಂಡು ಭಯಂಕರ ಸಾಲ ಮಾಡ್ಕೊಂಡು ಈಗಲೂ ತೀರಿಸಿಲ್ಲ ಆ ಸಾಲನ ನಾನು ತುಂಬ ಕಷ್ಟದಲ್ಲಿ ಬಿದ್ದುಬಿಟ್ಟೆ ನಾನು ಆಮೇಲೆ ನೀವು ಆ್ಯಕ್ಚುಲಿ ಫೇಲ್ಯೂರ್ ಆದರೆ ನಿಮಗೆ ಮೊದಲು ನಿಮಗೆ ಅಗೌರವ ತೋರಿಸೋರೆ ನಿಮಗೆ ಹತ್ತಿರ ಇರೋರೆ ನಾನು ಕಹಿಯಿಂದ ಹೇಳ್ತಾ ಇಲ್ಲ ದೂರ ಇರೋರಿಗೆ ನಿಮ್ಮ ಪ್ರತಿಭೆ ಕಾಣಿಸುತ್ತೆ ಅಷ್ಟೇ ಪೇಪರಲ್ಲಿ ಓದ್ತಾರೆ ನಿಮ್ಮ ಬಗ್ಗೆ
ಆ ಥರ ಗೊತ್ತಾಗುತ್ತೆ. ಹತ್ತಿರಲ್ಲಿದ್ದವ್ರಿಗೆ ಸಂಪಾದನೆ ಮಾಡ್ತಿಲ್ಲ ಅಂತ ಕಾಣಿಸ್ತಾ ಇರುತ್ತೆ. ಸೊ ನಮ್ಗಲ್ಲೂ ನಮ್ಮಲ್ಲೂ ಕೀಳರಿಮೆ ಜಾಸ್ತಿ ಆಗುತ್ತೆ. ಕೈ ಆಗಿಬಿಟ್ಟು ನಾವು ಬೇರೆ ಕಡೆ, ನನ್ನ ಹೆಂಡತಿ ಬಿ ಎಸ್ ಎನ್ ಅಲ್ಲಿ, ಅವಳು ಇದ್ದಿದ್ದರಿಂದ ನಾನು ಇದೆಲ್ಲ ಮಾಡೋಕ್ಕಾಗ್ತಾಯಿದ್ದು. ಬಿ ಎಸ್ ಎನ್ ಅಲ್ಲಿ ಕ್ವಾರ್ಟರ್ಸ್ ತೊಗೊಂಡು ಅಲ್ಲಿ ಕ್ವಾರ್ಟರ್ಸಲ್ಲಿ ಹೋಗಿ ಇದ್ವಿ ನಾವು. ನಮಗೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಆವಾಗ ನಾನು, ನನ್ನ ಕಂಪನಿನೂ ತುಂಬ ಕಷ್ಟದಲ್ಲಿತ್ತು, ಯಾರೂ ಎಂಪ್ಲಾಯೀಸ್ ಇಲ್ಲ, ನಾನು ಒಬ್ಬನೇ ಅದ. ಎಲ್ಲ ಕೇಸು, ಪಿ ಎಫ್ ಕೇಸು, ಇನ್ಕಮ್ ಟ್ಯಾಕ್ಸ್ ಕೇಸ್ ಎಲ್ಲ ನಮ್ಮ ಮೇಲೆ ಬಂದುಬಿಟ್ಟಿತ್ತು. ಸೊ ಏನು ಮಾಡೋದು ಅಂಥೇಳಿ ನಾನೊಂದು ಫಿಲ್ಮ್ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ ಒಂದು ನಾಟಕದಲ್ಲಿ ಅಭಿನಯ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಗ್ರೀನ್ ರೂಮಲ್ಲಿ. ಯಾಕೆಂದರೆ ತೊಗಲಕ್ ನಾಟಕದಲ್ಲಿ ನಾನು ನಜೀರ್ ಪಾತ್ರ ಮಾಡ್ತೀನಿ. ಶಹಬುದ್ದೀನ್ ಪಾತ್ರ ಮಾಡೋನು ಸುಬ್ರಹ್ಮಣ್ಯಂ ಅಂತ ನನ್ನ ಫ್ರೆಂಡ್ ಇದ್ದ. ಅವ್ನು ಹೇಳ್ದ, ಹೌದಾ, ನಮ್ಮದಿದೆ ಒಂದು ಜಾಗ, ಅಲ್ಲಿ ಮಾಡೋಣ ಬಾ ಅಂತ. ಸೊ ಮಿಲ್ಲರ್ಸ್ ರೋಡಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್ ಇತ್ತಲ್ಲ, ಆ ಜಾಗದಲ್ಲಿ ನಾವು 11,000 ಸ್ಕ್ವೇರ್ ಫೀಟ್ ಅಥವಾ 10,000 ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡ ಜಾಗದಲ್ಲಿ ನಾನು ಶಶಿಧರ್ ಅಡಪ್ಪ ಅವ್ರ ಹೆಲ್ಪೆಲ್ಲ ತೊಗೊಂಡು, ನೀಲಿ ಅವ್ರ ಹೆಲ್ಪೆಲ್ಲ ತೊಗೊಂಡು ಒಂದು ಫಿಲ್ಮ್ ಸ್ಕೂಲ್ ಮಾಡಿದೆ. ಚಿಕ್ಕ ಆಡಿಟೋರಿಯಮ್ಮು ಮಾಡಿದೆ, ಎಡಿಟಿಂಗ್ ಸ್ಟುಡಿಯೋ, ವಾಯ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ, ಆರ್ಟ್ ಗ್ಯಾಲರಿ, ಕ್ಲಾಸ್ ರೂಮ್ಸ್ ಎಲ್ಲ ಮಾಡಿದೆ. ಮಾಡಿ ಒಂದು ಜರ್ನಲಿಸಮ್ ರೂಮು ಮಾಡಿದೆ, ಅಲ್ಲಿ ಜರ್ನಲಿಸಮ್ ಸಾಫ್ಟ್ವೇರಲ್ಲಿ ಹಾಕಿಸಿದೆ. ಸಾಲ ಮಾಡಿ ಮಾಡಿದೆ, ಅದನ್ನ ಮಾಡಿ ಅಲ್ಲಿ ಸ್ಕೂಲ್ ರನ್ ಮಾಡೋಕ್ಕೆ ಶುರು ಮಾಡಿದೆ. 2004 ಆಗಸ್ಟ್ 11 ಅದನ್ನು ಪ್ರಾರಂಭ ಮಾಡಿದ್ದೆ. ಅದನ್ನು ಒಂದು ವರ್ಷ ಅದನ್ನು ಒಂದು ಪಯನೀರ್ ಮೀಡಿಯಾ ಸ್ಕೂಲ್ ಅಂತ ನಡೆಸಬೇಕು ಅಂತ ಐಡಿಯಾ ಬಂತು. ಅವರು ಮೀಡಿಯಾ ಸ್ಕೂಲ್ ಅವ್ರು ನಮ್ಗೆ ಹೇಳಿದ್ರಿ ಇಲ್ಲೊಂದು ಬ್ರ್ಯಾಂಚ್ ಸ್ಟಾರ್ಟ್ ಮಾಡೋಂತ. ಹಂಗೆ ಟ್ರೈ ಮಾಡಿದ್ವಿ, ಆದರೆ ನನಗೆ ಅದು ವರ್ಕ್ ಆಗುತ್ತೋ ಇಲ್ಲ ಒಂದು ನಂಬಿಕೆ ಇರಲಿಲ್ಲ. ಅದಕ್ಕೆ ಒಂದು ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತಲೂ ಜಾಗಕ್ಕೆ ಮಾತ್ರ ಹೆಸರು ಕೊಟ್ಟೆ ನಾನು. ಅಕಸ್ಮಾತ್ ಅದು ಹೋದ್ರೂ ಜಾಗ ಇರುತ್ತಲ್ಲ, ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಲಿ ಇದ್ದಿದ್ದು, ಅದು ಹೋಗಿದ್ರೂ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಇರಲಿ ಅಂದ್ಬಿಟ್ಟು ಆ ಜಾಗಕ್ಕೆ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತ ಹೆಸರಿಟ್ಟೆ. ಸುಚಿತ್ರ ಅವ್ರು ನನ್ನ ಕರೆಸ್ಕೊಂಡಾಗ ಅಲ್ಲಿ 2009 ಒಂದು 6 ವರ್ಷ ಅಲ್ಲಾದಮೇಲೆ ಅಲ್ಲಿಗೆ ಹೋದ್ವಿ ನಾವು, ಸುಚಿತ್ರಗೆ ಹೋದ್ವಿ. ಅಲ್ಲಿ ಸೆಟಪ್ ಮಾಡಿದ್ವಿ, ಅಲ್ಲಿ ಶಾಲೆ ಸೆಟಪ್ ಮಾಡಬೇಕು ಅಂತ ಐಡಿಯಾ ಬಂತು. ಆವಾಗ ಶಾಲೆ ಸೆಟಪ್ ಮಾಡೋಕ್ಕೆ ಇದನ್ನ ಟ್ರಸ್ಟಾಗಿ ಮಾಡಬೇಕು ಅಂಥೇಳಿ ಅಲ್ಲಿವರೆಗೂ ನಾನು ಒಬ್ಬನೇ. ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂದರೆ ಒಂದು ಬ್ಯಾಂಕ್ ಅಕೌಂಟ್ ಇತ್ತು, ಅದನ್ನು ನಾನು ನಡೆಸ್ತಾ ಇದ್ದೆ. ನಾನು ಅಂದರೆ ನಂದೊಂದು ತಂಡ ಇತ್ತು, ನಾವು ಈಗಲೂ ಆ ತಂಡ ಇದೆ, ಅದು ನಾವು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋದಾಗ ಟ್ರಸ್ಟ್ ಮಾಡಿದ್ವಿ. ಆ ಟ್ರಸ್ಟ್ ಮಾಡಿದಾಗ ಸುಚಿತ್ರ ಅವ್ರನ್ನ ಅಲ್ಲಿ ಸೇರಿಸ್ಕೋಬೇಕು ಟ್ರಸ್ಟೀಸ್ ಅಂತ ಆ ಟ್ರಸ್ಟಲ್ಲಿ ಮಾಡಿಕೊಂಡ್ರು ಅವರು. ಅದಕ್ಕೆ ನನ್ನ ಕೋಫೌಂಡರ್ ಅಂತ ಕರೆದರು, ಆದರೆ ನಾನೇ ಫೌಂಡರ್ ಅದಕ್ಕೆ. ಆಮೇಲೆ ಅವ್ರು ಜಗಳ ಮಾಡಿಕೊಂಡು ಅವರೆಲ್ಲ ಹೋದರು. ಈಗಲೂ ಸಹ ಅದು ಸೇಫ್ಡ್ ಇದೆ, ಒಂದಷ್ಟು ಸುಚಿತ್ರ ಟ್ರಸ್ಟಿಗಳು ಇದ್ದಾರೆ ಈಗಲೂ, ಅಂದರೆ ಜಗಳ ಮಾಡದೇ ಇರೋರು ಇದ್ದಾರೆ ಕೆಲವರು ಈ ಅದರಲ್ಲಿ. ಈಗಲೂ ಅದು ಸೇಫ್ಡಿ ಟ್ರಸ್ಟಿ ಆಗಿದೆ, ಅದು ಟ್ರಸ್ಟಾಗೇ ಇತ್ತು. ಅದನ್ನು ಮಾಡಿದ್ದೀನಿ. ಈ ಕೋವಿಡ್ ಆದ ತಕ್ಷಣ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಸಿನಿಮಾ ಶಾಲೆನ ಮತ್ತೆ ತೆಗಿತೀನಿ. ಅಲ್ಲಿ ಬಿಟ್ಟು ಬಂದಿದ್ದೀನಿ ನಾನು, ಅವ್ರು ಮಾಡಲಿಕ್ಕೆ ಬಿಡಲಿಲ್ಲ ನನಗೆ. ಆದರೆ ಈಗ ತೆಗಿತೀನಿ, ಇಲ್ಲೊಂದು ಫಿಲ್ಮ್ ಸ್ಕೂಲ್ ಒಂದು ತೆಗಿತೀನಿ, ಜಾಗಕ್ಕೆ ಹುಡುಕ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ. ಅಂದರೆ ನಾಟಕ, ಸಿನಿಮಾ, ಸಾಹಿತ್ಯ, ಕಲೆ ಇದೆಲ್ಲ ಬಿಟ್ಟು ಹೊರಗಿಂದ ಅಂದರೆ ಒಳ್ಳೆ ಕೆಲಸಗಳಿಗೋಸ್ಕರ, ಸಾಮಾಜಿಕ ಜವಾಬ್ದಾರಿ ಇರುವಂತಹ ಕೆಲಸಗಳಿಗೋಸ್ಕರ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ನೀವು ಪಾಲ್ಗೊಂಡಿದ್ದೀರಾ. ಅವುಗಳಲ್ಲಿ ಸಿಟಿಜನ್ಸ್ ಫಾರ್ ಬ್ಯಾಂಗ್ಳೂರು ಕೂಡ ಒಂದು. ಇದರ ಕಾರ್ಯಪರಿಧಿ ಏನು? ಇವರು ನನಗೆ ಈ ಫ್ಲೈಓವರ್ ಮಾಡೋದೇ ನನಗಿಷ್ಟ ಇಲ್ಲ. ನಾವು ಬಸವನಗುಡಿಲಿ ಫಸ್ಟ್ ಫ್ಲೈಓವರ್ ಮಾಡಿದ್ರೆ ಗೊತ್ತ, ನ್ಯಾಷನಲ್ ಕಾಲೇಜ್ ಫ್ಲೈಓವರು ಅಂದರೆ ಒಂದು ಜಗತ್ತಿನ ಮಾದರಿ, ಅದನ್ನು ಕೆಡವಬಾರ್ದು. ಯಾಕೆಂದರೆ ಎಲ್ಲೆಲ್ಲಿ ಫ್ಲೈಓವರ್ ಮಾಡೋಕ್ಕೆ ಆಸೆ ಇರುತ್ತೋ ಅವ್ರನ್ನ ಕರ್ಕೊಂಬಂದು ಇದನ್ನ ತೋರಿಸ್ಬೇಕು. ಮೂರ್ಖತನದ ಒಂದು ಪರಮಾವಧಿ ಇದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಫ್ಲೈಓವರು. ಅದನ್ನು ಬಂದು ನೋಡಿಸ್ಬೇಕು, ಅದಕ್ಕೆ ಇಟ್ಟಿರ್ಬೇಕು ಅದನ್ನು. ಅದನ್ನು ಮಾಡಿದ್ರು. ಅದನ್ನ ಮಾಡಿದಾಗ ನಾವು ಅಪೋಸ್ ಮಾಡಿದ್ವಿ. ಆವಾಗ ಕನ್ನಡ ಸಾಹಿತಿಗಳು, ಅವ್ರ ಹೆಸರೇಳಲ್ಲ ನಾನು, ಅವರು ನೀವು ನಂಬ್ತಿರೋಲ್ಲಿ ಇದನ್ನು ಹೇಳಿದ್ರು ಅವರು, ನೋಡಿ ಬಸವನಗುಡಿಯಲ್ಲಿ ಹೆಚ್ಚು ಬ್ರಾಹ್ಮಣರ ಮನೆಗಳಿದೆ, ಅದನ್ನು ಅವ್ರ ಮನೆಗಳ ಇದು ವ್ಯೂ ಹಾಳಾಗತ್ತೆ ಅಂತ ಹೇಳಿಬಿಟ್ಟು ಬ್ರಾಹ್ಮಣರು ಫ್ಲೈಓವರ್ನ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದ ಮೂರ್ಖ ಸಾಹಿತಿಗಳು ಇದ್ದರು. ಆಯಿತಾ, ಆ ಫ್ಲೈಓವರ್ನ ಅಪೋಸ್ ಮಾಡಿದ್ವಿ ನಾವು. ಅದಾದಮೇಲೆ ಇನ್ನೊಂದು ಮಾಡೋಕ್ಕೆ ಅಲ್ಲಿ ಅಂಡರ್ ಪಾಸ್ ಮಾಡೋಕ್ಕೆ ಹೋದರು. ಆಗ ನಾನು ಚುನಾವಣೆಗೆ ನಿಂತ್ಕೊಂಡು ಅದನ್ನ ಅಪೋಸ್ ಮಾಡಿದೆ. ಬಸವನಗುಡಿಲಿ ನಾನು ಕಾರ್ಪೊರೇಷನ್ ಎಲೆಕ್ಷನ್ಗೆ 2010 ನಿಂತ್ಕೊಂಡು ಲೋಕಸತ್ತಾಗೆ ನಾನು ಕಂಟೆಸ್ಟ್ ಮಾಡಿದೆ. ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದೆ, ಇಲ್ಲಿ ಕಟ್ಟಬಾರ್ದು, ಇದನ್ನು ಅಂಡರ್ ಪಾಸ್ ಮಾಡಬಾರ್ದು ಇಲ್ಲಿ ಅಂತ.
ಅದನ್ನು ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಬಸನಗುಡಿ ಪೊಲೀಸ್ ಸ್ಟೇಷನ್ ಅಂದರೆ, ನೀವು ಹಿಂದಿನ ಕನ್ನಡ ಸಿನಿಮಾಗಳು ನೋಡಿದ್ರೆ ಬಸನಗುಡಿ ಪೊಲೀಸ್ ಸ್ಟೇಷನ್ದು ಫುಟೇಜ್ ಇರೋದು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಹೆರಿಟೇಜ್ ಸೈಟ್ ಅದು. ಅದನ್ನು ಒಡೆದಾಕಿ ಒಂದು ಸ್ಟೂಪಿಡ್ ಜಾಗ ಮಾಡಿದ್ರಲ್ಲಿ. ಜಗತ್ತೆಲ್ಲ ಕಡೆಯೂ 1975-76 ಈ ಫ್ಲೈಓವರ್ಗಳನ್ನ ಕೆಡುಪ್ತಾ ಬಂದಿದ್ದಾರೆ. ಈಗ ಕಟ್ಟೋದನ್ನೇ ನಿಲ್ಲಿಸಿದ್ದಾರೆ. ದೊಡ್ಡ ಉದಾಹರಣೆಗಳಿದೆ, ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತದು. ಆದರೆ ಸರ್ಕಾರಗಳನ್ನ ನಡೆಸೋರಿಗೆ ದೊಡ್ಡ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮಾತ್ರ ದುಡ್ಡು ಸಿಗೋದವ್ರಿಗೆ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಒಂದು ಚಿಕ್ಕ ಫ್ಲೈಓವರ್ ಮಾಡಿದ್ರೆ ಅವ್ರಿಗೆ ಅದರಲ್ಲಿ ದುಡ್ಡಿಲ್ಲ. ಅವ್ರಿಗೇನೆಂದರೆ 110 ಕಿಲೋಮೀಟರ್ ಬೆಂಗಳೂರು ತಲೆ ಮೇಲೆಲ್ಲ ಎಲಿವೇಟೆಡ್ ಕಾರಿಡಾರ್ ರೋಡ್ ಮಾಡಬೇಕು. ಈಗಲೇ ಅದಕ್ಕೆ ಬಜೆಟ್ 30,000 ಕೋಟಿ, ಮುಗಿಸೋ ಹೊತ್ತಿಗೆ 120,000 ಕೋಟಿ ಆಗುತ್ತದು. ಮುಗ್ಸೋಕ್ಕೆ ಅದು 10-12 ವರ್ಷ ಆಗುತ್ತದು. ಇವ್ರಿಗೆ ಗೊತ್ತಾ ಟೈಮ್ ಎಷ್ಟಾಗುತ್ತೆ ನೋಡಿದ್ರೆ. ಅವ್ರ ಪ್ರಾಜೆಕ್ಟ್ಸ್ದು 3,000 ಕೋಟಿ ಅಂತ ಹೇಳಿದ್ರು ಮೆಟ್ರೋ ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಫೇಸ್ ಒನ್ ನೆನಪಿರಲಿ. ಹಂಗೆ ಅದು ಅವ್ರು ಹೇಳೋ ರೇಟ್ ಏನೋ ಮುಗ್ದಾಗ 26,000 ಕೋಟಿ ಆಗುತ್ತದು. ಆ ಥರ ಖರ್ಚು ಮಾಡೋದಕ್ಕೆ ಅವ್ರಿಗೇನೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಅದನ್ನ ಸಪೋರ್ಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅವ್ರು ಹೇಳ್ಕೊಳ್ಳೋದು, ನನ್ನ ತಲೆಯಲ್ಲಿ ಸಂಭಾಷಣೆ ಹೆಂಗಿರುತ್ತೆ ಅಂದರೆ, ನೋಡು ಬ್ರದರ್, ಈಗ ನಾವಿದ್ದೀವಿ, ಮುಂದಿನ ಅವಧಿ ನೀವು ಬರ್ಬೋದು, ಆಮೇಲೆ ಸಿಸ್ಟರ್ ಬರ್ಬೋದು, ಆಯಿತಾ ಪಾರ್ಟಿ, ಆಯಿತಾ 15-20 ವರ್ಷದಿದ್ದರೆ ನಾವೆಲ್ಲ ಚೆನ್ನಾಗಿ ಆಗ್ತೀವಿ, ನಮ್ಮ ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ, ಆಯಿತಾ, ಬೇರೆ ಎಲ್ಲ ಅಪೋಸ್ ಮಾಡೋಣ, ಇಂಥದ್ರಲ್ಲೇ ಬರೋದು ಬೇಡ, ಪಬ್ಲಿಕ್ ಇಂಟ್ರೆಸ್ಟ್ ಇದು ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಮಾಡ್ತಾರೆ ಅವರು. ಅದಕ್ಕೆ ಯಾರೂ ಅಪೋಸ್ ಮಾಡಲ್ಲ. ಯಾವ ಪಕ್ಷದವರು ಎನ್ವೈರನ್ಮೆಂಟ್ ವಿಷಯದಲ್ಲಿ ಏನು ಭಯಂಕರ ಒಗ್ಗಟ್ಟವರು, ಯಾರೂ ಅಪೋಸ್ ಮಾಡಲ್ಲ. ಕೇರಳದಲ್ಲಿ ವೆಸ್ಟರ್ನ್ ಘಾಟ್ಸ್ದು ಸೀರಿಯಲ್ ಸೈಟ್ಸ್ ಅಂತ ಅವರು, ಯುನೆಸ್ಕೋ ಸೀರಿಯಲ್ ಸೈಟ್ಸ್ ಅಂತ ಕಲ್ಚರಲ್ ಹೆರಿಟೇಜ್ ಸೈಟ್ಸ್, ನ್ಯಾಚುರಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಅಂತ ಮಾಡಿದ್ರು ಯುನೆಸ್ಕೋ ಅವರು. 32 ಸೀರಿಯಲ್ ಸೈಟ್ಸ್ ಇನ್ ವೆಸ್ಟರ್ನ್ ಘಾಟ್ಸ್ ಮಾಡಿದ್ರೆ ಕೇರಳ ಲೆಫ್ಟ್ ಗೌರ್ಮೆಂಟು, ಕೇರಳ ಅಪೋಸಿಷನ್ ಕಾಂಗ್ರೆಸ್ಸು, ಕರ್ನಾಟಕ ಜನತಾ, ಕರ್ನಾಟಕ ಭಾಜಪ, ಕರ್ನಾಟಕ ಕಾಂಗ್ರೆಸ್ಸು, ಮತ್ತು ಸಹ್ಯಾದ್ರಿದು ಆ ಕಡೆ ಮಹಾರಾಷ್ಟ್ರದ್ದು ಅವರು ಎಲ್ಲರೂ ಅಪೋಸ್ ಮಾಡಿದ್ರು ಒಟ್ಟಿಗೆ. ಯಾಕೆ ಅಂದರೆ ಎಲ್ಲರೂ ಶಾಮೀಲಾಗಿದ್ದಾರೆ, ಆಯಿತಾ. ಅವ್ರಿಗೆ ದೇವರಲ್ಲಿ ನಂಬಿಕೆ ಇದ್ದಿದ್ರೆ ಆಗ್ತಿರಲ್ಲ. ಅಥವಾ ಅವ್ರು ನಂಬೋ ದೇವ್ರನ್ನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ದೇವರು, ಅಂದರೆ ಹೋಗಿ ಸಾರಾಗಿರೋ ಕೊಟ್ಬಿಟ್ರೆ ನೀವು ಮುಕ್ತಿ ಆಗತ್ತೆ ನಿಮಗೆ ಅಂತ ಅಂದ್ಕೊಂಡ್ರೆ ದೇವ್ರು ಇರ್ಬೋದು ಅವ್ರದ್ದು. ಇಲ್ಲದೇ ದೇವರು ಅವ್ರನ್ನ ಕ್ಷಮಿಸಲ್ಲ. ನೀ ಅವ್ರಿಗೆ ಎಂಥ ಕಷ್ಟ ಬರುತ್ತೆ ಅಂದರೆ ಅವ್ರ ಹಿಂದೆ ಎಂದೂ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಕಷ್ಟ ಬರುತ್ತೆ. ನೋಡ್ರಿ, ಅಮೇರಿಕಾ ಅಂತ ದೇಶನೇ ಮುಗ್ಗರಿಸಿದೆ, ಹಿಂದೆ ಎಲ್ಲರನ್ನೂ ಆಳ್ದ ಯು ಕೆನಲ್ಲಿ ಇವಾಗ ನಿಮಗೆ ಕೋವಿಡಿಂದ ರಿಕವರಿ ಎಷ್ಟಾಗಿದೆ ಡೇಟಾ ರಿಲೀಸ್ ಮಾಡ್ತಾ ಇಲ್ಲ. ನಮಗೆಲ್ಲ ಉಪದೇಶ ಮಾಡೋರು ಇವರೆಲ್ಲ ನೆನ್ಪಿಟ್ಕೊಳ್ಳಿ, ಡೆಮೋಕ್ರೆಸಿ ಹೆಂಗಿರಬೇಕು, ಟ್ರಾನ್ಸ್ಪರೆನ್ಸಿ ಹೆಂಗಿರಬೇಕು, ಜಗತ್ತಲ್ಲಿ ಫ್ರೀ ಪ್ರೆಸ್ ಎಲ್ಲಿದೆ ಅಂತ ಹೇಳೋರು ಇವರು. ಅಲ್ಲಿ ಡೇಟಾ ಇಲ್ಲ ಯು ಕೆಯಿಂದ. ಇದು ನೋಡಿ, ನಾನು ಹೇಳ್ತೀನಿ, ಅವರೇ ಬಿದ್ದಿದ್ದಾರೆ. ನೀವು ಯಾರು ಅವ್ರ ಮುಂದೆ? ನೀವು ಇದನ್ನು ಇವಾಗ ಮಾಡಲಿಲ್ಲ ಅಂದರೆ, ನಾನು ಹೇಳೋದನ್ನೆಲ್ಲ ಪಂಚಭೂತಗಳನ್ನ ಇವಾಗ ನೀವು ಉಳಿಸ್ಕೊಳ್ಳಿಲ್ಲ ಅಂದರೆ ನೀವು ಇತಿಹಾಸದಲ್ಲಿ ಉಳಿತೀರ. ಇದೊಂದು ಜನರೇಷನ್ನು, 300 ವರ್ಷ ಈ ಪ್ಲ್ಯಾನೆಟನ್ನು ಹಾಳು ಮಾಡಿದ್ದ ಯುಗದಲ್ಲಿ ನಿಮ್ಮ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ ಅಷ್ಟೆ. June 5th ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಯ್ತು ಈಗ ಮೊನ್ನೆ. June 1st ಅಮೇರಿಕಾದ ನ್ಯಾಚುರಲ್ ಅಕಾಡೆಮಿ ಆಫ್ ಸೈನ್ಸಸ್ ಅವರು ಒಂದು ಸ್ಟಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ನಾನು ಹೇಳ್ತಾ ಇರೋದನ್ನು ನೀವು ಗೂಗಲ್ ಮಾಡಿ ಇವಾಗ ನೋಡ್ಬೋದು, ನೀವು ಇವಾಗ ಓದ್ಬೋದು ನೀವು ಅದನ್ನು, ಆ ಎಕ್ಸ್ಟ್ರಾಕ್ಟನ್ನು. ಅದರಲ್ಲಿ ಒಂದೇ ಒಂದು ಡೇಟ್ ಹೇಳ್ತೀನಿ ನಾನು. ಅವ್ರು ಹೇಳ್ತಾರೆ, ಅವರ ಅಂದಾಜಿನ ಪ್ರಕಾರ, ಅವಾಗ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇಲ್ಲ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸೈನ್ಸಲ್ಲಿ ಮಾಡೋದಕ್ಕೆ ಬರುತ್ತೆ, 56,000 ವರ್ಷದಲ್ಲಿ ಸುಮಾರು 500 ಸ್ಪೀಷೀಸನ್ನು ನಾವು 1900 AD ಕಳ್ಕೊಂಡಿದ್ದೀವಿ. 1900
56,000 ಇಯರ್ಸ್ ಅಲ್ಲಿ ವಿ ಹ್ಯಾವ್ ಲಾಸ್ಟ್ 500 ಸ್ಪೀಷೀಸ್. 1900 ಇಂದ 2000 ಇಸ್ವಿವರೆಗೂ ನಾವು 100 ವರ್ಷದಲ್ಲಿ ಮತ್ತೆ 500 ಸ್ಪೀಷೀಸ್ನ ಕಳ್ಕೊಂಡಿದ್ದೀವಿ. ಈಗ 20 ವರ್ಷದಲ್ಲಿ 515 ಸ್ಪೀಷೀಸ್ನ ಎಕ್ಸ್ಟಿಂಕ್ಟ್ ಮಾಡಿಸ್ತೀವಿ ನಾವು ಅಂತ ಹೇಳ್ತಾರೆ ಅವರು. ಇನ್ನೊಂದು ಫಿಗರ್ ಹೇಳ್ತೀನಿ ನಿಮಗೆ, ನಾವು ಇದನ್ನು ಎರಡನೇ ಮಹಾಯುದ್ಧ ಮುಗೀತಲ್ಲ 1945, ಆಗ ವಿಶ್ವದ ಜನಸಂಖ್ಯೆ 200 ಕೋಟಿ, ಈಗ ವಿಶ್ವದ ಜನಸಂಖ್ಯೆ 780 ಕೋಟಿ. ಅಷ್ಟೇ ಆಹಾರ ಬೆಳೆಯೋಕ್ಕಾಗೋದು, ಇನ್ಫ್ಯಾಕ್ಟ್ ಕ್ಲೈಮೇಟ್ ಚೇಂಜಿಂದ ಮೊದಲಿಗಿಂತ ಕಮ್ಮಿ ಬೆಳೆಯೋಕ್ಕಾಗತ್ತೆ. ಅಷ್ಟೇ ಮೀನಿರೋದು, ನೀವು ಜಾಸ್ತಿ ಮೀನುಗಾರಿಕೆ ಮಾಡಿ ಸಮುದ್ರದ ಕೊಲ್ಲಿ ಪ್ರದೇಶ ಮತ್ತು ಸಮುದ್ರ ತೀರದಲ್ಲಿ ನಿಮ್ಮ ಪೊಲ್ಯೂಷನ್ ಹಾಕಿ ಮೀನುಗಳು ಮೊದಲಂಗೆ ಬರ್ತಿಲ್ಲ. ಇವಾಗ ಮಂಗಳೂರಿಗೆ ಕ್ಯಾಟ್ ಫಿಶ್ ಬರೋದು, ಮಂಗಳೂರು ಕ್ಯಾಟ್ ಫಿಶ್ ಎಕ್ಸ್ಟಿಂಕ್ಟ್ ಆಗಿದೆ, ಮಂಗಳೂರಿಗೆ ಬರೋದಿಲ್ಲ. ಇವಾಗ ಈಗೇನಂದರೆ ನಿಮಗೆ ಆಹಾರ ಇರೋದಿಲ್ಲ, ನೀರಿರೋದಿಲ್ಲ, ಎಲ್ಲ ವಾಟರ್ ಬಾಡೀಸ್ನ ಕೆಡಿಸಿದ್ದೀರ. ಇಷ್ಟು ಜನಸಂಖ್ಯೆಗೆ ನೀವು ಎಲ್ಲಿಂದ ಕೊಡ್ತೀರಾ? ಇದನ್ನು ಹೇಳಬೇಕಲ್ವ ಎಕಾನಮಿಸ್ಟ್ ನಮಗೆ? ಎಕಾನಮಿ ಹಾಳಾಗ್ತಾ ಇದೆ ಅಂತ ಹೇಳೋದು ಬದಲು ಬದುಕು ಹಾಳಾಗ್ತಾ ಇದೆ ಅಂತ ಹೇಳೋದು ಕಲಿಬೇಕಲ್ವ ಅವರು? ಅವ್ರು ಮಾಡದಿದ್ರೆ ಯಾರು ಮಾಡಬೇಕಲ್ವ ನಾವು? ನಾನು ಅವರಷ್ಟು ಬುದ್ಧಿವಂತ ಅಲ್ಲ. ನಮಗೆ ಲಂಡನ್ ಸ್ಕೂಲು, ಎಕನಾಮಿಕ್ಸು, ಹಾರ್ವರ್ಡ್ ಸ್ಕೂಲು ಎಲ್ಲ ಹೋಗಿಲ್ಲ ನಾವು. ನಮ್ಮ ಬೆಂಗಳೂರು ಹೆಂಗಿತ್ತು ಹಂಗೆ ಮಾಡಿಕೊಡಿ ನೀವು, ಆಯಿತಾ? ಹೆಂಗೆ ಮಾಡಿಕೊಡೋದು ನೀವು ಅಂದರೆ ತುಂಬ ಸುಲಭ ಇದೆ ನಿಮಗೆ. ನಮ್ಮ ತಂಟೆಗೆ ಬರಬೇಡಿ ನೀವು. ನೀವು ಯಾವುದೋ ಜಾಗನ ಪ್ರೀತಿಸ್ತೀರಲ್ಲ, ಅಲ್ಲೋಗಿ ಮಾಡಿ ನೀವು. ನನಗೆ ಯಾರೋ ಹೇಳಿದ್ರು, ಸಿ ವಿ ಹ್ಯಾಡ್ ನಾಟ್ ಕಮ್ ದೇರ್, ವಾಟ್ ವಾಸ್ ದೇರ್ ಇನ್ ದ ಲೋಕಲ್ ಪಾಪ್ಯುಲೇಷನ್, ಇಟ್ ಈಸ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಕಮ್ ಇಟ್ ಈಸ್ ಗುಡ್ ಅಂತ ಯಾರೋ ಸಾಫ್ಟ್ವೇರು ಧೀಮಂತರು ನನಗೆ ಹೇಳಿದ್ರು. ನಾನು ಹೇಳಿದೆ, ಎಲ್ಲಿದ್ದೀರಿಪ್ಪ ನೀವು? ಅದು ಎಲ್ಲೋ ಇದ್ರವರು. ಆ ಊರಿಗೆ ನಾನು ಅವಮಾನ ಮಾಡಲ್ಲ, ಯಾವುದು ಊರವರು ನೋಡಿ, ಆ ಊರು ಈ ಊರಿಗಿಂತ ಚೆನ್ನಾಗಿದೆಯಾ? ಇಲ್ಲ. ನಿಮ್ಮಂಥ ಬುದ್ಧಿವಂತರು, ಇಷ್ಟು ಒಳ್ಳೆಯವರು, ನಮಗೆ ಉಪಕಾರ ಮಾಡಿದ್ರೆ ಸಾಕು, ನಿಮ್ಮ ಊರಿಗೆ ಹೋಗಿ ಉಪಕಾರ ಮಾಡಿ ಅಂದೆ. ಅವ್ರು, ನೀವು ಸಾರ್ಕಾಸ್ಟಿಕ್ ಆಗಿದ್ದೀರ ಅಂದರು. ಇಲ್ಲ ರೀ, ನಾನು ಸಾರ್ಕಾಸ್ಟಿಕ್ ಆಗಿರೋದು ಒಳ್ಳೆಯದು, ನನಗೆ ಅನಿಸೋದು ಹೇಳ್ತಿಲ್ಲ ನಾನು ನಿಮಗೆ. ಸರ್, ನೀವು ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು, ಈ ಹಿನ್ನೆಲೆಯಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿ. ಅಲ್ಲ, ಈಗ ಮೊದಲಷ್ಟು ಮಾಡಲ್ಲ ಅದು, ಯಾಕೆಂದರೆ ಮೊದಲು ತುಂಬ ದುಡ್ಡು ಕೊಡೋರು. ಒಂದು ಕಡೆ ನನಗೆ 400,000 ಮೇಲೆ ಕೊಟ್ಟಿದ್ದರು ಒಂದು ಸ್ಪೀಚ್ ಮಾಡೋದಕ್ಕೆ, ಅದು ತುಂಬ ದುಡ್ಡಿದೆ ಅದರಲ್ಲಿ. ಆದರೆ ನಿಮ್ಮಿಂದ ಏನು ಬಯಸ್ತಾರೆ ಇದೆಯಲ್ಲ, ನೀವು ಅದನ್ನ ಫೀಡ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ್ದು. ಅಡ್ವರ್ಟೈಸಿಂಗಲ್ಲಿ ಮಾಡಿದಂಗೆ, ಅದಕ್ಕೆ ನಾನು ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಮಾಡಲ್ಲ ನಾನು. ಅಂದರೆ ಅವ್ರ ಇಕಾಲಜಿ ಕಾಸು ಆ ಥರದ್ದು ಏನಾರು ಇದ್ದರೆ ಬೇಕಾದ್ರೆ ಫ್ರೀ ಮಾಡೋಕ್ಕೂ ರೆಡಿ ಇದ್ದೀನಿ ನಾನು. ಓಕೆ, ಅಂದರೆ ನಾನು ಸೋಷಿಯಲ್ ಮೆಸೇಜಿಂಗು ಅದಕ್ಕೆ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಆದರೆ ನಾನು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ನಾನು ಮಾಡೋಕ್ಕೆ ತಯಾರಿಲ್ಲ ನಾನು. ಅಂದರೆ ನಾನು ದೊಡ್ಡವನು ಅಂತಿಲ್ಲ ರೀ, ನನಗೆ ರಾತ್ರಿ ನಿದ್ದೆ ಬರಬೇಕು ಅಷ್ಟೇ. ನಾನೇನು, ನಾನು ನಿನ್ನ ದಯವಿಟ್ಟು, ನಾನು ಇವ್ರ ಥರ ನಾನು ಇಂಟೆಲೆಕ್ಚುವಲ್ ಅಲ್ವೇ ಅಲ್ಲ ನಾನು, ಆಯಿತಾ? ನಾವು ಈ ಥರ ಕೆಲವು ಮಾದರಿಗಳನ್ನ ನಾವು ಕಟ್ಕೋಬೇಕು. ನಾನು ಈ ಮೋಟಿವೇಶ್ನಲ್ ಸ್ಪೀಚ್ ಮಾಡೋದನ್ನು ಈಗ ಫ್ರೀ ಮಾಡ್ತೀನಿ. ಅಂದರೆ ಯಾವ್ದಾದ್ರು ಯೂತ್ ಆರ್ಗನೈಸೇಷನ್ ಇದೆ, ಅದನ್ನು ಮಾಡ್ತೀನಿ ಈ ವರ್ಷ. ಅದಕ್ಕೆ ನನ್ನ ಈ ಥರ ಏನೇನೋ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಈ ಸತಿ ರೋಟ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ನಾವು. ನಾವು ರೋಟ್ರಿ ಡಿಸ್ಟ್ರಿಕ್ಟ್ 3190 ಆಂಧ್ರ ಪ್ರದೇಶ ಸ್ವಲ್ಪ ಸೇರತ್ತಿದ್ವಿ ಅಷ್ಟು. ಆ ಥರ ಇದು ರೆವಿನ್ಯೂ ಜಿಲ್ಲೆ ಅಲ್ಲ ಇದು. ಆ ಜಿಲ್ಲೆಗೆ ಬರೋ ವರ್ಷ ನಾನು ಎನ್ವೈರನ್ಮೆಂಟಿಗೆ ಡೈರೆಕ್ಟರ್. ಈಗ ಅದು ಮುಗಿದ ತಕ್ಷಣ ಹೋಗ್ಬಿಟ್ಟು ನಾನು ಸ್ಲೈಡ್ ಕಳಿಸ್ಬೇಕು, ನನಗೆ ಕಾಯ್ತಾ ಇದ್ದಾರೆ ಅವರು, ಅದನ್ನು ನಾನು ಮಾಡಿ ಕಳಿಸ್ತೀನಿ. ವರ್ಷ ಪೂರ್ತಿ ನಾವು ಚಟುವಟಿಕೆಗಳನ್ನು ಮಾಡ್ತೀವಿ. ವಾಟರ್, ಸ್ಯಾನಿಟೇಷನು, ಮರ ನೆಡೋದು, ಮತ್ತು ದೊಡ್ಡ ದೊಡ್ಡ ಕೆರೆಯನ್ನು ಮಾಡೋರು ತುಂಬ ದೊಡ್ಡ ದೊಡ್ಡವರು ಇದ್ದಾರೆ. ಚಿಕ್ಕ ಚಿಕ್ಕದನ್ನು ಮಾಡೋದು, ಒಂದು ಒಂದು ಪ್ರೈವೇಟ್ ಲೇಔಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ನಾವೇನು ಹೇಳೋದು ನೋಡಿ, ಇಲ್ಲೆಲ್ಲ ಇಳಿಜಾರು ಎಲ್ಲ ಬಂದು ಇಲ್ಲಿ ಒಂದು ಕಡೆ ಸೇರುತ್ತಿದ್ದು ವಾಟರ್ ಶೆಡ್ಡು. ಇಲ್ಲಿ ನಾವು ನೀರು ಕಲೆಕ್ಟ್ ಮಾಡೋಣ, ಇಲ್ಲಿ ಕಲೆಕ್ಟ್ ಮಾಡೋಕ್ಕೆ ಇಷ್ಟು ಜಾಗ ಬಿಟ್ಕೊಡಿ. ಕಮ್ಯುನಿಟಿಯನ್ನು ಕೇಳಿ ಮಾಡೋದು, ಇಂಗು ಗುಂಡಿಗಳನ್ನ ಮಾಡೋದು, ಈ ಥರ ಪ್ರಾಜೆಕ್ಟ್ಸು, ರೈನ್ ವಾಟರ್ ಹಾರ್ವೆಸ್ಟಿಂಗು, ವಾಟರ್ ಮೈಕ್ರೋ ವಾಟರ್ ಶೆಡ್ ಮ್ಯಾನೇಜ್ಮೆಂಟು,
ಮತ್ತು ಪ್ಲಾಸ್ಟಿಕ್ ಶ್ರೆಡ್ಡಿಂಗು. ಈಗ ನೀವು ಏರ್ಪೋರ್ಟಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ನಾವು ಪೆಟ್ ಶ್ರೆಡ್ಡರ್ಗೆ ಹಾಕಬೇಕಾದ್ರೆ ಅದು ಶ್ರೆಡ್ಡಿಂಗ್ ಯಾವುದೋ ಗ್ರೇಡಲ್ಲಿ ಆಗಬೇಕು, ಅದು ಆವಾಗಲೇ ಮರುಬಳಕೆ ಆಗೋದು. ಇಲ್ಲದೇ ನೀವು ಇಲ್ಲಿಂದ ತೊಗೊಂಡೋಗಿ ಇನ್ನೆಲ್ಲೋ ಹಾಕ್ತಿರಲ್ಲ, ಅದು ದೊಡ್ಡ ಅಪಾಯ ಇದೆ. ವಿ ಹ್ಯಾವ್ 8 billion ಟನ್ಸ್ ಆಫ್ ಪ್ಲಾಸ್ಟಿಕ್ ಆನ್ ದ ಪ್ಲಾನೆಟ್. ನಾವು ಅದನ್ನು ಏನಾರು ಮಾಡಬೇಕು. ಆ ಪ್ರಾಜೆಕ್ಟ್ಸು ಮತ್ತು ಚಿಕ್ಕ ಚಿಕ್ಕ ಪಾರ್ಕ್ಗಳೆಲ್ಲ ಇದು ವೆಟ್ ವೇಸ್ಟ್ ಕಂಪೋಸ್ಟಿಂಗ್, ಈ ಥರದ್ದು ದೊಡ್ಡ ಪ್ಲ್ಯಾನ್ ಇದೆ. ಈ ವರ್ಷ ಎಲ್ಲ ಮಾಡೋದಕ್ಕೆ ನಾನು ಹಚ್ಕೊಂಡಿದ್ದೀನಿ. ಈ ಸಿನಿಮಾಗಿದ್ರ ಮಧ್ಯೆ ಎಷ್ಟು ಆಗುತ್ತೆ ಗೊತ್ತಿಲ್ಲ, ನನಗೆ ದೊಡ್ಡ ಟೀಮ್ ಇದೆ, ಈ ವರ್ಷ ಅದನ್ನ ಮಾಡ್ತಾ ಇದ್ದೀನಿ. ಐ ಫೀಲ್ ಬೇರೆ ಏನೂ ಮಾಡದೇ ಇದ್ರೆ ಲೈಫಲ್ಲಿ ಇಷ್ಟೇ ಮಾಡಿದ್ರೆ ಸಾಕು ಅನಿಸುತ್ತೆ. ಬಟ್ ಇದನ್ನು ಬಿಡಬಾರ್ದು. ಏನೂ ಆಗದೇ ಇದ್ರೆ ನೋಡಿರಿ, ಮೊಹಮ್ಮದ್ ಪೈಗಂಬರ್ ಹೇಳ್ತಾರಂತೆ, ನೋಡಿ ಒಬ್ಬ ಮನುಷ್ಯನಿಗೆ ಅನ್ಯಾಯ ನೋಡಿದಾಗ ಆಕೆಗೆ ಅಥವಾ ಆತನಿಗೆ ಇದು ಅನ್ಯಾಯ ಅಂತ ಅಟ್ಲೀಸ್ಟ್ ಅನ್ನಿಸ್ಬೇಕಂತೆ. ಅದಕ್ಕಿಂತ ಸ್ವಲ್ಪ ಉತ್ತಮ ಅಂದರೆ ಇದು ಅನ್ಯಾಯ ಅಂತ ಹೇಳಬೇಕಂತೆ. ಎಲ್ಲಕ್ಕೂ ಉತ್ತಮ ಅಂದರೆ, ಶ್ರೇಷ್ಠ ಅಂದರೆ ಅದಕ್ಕೆ ಇದು ಅನ್ಯಾಯ ಅಂತ ಹೇಳಿದ್ರ ಬಗ್ಗೆ ಏನಾದರೂ ಮಾಡಬೇಕಂತೆ. ಏನು ಅನ್ನಿಸ್ದೆ ಇದ್ರೆ ಭಾಳ ಅದು ಭಾಳ ಕಷ್ಟ ಅಂತ ಅದನ್ನು ನಾನು ಒಪ್ತೀನಿ. ಕಾಯಾವಾಚ ಮನಸ್ಸು ಅಂದರೆ ಅದು ಅರ್ಥ ನಮ್ಮದು. ಅಟ್ಲೀಸ್ಟ್ ಮಾತಾಡಬೇಕ್ರಿ ಸಿಗ ಮಾಧ್ಯಮದಲ್ಲಿರೋರು, ಮತ್ತೇನು ಮಾಡಲಿಕ್ಕಾಗತ್ತೆ ನಾವು? ಅಟ್ಲ ಅಟ್ಲೀಸ್ಟ್ ಇದು ಸರಿಗಿಲ್ಲ ಅಂತ ಹೇಳಬೇಕು. ಈಗ ನೋಡಿ, ಆಗಲೇ ಫ್ಲೈ ಓವರ್ ಪ್ಲ್ಯಾನ್ ಹಾಕಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ ಆಗಲೇ. ಎಷ್ಟು ಯೋಚನೆ ಮಾಡಿರಿ, ಎಷ್ಟು 15 ವರ್ಷ ಕಟ್ತಾರೆ. ಸೂರ್ಯನ ಬೆಳಕು ಭೂಮಿ ತಾಕಲ್ಲ ಭೂ ಇಲ್ಲಿ, ಆಯಿತಾ? ಕಾರ್ವಾರ್ಡ್ ಸ್ಟ್ರೀಮ್ ಅವ್ರನ್ನ ನನಗೆ ಇವರು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಿದ್ರೆ ತಡೀರಿ ಸರ್ ಇದು ಮಾಡಬೇಡಿ ಅಂದರೆ, ಇಲ್ಲ ನಾನು ಇದು ಬಸ್ಸಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಎಲ್ಲಿರ್ತೀರ ಅಬ್ಬ, ಎಲ್ಲಿ ಜನ ಎಲ್ಲಿ ಕಾಯ್ತಾರೆ? ಬಸ್ ಸ್ಟಾಪ್ ಎಲ್ಲಿರುತ್ತೆ? ಫ್ಲೈಓವರ್ ಮೇಲೆ ಸ್ಟಾಪ್ ಎಲ್ಲಿ ಮಾಡ್ತೀರಾ ನೀವು? ಏನು ಹೇಳ್ತಿದ್ದೀರಾ? ಆಟೋಲಿ ಹೋಗ್ತೀವ, ಆಟೋಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ನಮ್ಮ ಮನೆಯಿಂದ ಇನ್ನೊಂದು ಕಡೆಗೆ ಹೋಗ್ತೀನಿ ಟ್ಯಾಕ್ಸಿಲಿ ಆಟೋಲಿ, ಫ್ಲೈಓವರ್ ಮೇಲೆ ಹೋಗಿ ಎಲ್ಲಿಳಿಲಿ ನಾನು? ಏನು ಮಾತಾಡ್ತಾ ಇದ್ದೀರಾ? ಏನಂದರೆ ಇದು ನಮಗೆಲ್ಲ ಮಾಡ್ತಾ ಇರೋದು, ಇದು ನಾವು ಬೇಡಲ್ಲ ಅವರಿಗೆ ಮಾಡ್ತಾ ಇದ್ದಾರೆ. ಗೇಟೆಡ್ ಕಮ್ಯುನಿಟಿ ಮಾಡ್ಕೊಳ್ತೀವಲ್ಲ ಅವರಿಗೆ ಮಾಡ್ತಿರೋದು ಇದು. ನಾನೊಂದು ಗೇಟೆಡ್ ಕಮ್ಯುನಿಟಿಲಿದ್ದೀನಿ, ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ. ಅಂದರೆ ಸುಮ್ಮನೆ ಹಿಂಗೆ ಆಚೆ ಎತ್ತಿದ್ರೆ ಸಂಗಮ್ ಸರ್ಕಲ್ ನಮ್ಮದು ಸ್ವಲ್ಪ ಪರವಾಗಿಲ್ಲ. ಕೆಲವ್ರಿಗೆ ಏನೋ ಇಟ್ಬಿಟ್ಟು ಯಾರೂ ಒಳಗೆ ಬರೋಂಗಿಲ್ಲ, ಅವರೇ ಬೇರೆ ನೀವೇ ಬೇರೆ. ಅವರು ಕಾರಿಂದ ಆಚೆ ಬಂದರೆ ಕಾರಿಂದ ಏನು ಅವ್ರಿಗೆ ಕಾಣಿಸ್ಲೇಬಾರ್ದು. ಅವರೆಲ್ಲ ಹೋಗ್ತಾರೆ, ಅದೊಂದು ವರ್ಚುವಲ್ ವರ್ಲ್ಡಲ್ಲಿ ಇದ್ದಾರೆ ಅವರು. ಅದು ಅವರಿಗೆ ಮಾಡ್ತಿರೋದು. ಅದು ಏನಂದರೆ ಸಿಟೀಲಿ ನಾವೆಲ್ಲ ಇದ್ದೀವಿ, ಲೋಕಲ್ಸ್ ಅಲ್ಲ, ಕನ್ನಡಿಗರೆಲ್ಲ ಇದ್ದಾರೆ, ಕನ್ನಡದಲ್ಲೆಲ್ಲ ಮಾತಾಡ್ತಾರೆ. ಅವರೆಲ್ಲ ಸಿಕ್ಬಿಡ್ತಾರಲ್ಲ, ಸಿಗಲೇಬಾರ್ದು, ಅಲ್ಲೇ ಓಡಾಡ್ತಾ ಇರಬೇಕು. ಅವ್ರವ್ರನ್ನೇ ಮೀಟ್ ಮಾಡಬೇಕು ಅವರು, ಆ ಥರ ಮಾಡ್ತಿದ್ದಾರೆ. 15 ವರ್ಷ ಎಷ್ಟು ಸಿಮೆಂಟು, ಇಟ್ಟಿಗೆ, ರೋಡ್ ಬ್ಲಾಕು, ಅಲ್ಲಿಂದ ಬಿಟ್ಟಿದ್ದು ಸೂಯೇಜು ನಾವು ಪಡಿಬೇಕು. ಫ್ಲೈಓವರ್ ಅಂದರೆ ಏನು? ಯು ಕ್ರಿಯೇಟ್ ಎ ಸ್ಲಮ್ ಬಿಲು. ಸೂರ್ಯ ನೇರ ಇತ್ತು ಅವ್ರಿಗೆ, ಸೂರ್ಯನೂ ಇಲ್ಲ, ಅದೇ ಕಟ್ಟು ಅವ್ರಿಗೆ. ಸಿಂಪಲ್ ಥಿಂಗ್ ಏನ್ರಿ, ಸೂರ್ಯ ಇಲ್ಲ ಅಂದರೆ ಒಪ್ಕೊಳ್ಳೇಬಾರ್ದು. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರ ಬರಲಿ ನಾವು ಮಾಡೋಕ್ಕೆ ಬಿಡೋದಿಲ್ಲ ರೀ, ನಾವು ಮಾಡೋಕ್ಕೆ ಬಿಡೋದಿಲ್ಲ. ನಾವು ಅಂದರೆ ನಾನು ಒಬ್ಬನೇ ಇಲ್ಲ, ನಾನು ಲೀಡರಲ್ಲ ಇದಕ್ಕೆ. ಸಿಟಿಸನ್ಸ್ ಫಾರ್ ಬೆಂಗಳೂರಿಗೆ ನಾನು ಲೀಡರಲ್ಲ. ಆ ಮೂಮೆಂಟ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಶಾಕ್ ಆಗುತ್ತೆ. ನಾನು ಆರ್ಕಿಟೆಕ್ಟ್ ನರೇಶ್ ನರಸಿಂಹನ್ನು ಫೇಸ್ಬುಕ್ಕಲ್ಲಿ ಮಾತಾಡ್ತಾ ಇದ್ದೀವಿ. ಅವನಿಗೊಂದು ಮೆಸೇಜ್ ಟೈಪ್ ಮಾಡಿದೆ, ನಿಮ್ಮ ಆಫೀಸಲ್ಲಿ ಮೀಟ್ ಮಾಡೋಣ, ಮಾತಾಡೋಣ ಇದನ್ನು, ನಿನಗೆ ಯಾರಿಗ್ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರನ್ನ ಕರೆಸು. ನಮ್ಮ ಮೆಸೇಜನ್ನು ನೋಡಿ ತುಂಬ ಜನ ನಾವು ಬರ್ತೀವಿ, ನಾವು ಬರ್ತೀವಿ, ನಾವು ಬರ್ತೀವಿ ಅಂತ ಹಾಕಿದರು. ಒಂದು 20-30 ಜನ ಒಂದು ಆಫೀಸಲ್ಲಿ ಸೇರಿದ್ವಿ. ಏನು ಮಾಡೋದು ಅಂತ ಬಂತು. ಆಮೇಲೆ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾನು ನರೇಶ್ ಮಾತಾಡ್ಕೊಂಡ್ವಿ. ನರೇಶ್ ಅಂದ, ವಿಚಿತ್ರ ಏನಾದ್ರು ಮಾಡಬೇಕು, ನಮ್ಮ ಮಾತೆ ಕೇಳಲ್ಲ, ವಿ ಶುಡ್ ಫಾರ್ಮ್ ಎ ಹ್ಯೂಮನ್ ಚೈನ್ ಐಸೆ ಅಂದ ಅವನು. ಅಂದರೆ ಯಾರು ಮಾಡ್ತಾರೆ ಹ್ಯೂಮನ್ ಚೈನ್ ಅಂತ. ನಾನು ಅಲ್ಲಿ ಹೋದೆ, ಏನು ಮಾಡೋದು ಅಂತ.
ಎಲ್ಲ ನನ್ನ ಕಡೆ ನೋಡ್ತಾ ಇದ್ರು, ಯಾಕೆಂದರೆ ನಾನು ಫಸ್ಟ್ ಮೆಸೇಜ್ ಹಾಕಿದ್ದಿದ್ದಲ್ಲ, ವಿಲ್ ಫಾರ್ಮ್ ಎ ಹ್ಯೂಮನ್ ಚೈನ್ ಅಂದೆ. ಆಗತ್ತೆ ಆಗಲ್ಲ ಯಾರು ಯೋಚನೆ ಮಾಡ್ತಾಯಿಲ್ಲ, ಹೆಂಗೆ ಮಾಡ್ದೆ. ನಾನು ಹೇಳಿದೆ, ನೀವು 30 ಜನ ಇದ್ದೀರಾ, ನೀವಿಲ್ಲಿ ನೀವು ಎಲ್ಲರೂ ಒಂದು 10-15 ಜನನ ಕರ್ಕೊಂಡು ಬರ್ತೀನಿ ಅಂತೇಳಿ, ಒಂದು 500 ಪೀಪಲ್ ನಾವು ಮಾಡಬೋದು. ಅವಾಗ ಒಂದು ಚೈನ್ ಹ್ಯೂಮನ್ ಚೈನ್ ಮಾಡೋಣ, ನಾವು ಚಾಲುಕ್ಯ ಸರ್ಕಲಲ್ಲೇ ಮಾಡೋಣ ಅಂತಂದೆ. ಓಕೆ, ಆಮೇಲೆ ನಮಗೊಂದು ಮೆಸೇಜ್ ಬಂತು, ಪೊಲೀಸ್ ಪರ್ಮಿಷನ್ ತಗೋಬೇಕು ಅಂತ. ಅವ್ರು ರವಿಚಂದರ್ ಅಂತಿದ್ದಾರಲ್ಲ, ಅವ್ರು ಕರ್ಕೊಂಡಿದ್ರು ನಮ್ಮನ್ನ ಕಮಿಷನರ್ ಹತ್ರ. ಆಮೇಲೆ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕಳಿಸಿದ್ರು ನಮಗೆ ಪರ್ಮಿಷನ್ಗೆ. ಇಲ್ಲ, ನೀವು ಹೆಂಗೆ ಮಾಡ್ತೀರಾ, ನಮಗೆ ತುಂಬ ಕಷ್ಟ ಇದೆ ಇದು. ಏನು ಸರ್, ನಾವೊಂದು 300-500 ಜನ ನಾವು ಮಾಡ್ತೀವಿ ಅಂತಂದೆ. ಸರ್, ಅವರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಈಸ್ ಸೇಯಿಂಗ್ ದಟ್ 10,000 ಪೀಪಲ್ ವಿಲ್ ಕಮ್ ಅಂತ ಪೊಲೀಸ್ ಹೇಳಿದ್ರು. ಹೆಂಗೆ ಹೋಗುತ್ತೆ ಅವ್ರಿಗೆ ಗೊತ್ತಿಲ್ಲ ರೀ, ಅಂದರೆ ನಮ್ದು ಏನೇನು ಟ್ಯಾಪ್ ಮಾಡ್ತಾರೋ, ನಾವು ಯಾವ ಜಗತ್ತಲ್ಲಿದ್ದೀವಿ ನಾವು. ಅವ್ರಂದ್ರೆ ನಮಗೆ ಒಂದು ಕಡೆ ಖುಷಿ, ಒಂದು ಕಡೆ ಆಶ್ಚರ್ಯ, ನಾವು ಕೇಳಲ್ಲ ಈ ಥರದ್ದು. ನೋಡಿದ್ರೆ ಚಾಲುಕ್ಯ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಎರಡೂ ಕಡೆ ಮಾಡಿದ್ವಿ. ಆಮೇಲೆ ಫುಟ್ಪಾತಲ್ಲಿ ಅದು ಮೇಕ್ರಿ ಸರ್ಕಲ್ವರೆಗೂ ಇತ್ತು ರೀ ಇದು, ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ಹ್ಯೂಮನ್ ಚೈನ್ ಮಾಡಿದ್ವಿ, ಯಾರ್ದು ಹೈರ್ಡ್ ಕ್ರೌಡ್ ಏನಲ್ಲ ಅದು, ಎಲ್ಲ ಪ್ರೊಫೆಷ್ನಲ್ಸು, ರಾಮಚಂದ್ರ ಗುಹಾ ಯಾರ್ಯಾರೋ ಬಂದು ನಿಂತಿದ್ದಾರೆ, ನಾವು ಯಾರನ್ನೂ ಕರೆದಿಲ್ಲ, ಅವ್ರಿಗವರೇ ಬಂದಿದ್ದಾರೆ ಎಲ್ಲರೂ ಜನ. ಬದಲಾವಣೆ ಆಗಲ್ಲ ಅಂತ ಅಂದ್ಕೊಳ್ತೀರಾ? ಆ ಥರ ಜನಕ್ಕೆ ಫೀಲಿಂಗ್ ಇದ್ದರೆ ಯಾರು ಕರೀತಾರೋ ಅವ್ರನ್ನ ನಂಬಬೇಕು, ಅವ್ರು ಅಷ್ಟೇ, ಅವ್ರ ಉದ್ದೇಶವನ್ನು ನಂಬಬೇಕು. ನೀವು ಕರೆದಿರ ಬರ್ತಾರೆ. ಈಗ ನಾವು ಈಗ ಸ್ವಲ್ಪ ಫೇಮಸ್, ನಮ್ಮ ಹೆಸರು ಮಾಡ್ಕೊಳ್ಳೋಕೆ ಮಾಡ್ತಾಯಿದ್ದೀವಿ ಅಂತ ಅನ್ಬೋದು. ಇವಾಗ ಅದಾದಮೇಲೆ ಆ್ಯಕ್ಟಿವಿಸ್ಟ್ ಅಂತ ಹೆಸರು ಬಂದಿದೆ ನನಗೆ ಅಲ್ವಾ. ನಾನು ಅದಕ್ಕೆ, ನಾನು ಎನ್ವೈರ್ಮೆಂಟ್ ಕ್ವೆಶ್ಚನ್ ಬಂದರೆ ಪಬ್ಲಿಕಲಿ ನಾನು ಮೈಕ್ ಮುಂದೆ ಮಾತಾಡೋದು. ಇವಾಗ ಈಗ ಇಂಟರ್ವ್ಯೂಲಿ ನೀವು ಕೇಳಿದ್ದೀರ, ಇದರ ಯಾವುದೋ ಪ್ರೊಟೆಸ್ಟ್ ಎಲ್ಲ ಇರುತ್ತಲ್ಲ, ನಾನು ಹೋಗ್ತೀನಿ ಅಲ್ಲಿಗೆ, ಹೋಗಿ ಮೈಕೆಲ್ಲ ಬಂದಾಗ ನಾನು ಮೊದಲು ಥರ ಮಾತಾಡಲ್ಲ. ಇವಾಗ ಬರೀ ಸಿಟಿಸನ್ಸ್ ಫಾರ್ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಮಾತ್ರ ಹೋಗಿ ಮಾತಾಡ್ತೀನಿ, ಇಲ್ಲದೇ ಇದ್ದರೆ ಬೀದಿಲಿ ನಿಂತು ಟೌನಲ್ಲಿ ಮುಂದೆ ಎಲ್ಲ ನಾನು ಮೈಕಲ್ಲಿ ಮಾತಾಡಲ್ಲ ನಾನೀಗ. ಯಾಕೆಂದರೆ ನೀವೆಲ್ಲ ಬರಬೇಕು, ಯಂಗ್ಸ್ಟರ್ಸ್ ಮಾಡಬೇಕು ಇವಾಗ ಇದು. ನಿಮಗಾಗಿ ಮಾಡ್ಕೊಳ್ಳಿ, ಏನಿಲ್ಲದಾದ್ರೂ ಅಟ್ಲೀಸ್ಟ್ ನಿಮಗಾಗಿ ಮಾಡ್ಕೊಳ್ಳಿ. ದಿಸ್ ಸಿಟಿಸನ್ಸ್ ಫಾರ್ ಬೆಂಗಳೂರು ವಾಸ್ ಎ ಸ್ಪಾಂಟೇನಿಯಸ್ ಮೂವ್ಮೆಂಟ್ ಆ್ಯಂಡ್ ಫಸ್ಟ್ ಅದನ್ನ ಹಂಗೆ ಕರೀಲಿಲ್ಲ ನಾವು, ಸಿಟಿಸನ್ಸ್ ಅಗೇನ್ಸ್ಟ್ ಸ್ಟೀಲ್ ಫ್ಲೈ ಓವರ್ ಅಂತ ಕರೆದ್ವಿ, CASFO ಅಂತ ಕರೆದಿದ್ದು ಫಸ್ಟು. ಅದು ಆ ಮೂಮೆಂಟ್, ಅದು ಹ್ಯೂಮನ್ ಚೈನ್ ಆದ ತಕ್ಷಣ ವಿ ಡಿಸೈಡೆಡ್ ಟು ಚೇಂಜ್ ದ ನೇಮ್. ಇದು ಪಾಸಿಟಿವ್ ಮೂಮೆಂಟ್ ಆಗಬೇಕು, ನಾವು ಇದನ್ನು ಚೇಂಜ್ ಮಾಡೋಣ, ಸಿಟಿಸನ್ಸ್ ಫಾರ್ ಬೆಂಗಳೂರು, ಫಾರ್ ಬೆಂಗಳೂರು ಅಂತ ಮಾಡೋಣ ಅಂತ ಮಾಡಿದ್ವಿ. ಈಗ ಅದನ್ನ ನಡೆಸೋರು ಯಾರ್ಯಾರೋ, ಶ್ರೀನಿವಾಸ ಅಲವಳ್ಳಿ, ತಾರಾ, ಯಾರ್ಯಾರು ತಾರಾಕೃಷ್ಣ ಸ್ವಾಮಿ ಅವರೆಲ್ಲ ನಡೆಸ್ತಾರೆ. ಆದರೆ ಏನಾದ್ರು ಅಗತ್ಯ ಏನಾದ್ರು ಬಿದ್ದರೆ ಈಗಲೂ ಕರೀತಾರೆ, ಈಗಲೂ ವಿಶ್ವಾಸ ಇದೆ, ಈಗಲೂ ಹೋಗಿ ಮಾಡೋದೆ. ನಾಳೆ ಸ್ಟ್ರೀಟ್ ಪ್ರೊಟೆಸ್ಟ್ ಅಂದರೆ ಸ್ಟ್ರೀಟ್ ಪ್ರೊಟೆಸ್ಟೇ. ಎಲಿವೇಟೆಡ್ ಕಾರಿಡಾರ್ ಏನಾದ್ರು ಮಾಡಿ ಅವ್ರಿಗೆ ಪರ್ಮಿಷನ್ ಸಿಕ್ಕಿದ್ರೆ ನಾನು ಹೇಳ್ತೀನಿ, 50,000 ಜನ ನಾವು ಚೀಫ್ ಮಿನಿಸ್ಟರ್ ಮುಂದೆ ಹೋಗಿ, ಮನೆ ಮುಂದೆ ಹೋಗಿ ಬೈ ಟರ್ನ್ ಇಡೀ ವರ್ಷ ಕೂತ್ಕೋತೀವಿ. ಅವ್ರ ಪ್ರೊಟೆಸ್ಟ್ ಅವರು ಎಲ್ಲೆಲ್ಲಿ ಕಟ್ತಾ ಇರ್ತಾರೋ ಅಲ್ಲೆಲ್ಲ ನಾವು ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಮಾಡ್ತಾನೆ ಇರ್ತೀವಿ. ನಾನು ಒಬ್ಬ ದೊಡ್ಡ, ಅವ್ರ ಪಾಪ ಈಗ ಪವರ್ ಇಲ್ಲ, ಅವಾಗ ಇಲ್ದಿದ್ರೆ ಹೇಳ್ತೀವಿ, ಪವರ್ ಇಲ್ಲದ ಹೆಸರಳಕ್ಕೆ ನೋ ಪ್ರಾಬ್ಲಮ್. ಆವಾಗ ಪವರಲ್ಲಿದ್ದರು, ಅವ್ರಿಗೆ ಹೇಳಿದೆ ಎಷ್ಟು ವರ್ಷ ನಿಮ್ಮ ಸರ್ಕಾರ ಇರುತ್ತೆ ಅಂತ ಅಂದ್ವಿ. ಈಗ ಇರೋ ಸರ್ಕಾರಕ್ಕೂ ಅದು ಹೇಳೋದು, ಯಡಿಯೂರಪ್ಪನವ್ರ ಸರ್ಕಾರಕ್ಕೂ ಅದು ಹೇಳೋದು, ಎಷ್ಟು ವರ್ಷ ಇರುತ್ತೆ ನಿಮ್ಮದು ಸರ್ಕಾರ? ನಾವು ಬಿಡೋದಿಲ್ಲ ಇದನ್ನು, ಬಿಡೋದಿಲ್ಲ ಅಂದರೆ ಅರ್ಥ 15 ವರ್ಷ ಮೂವ್ಮೆಂಟ್ ಇದು, ನಾವು ಬಿಡೋದಿಲ್ಲ ನಿಮಗೆ ಮಾಡೋದಕ್ಕೆ. ನೀವು ನಮ್ಮ ಪ್ರಸನ್ನ ಹೇಳೋದು ಸರಿ, ಈ ರಾಕ್ಷಸ ಆರ್ಥಿಕತೆ ನಮಗೆ ಬೇಡ, ಸಹಜ ಸುಂದರ ಬದುಕನ್ನು ಕಟ್ಟುವ ಆರ್ಥಿಕತೆ ನಮಗೆ ಬೇಕು. ಅದು ಭಾರತೀಯ ಜೀನಿಯಸ್ಸಿಂದ ಆಗಬೇಕದು, ನಮಗೆ ಯಾರ ಜಗತ್ತಿನ ಮಾದರಿಗಳು ನಮಗೆ ಬೇಡ. ನೀವು ಸೈನ್ಸ್ ಓದಿಲ್ಲ, ನೀವು ಯಾರೂ ನಮ್ಮನ್ನು ಮಾತಾಡ್ಸೋಕ್ಕೆ ಬರಬೇಡಿ. ಮಾದರಿಗಳನ್ನು, ಅದಕ್ಕೆ ಟೆಕ್ನಾಲಜಿನ ಸೃಷ್ಟಿ ಮಾಡೋರು ಬಂದರೆ ಮಾತಾಡಿ, ಅವ್ರ ಜೊತೆ ಮಾತಾಡ್ತೀವಿ. ನೀವು ಸ್ಪೀಚ್ ಹೊಡೆಯೋರು, ಉಪದೇಶ ಮಾಡೋರು, ಐಡಿಯಾಲಜಿ ಇಟ್ಕೊಂಡ್ರೆ ನೀವು ಬರಬೇಡಿ, ನಮಗೇನು ಪ್ರಯೋಜನ ಇಲ್ಲ ನಿಮ್ಮಿಂದ ಅಷ್ಟೇ. ಐ ಆಮ್ ವೆರಿ ಫರ್ಮ್ ಆನ್ ದಿಸ್. ನಾವು ಈ ಪ್ರೊಟೆಸ್ಟ್ ಮಾಡಿದ್ದಕ್ಕೆ
ಏಕೈಕ ಕನ್ನಡ ಸಾಹಿತಿ ನಮಗೆ ಬೆಂಬಲಕ್ಕೆ ಬಂದಿದ್ದು ದ ಓನ್ಲಿ ಕನ್ನಡ ಸಾಹಿತಿ ಫಾರ್ ಎಕಾಲಜಿ ಪ್ರೊಟೆಸ್ಟ್ ನಮಗೆ ಬಂದಿದ್ದು ಗಿರೀಶ್ ಕಾರ್ನಾಡ್. ಧನ್ಯವಾದ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ. ಆರ್ಥಿಕತೆ ಬಂದೋಯ್ತು, ಪರಿಸರ ಬಂದೋಯ್ತು, ಕಲೆ ಬಂದೋಯ್ತು, ಸಾಹಿತ್ಯ ಬಂದೋಯ್ತು, ಅಂದರೆ ರಾಜಕೀಯ ಬಂದೋಯ್ತು, ಇತಿಹಾಸನೂ ಎಲ್ಲೋ ಒಂದು ಕಡೆ ಬಂದೋಯ್ತು. ತುಂಬ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು.